वीक्षक नमस्ते इवत्तिन प्राइम टाइम कार्यक्रम के स्वागत सद्य तांत्रिक समस्या इवत्तिन कार्यक्रम स्वल्प तड़ा ना आयोजन माता आई एम वेरी सॉरी फॉर दैट विचार के जो नेर यी नम करावली भाग सुडू बिसिलु बिरु बिसिलु जो चुनाव काऊ कूड़ा जोर आगता है इवेल्लदर जो करावली बहळष्टु कुतूहलवन्न मूडिसिदंत मंगलूरु उत्तर कांग्रेस अभ्यर्थी यारु अन्नुवंत जटापटी पैपोटी एनिदे नोडि अदक्के इवत्तु ಹೈ ಡ್ರಾಮಾದ ಮುಖಾಂತರ ಸುಲಭವಾಗಿರುವಂತ ಉತ್ತರ ಸಿಗಲಿಲ್ಲ ಹೈ ಡ್ರಾಮಾದ ಮುಖಾಂತರ ಉತ್ತರ ಸಿಕ್ಕಿದೆ ಇಬ್ಬರು ಅಲ್ಪಸಂಖ್ಯಾತ ನಾಯಕರಲ್ಲಿ ಒಬ್ಬ ಅಲ್ಪಸಂಖ್ಯಾತ ನಾಯಕರೇನಿದ್ದಾರೆ ಪಕ್ಷವನ್ನ ಬಿಟ್ಟು ಬಂಡಾಯವನ್ನ ಹೋಗಿ ಮತ್ತೊಂದು ಪಕ್ಷವನ್ನ ಸೇರಿ ಅಲ್ಲಿ ಅಭ್ಯರ್ಥಿಯಾಗಿ ಎಂಎಲ್ಎ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಜೊತೆಗೆ ಅತ್ಯಂತ ಭಾವುಕರಾಗಿ ಅಳುಮುಖದ ಮೂಲಕ ತಮ್ಮ ನೋವನ್ನ ಜನತೆಯ ಮುಂದೆ ಇಟ್ಟಿದ್ದಾರೆ ಇವೆಲ್ಲದರ ಜೊತೆಗೆ ಹೊಸ ನಾಯಕನಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ಇವೆಲ್ಲದರ ಜೊತೆಗೆ ಭರತ್ ಶೆಟ್ಟಿ ಅವರು ಡಾಕ್ಟರ್ ಭರತ್ ಶೆಟ್ಟಿ ಅವರು ಶಾಸಕರು ಈಗಾಗಲೇ ಭರ್ಜರಿ ಆಗಿರುವಂತ ರೋಡ್ ಶೋ ಮುಖಾಂತರ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಇವೆಲ್ಲದರ ಜೊತೆಗೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಮಂಗಳೂರು ಉತ್ತರ ನಾಟ್ ಓನ್ಲಿ ಕರಾವಳಿಯ ವಿಚಾರ ರಾಜ್ಯದಲ್ಲೂ ಕೂಡ ಇವತ್ತಿನ ದಿನ ಸದ್ದು ಮಾಡಿತ್ತು ಮಂಗಳೂರು ಉತ್ತರ ಕ್ಷೇತ್ರ ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತದ್ದು ಕರಾವಳಿ ಕುರುಕ್ಷೇತ್ರದಲ್ಲಿ ಮಂಗಳೂರು ಉತ್ತರ ಕ್ಷೇತ್ರ ಈ ಬಾರಿ ಯಾರ ಪಾಲಾಗಲಿದೆ ಒನ್ಸ್ ಅಗೇನ್ ಹಿಂದುತ್ವದ ಭದ್ರಕೋಟೆ ಬಿಜೆಪಿಯ ಭದ್ರಕೋಟೆ ಭರತ್ ಶೆಟ್ರ ಪಾಲಾಗುತ್ತಾ ಈ ಇಬ್ಬರ ಜಗಳ ಏನಿದೆ ಇನಾಯತ್ ಅಲಿ ಕಾಂಗ್ರೆಸ್ ನಿಂದ ಜೊತೆಗೆ ಜೆಡಿಎಸ್ ನಿಂದ ಮೊಯ್ದಿನ್ ಬಾವೋ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಇವರಿಬ್ಬರ ಜಗಳ ನೇರವಾಗಿ ಭರತ್ ಶೆಟ್ರಗೆ ಲಾಭ ಆಗುತ್ತಾ ಮತ್ತೆ ಬಿಜೆಪಿಯ ಭದ್ರಕೋಟೆ ಮಂಗಳೂರು ಉತ್ತರ ಆಗುತ್ತಾ ಅನ್ನುವಂತ ಪ್ರಶ್ನೆ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ವಿತಿನ್ ಸಾಲ್ಯ ಸುಲಭವಾಗಿ ಟಿಕೆಟ್ ಸಿಗಲಿಲ್ಲ ಇನಾಯತ್ ಆಲಿ ಅವರಿಗೆ ಎಲ್ಲಿ ತನಕ ಅಂತ ಬಂದಾಗ ಇವತ್ತು ಕೊನೆಯ ದಿನ ನಾಮಪತ್ರ ಸಲ್ಲಿಸೋದಕ್ಕೆ ಅಲ್ಲಿ ತನಕ ಆಟ ಆಡಿಸಿದ್ದಾರೆ ಮೊಯ್ದಿನ್ ಭಾವರನ್ನ ಅನ್ನುವಂತದ್ದು ಮೊಯ್ದಿನ್ ಭಾವರ ಆಕ್ರೋಶ ಡಿಕೆಶಿ ಅವರು ಹಣಕ್ಕೋಸ್ಕರ ಟಿಕೆಟ್ ಅನ್ನು ಮಾರಿದ್ದಾರೆ ನನ್ನ ತಲೆ ಕೊಡ್ತೇನೆ ಇನಾಯತ್ ಆಲಿ ಅವರು ಗೆದ್ರೆ ಅನ್ನುವಂತ ಆಕ್ರೋಶದ ಮಾತುಗಳನ್ನು ಮೊಯ್ದಿನ್ ಬಾವೋರ್ ಇವತ್ತಿನ ದಿನ ಹೇಳಿದ್ದಾರೆ ಅಷ್ಟಕ್ಕೂ ಕೂಡ ನೋಡಿದಾಗ ರಿಸಲ್ಟ್ ಮೇ 13 ಕ್ಕೆ ಏನಾಗುತ್ತೆ ಮತ್ತೊಮ್ಮೆ ಒನ್ಸ್ ಅಗೇನ್ ಬಿಜೆಪಿ ಬರುತ್ತಾ ಉತ್ತರದಲ್ಲಿ ಅನ್ನುವಂತ ಪ್ರಶ್ನೆಯನ್ನ ಜನರು ಈಗಾಗಲೇ ಹೇಳ್ತಾ ಇದ್ದಾರೆ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ ಇವೆಲ್ಲದರ ಜೊತೆಗೆ ಚರ್ಚೆನ ಪ್ರಾರಂಭ ಮಾಡ್ತೀನಿ ಬಿಫೋರ್ ದಟ್ ಇವತ್ತು ನಡೆದಿರುವಂತ ಹೈ ಡ್ರಾಮಾವನ್ನ ನಿಮ್ಮ ಮುಂದೆ ಇಡ್ತೀನಿ ಬಿಫೋರ್ ದಟ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ರೆ ಆತ್ಮೀಯವಾಗಿಂತ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಮೊದಲದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಜೆಪಿ ಉತ್ತರ ಮಂಡಲ ಅಧ್ಯಕ್ಷರು ತಿಲಕ್ ರಾಜ್ ಕೃಷ್ಣಾಪುರ ಅವರು ಆತ್ಮೀಯವಾಗಿರುವಂತ ಸ್ವಾಗತ ತಿಲಕ್ ರಾಜ್ ಕೃಷ್ಣಾಪುರ ಅವರಿಗೆ ನಮಸ್ತೆ ಮುಖದಲ್ಲಿ ಸ್ವಲ್ಪ ನಗು ಇದೆ ಏನೋ ಒಂದ ಕಡೆ ನಾವುಗಳು ಗೆಲ್ತೀವಿ ಅನ್ನುವಂತ ಒಂದು ಉತ್ಸಾಹ ಇದೆ ಇವೆಲ್ಲದರ ಜೊತೆಗೆ ಎಸ್ ಅಕ್ಷಿತ್ ಸುವರ್ಣ ಅವರು ಜಿಲ್ಲಾಧ್ಯಕ್ಷರು ಯುವ ಜನತಾದಳ ಜೆಡಿಎಸ್ ನಿಂದ ಆತ್ಮೀಯವಾಗಿರುವಂತ ಸ್ವಾಗತ ಅಕ್ಷಿತ್ ಸುವರ್ಣ ಅವರಿಗೆ ನಮಸ್ತೆ ಸರ್ ಪಾದಾರ್ಪಣೆಯನ್ನು ಮಾಡಿದ್ದೀರಾ ಅಲ್ಲಿ ಮೊಯ್ದಿನ್ ಭಾವ ಮುಖಾಂತರ ಎಸ್ ಅಕ್ಷಿತ್ ಸುವರ್ಣ ಅವರು ಅದೇ ರೀತಿ ಪುರುಷೋತ್ತಮ್ ಚಿತ್ರಾಪುರ ಅವರು ಕಾಂಗ್ರೆಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ವೀಟ್ ಅಂಡ್ ಸಾಲ್ಟ್ ಎರಡು ಕೂಡ ಇದೆ ತಮ್ಮಲ್ಲಿ ಇವತ್ತಿನ ದಿನ ಆತ್ಮೀಯವಾಗಿರುವಂತ ಸ್ವಾಗತ ಸರ್ ನಮಸ್ತೆ ಸರ್ ಮೂವರು ಅತಿಥಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ರೆ ಅಷ್ಟೇ ಕೂಡ ಇವತ್ತಿನ ಪ್ರಮುಖ ಬೆಳವಣಿಗೆಯ ಬಗ್ಗೆ ಸ್ವಲ್ಪ ದೃಷ್ಟಿ ಹಾಯಿಸಿ ಕಣ್ಣು ಹಾಯಿಸಿ ನೋಡಿದಾಗ ಡೀಟೇಲ್ಸ್ ಬರ್ತಾ ಇದೆ ನೋಡ್ಕೊಂಡು ಬನ್ನಿ ಕರಾವಳಿಯಲ್ಲಿ ಭಾರಿ ಕುತೂಹಲ ಮೂಡಿಸಿದ್ದ ಮಂಗಳೂರು ಉತ್ತರ ಕಾಂಗ್ರೆಸ್ ಟಿಕೆಟ್ ಹಿಂದುತ್ವದ ಫ್ರೆಂಚ್ ಆಕಾರದಲ್ಲಿ ಇನಾಯತ್ ಆಲಿಯನ್ನ ಅಭ್ಯರ್ಥಿಯಾಗಿ ಘೋಷಿಸಿದ ಕಾಂಗ್ರೆಸ್ ಕರಾವಳಿಯಲ್ಲಿ ಭಾರಿ ಕುತೂಹಲ ಮೂಡಿಸಿದ್ದ ಮಂಗಳೂರು ಉತ್ತರ ಕ್ಷೇತ್ರಕ್ಕೆ ಉದ್ಯಮಿ ಇನಾಯತ್ ಆಲಿಯನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ ಕಳೆದೆರಡು ತಿಂಗಳಿನಿಂದ ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಭಾರಿ ಪ್ರಚಾರವನ್ನ ನಡೆಸ್ತಾ ಇದ್ರು ಇತ್ತ ಕಡೆ ಮಾಜಿ ಶಾಸಕ ಮೊಯ್ದಿನ್ ಬಾವ ಸಹ ಪ್ರಚಾರವನ್ನ ನಡೆಸಿದ್ರು ಇಬ್ಬರು ಸಹ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿಯಾಗಿದ್ದರಿಂದ ಟಿಕೆಟ್ಗಾಗಿ ಭಾರಿ ಲಾಭ್ಯನ ನಡೆಸ್ತಾ ಇದ್ರು ಮೊಯ್ದಿನ್ ಬಾವ ಪರ ಮಾಜಿ ಸಿಎಂ ಸಿದ್ದರಾಮಯ್ಯ ಬ್ಯಾಟಿಂಗ್ ಅನ್ನು ನಡೆಸಿದ್ರೆ ಆತ ಕಡೆ ಇನಾಯತ್ ಆಲಿ ಪರ ಡಿಕೆಶಿ ನಿಂತಿದ್ರು ತೀರಾ ಕಗ್ಗಂಟು ಆಗಿರುವಂತಹ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಆಲಿಗೆ ಟಿಕೆಟ್ ದೊರೆತಿತ್ತು ಇಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈ ಮಧ್ಯೆ ಕೊನೆಯವರೆಗೂ ಟಿಕೆಟ್ಗಾಗಿ ತೀವ್ರ ಲಾಬಿ ನಡೆಸಿದ್ದ ಮಾಜಿ ಶಾಸಕ ಮೈತಿನ್ ಬಾವರಿಗೆ ತೀವ್ರ ಹಿನ್ನಡೆಯಾಗಿತ್ತು ಬಂಡಾಯದ ಅಲೆ ಬೀಸಿದ್ದಾರೆ ಅನಿರೀಕ್ಷಿತ ವಿದ್ಯಮಾನಗಳಿಂದ ಮೈತಿನ್ ಬಾವ ಆಕ್ರೋಶಿತರಾಗಿದ್ದು ಅವರು ಕಾಂಗ್ರೆಸ್ ತ್ಯಜಿಸಿ ಜೆಡಿಎಸ್ ಅನ್ನು ಸೇರಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಟ್ಟ ಕಡೆಯ ಸಿಪಾಯಿಯನ್ನು ಇವತ್ತು ಪ್ರತಿಷ್ಠಿತ ರಾಜ್ಯದ ಪಕ್ಷದ ಜೆಡಿಎಸ್ಗೆ
ತಾವು ಹಸ್ತಾಂತರ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದವನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ಜೆಡಿಎಸ್ ಪಕ್ಷದಲ್ಲಿ ನಾನು ಸ್ಪರ್ಧೆಗೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ನಿಮ್ಮೆಲ್ಲರ ಆಶೀರ್ವಾದದ ಮೇಲೆಗೆ ನನಗೆ ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿಗಳು ಜೆಡಿಎಸ್ ನ ಪ್ರಮುಖ ನಾಯಕರು ಅದೇ ತರ ಹಿರಿಯ ನಾಯಕರು ಅದೇ ತರ ಬಹಳ ಗುಣವಂತ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರು ರಾಜ್ಯ ಕಟ್ಟಂತ ದೇಶ ಕಟ್ಟಂತ ಸಜ್ಜನ ರಾಜಕಾರಣಿ ಅವರ ಪಕ್ಷಕ್ಕೆ ನಾನು ಬಹಳ ನೋವಿನಿಂದ ಕಾಂಗ್ರೆಸ್ ಅನ್ನು ಬಿಟ್ಟು ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಜೆಡಿಎಸ್ ಪಕ್ಷಕ್ಕೆ ನಾನು ಪಾದಾರ್ಪಣೆ ಮಾಡುತ್ತಿರುವಂತದ್ದು. ಇನೈತ ಗೆದ್ದರೆ ನನ್ನ ತಲೆಕೊಡಲು ಸಿದ್ಧನಿದ್ದೇನೆ ಮಾಜಿ ಶಾಸಕ ಬಾಬ. ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆ. ಇನೈತ ಗೆದ್ದರೆ ನನ್ನ ತಲೆಕೊಡಲು ಸಿದ್ಧನಿದ್ದೇನೆ ಎಂದು ಮಾಜಿ ಶಾಸಕ ಮೈದಿನ ಬಾಬ ಸವಾಲಿಗೆ ಸೇತ್ರು. ಮಂಗಳೂರು ಉತ್ತರ ಕ್ಷೇತ್ರಕ್ಕೆ ಇನೈತ ಆಲಿಗೆ ಟಿಕೆಟ್ ಘೋಷಣೆಯ ಬೆನ್ನಲ್ಲೇ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಶಾಸಕ ಮೈದಿನ ಬಾಬ ಅವರು ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಸೇರಿಕೊಂಡಿದ್ದಾರೆ. ಅದು ಜೆಡಿಎಸ್ ಪ್ಲಸ್ 1 ಆಗುವಂತ ಕೆಲಸವನ್ನ ನಾನು ಈ ಕ್ಷೇತ್ರದಲ್ಲಿ ಮಾಡುತ್ತೇನೆ ಅಂತ ಹೇಳುವಂತ ಮಾತನ್ನು ಧೈರ್ಯದಿಂದ ಹೇಳ್ತೀನಿ. ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಒಂದು ತಂದೆಯ ಪಿತಾ ಸ್ಥಾನದಲ್ಲಿ ಇದ್ದುಕೊಂಡು ಕಾಂಗ್ರೆಸ್ಗೆ ತಾವು ಅನ್ಯಾಯ ಮಾಡುವಂತ ಕೆಲಸವನ್ನ ಮಾಡಿದಿರ ಅಂತ ಹೇಳಿ ನಾನು ನೋವಿನಿಂದ ಹೇಳ್ತಾ ಇದ್ದೇನೆ. ಸಹೋದರ ಅಂತ ಹೇಳಿದ ಮೇಲೆ ಕನಿಷ್ಠ ಪಕ್ಷ ನನ್ನ ಅಣ್ಣ ಒಂದು ಕ್ಷೇತ್ರದಲ್ಲಿ ನಿಂತಿದ್ದಾನೆ, 5 ವರ್ಷ ಕೆಲಸ ಮಾಡಿದ್ದಾನೆ. ಆ 5 ವರ್ಷ ಕೆಲಸ ಮಾಡಿ ಈ ಭಾಗದಲ್ಲಿ ಬಹಳ ನೋವಿನಿಂದ ಇನ್ನೊಮ್ಮೆ ಅವಕಾಶವನ್ನು ಕೇಳ್ತಾನೆ ಅಂತ ಹೇಳುವಂತ ಸಂದರ್ಭದಲ್ಲಿ ಈ ರಣರಂಗಕ್ಕೆ ಇಳಿದು 224 ಕ್ಷೇತ್ರ ಇರುವಾಗ ಡಿಕೆ ಶುಕುಮಾರ್ ಅವರ ದತ್ತುಪುತ್ರ ಅಂತ ಹೇಳುವಂತ ಹೆಸರು ಇರುವಂತ ಸಂದರ್ಭದಲ್ಲಿ ಶುಕುಮಾರ್ ಅವರು ನನ್ನ ಬಲಗೈ ಬಂಟ ಅಂತ ಹೇಳಿ ಇವತ್ತು ನನ್ನನ್ನು ಈ ಕ್ಷೇತ್ರದಲ್ಲಿ ಅದು ಗೆಲ್ಲುವಂತ ಸಂದರ್ಭದಲ್ಲಿ ನನ್ನ ಬೆನ್ನಿಗೆ ಚೂರಿ ಹಾಕಿರುವಂತದ್ದು ನನ್ನ ಪಕ್ಷದಿಂದ ಆ ಕಾಂಗ್ರೆಸ್ ಪಕ್ಷದಿಂದ ನನ್ನನ್ನು ದೂಡಿ ಹಾಕಿರುವಂತದ್ದು ನನ್ನ ಜನ್ಮ ಜನ್ಮದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಯಾಕೆ ಅಂತ ಹೇಳಿದ್ರೆ ಅನ್ಯಾಯದ ಪರಮಾವಧಿ ದುಡ್ಡಿನಲ್ಲಿ ಯಾರನ್ನು ನಾನು ಮಣಿಸ್ತೇವೆ ಅಂತ ಹೇಳಿದ್ರೆ ಅಹಂಕಾರ ಅಹಂಭಾವ ಮನುಷ್ಯರಿಗೆ ಇರಬಹುದು. ಹಣ ತೆಗೆದುಕೊಂಡು ಡಿಕೆಶಿ ಟಿಕೆಟ್ ಮಾರಾಟ ಮಾಡಿದ್ದಾರೆ. ಮಂಗಳೂರು ಉತ್ತರದಲ್ಲೇ ಇನೈತ್ ಆರ್ಯ ವಿರುದ್ಧ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮೊಯ್ದಿನ್ ಬಾವ ಅವರು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಡಿಕೆಶಿ ಅವರು ಟಿಕೆಟ್ ಮಾರಾಟ ಮಾಡಿದ್ದಾರೆ. ಪಕ್ಷದ ಸರ್ವೆಯಲ್ಲಿ 78% ನನ್ನ ಪರವಾಗಿ ಮತಗಳು ಬಂದಿತ್ತು. ಇನೈತ ಆಲಿಗೆ ಕೇವಲ 7% ಮತ ಸಿಕ್ಕಿದ್ದರೂ ಪಾಲುದಾರ ಎಂಬ ನೆಪದಲ್ಲಿ ಟಿಕೆಟ್ ಮಾರಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ ಬಾವ ನನ್ನ ಟಿಕೆಟ್ ತಪ್ಪಿಸಿದ್ದು ಡಿಕೆ ಶಿವಕುಮಾರ್ ಅವರೇ, ಖಚಿತವಾಗಿ ಹೇಳುತ್ತೇನೆ ಎಂದು ಹರಿಹಾಯಿತರು. ಮಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ ಸೋಲಿಸಲು ಡಿಕೆಶಿ ಟಿಕೆಟ್ ಕೊಟ್ಟಿದ್ದಾರೆ ಎಂದು ಆರೋಪಿಸಿದ ಬಾವ ಇನಾಯತ್ ಆಲಿ ಎಲ್ಲಿಂದ ಹಣ ಮಾಡಿದ್ದು ಗೊತ್ತಿದೆ, ಡಿಕೆಶಿ ನೀರಾವರಿ ಸಚಿವನಾದ ಬಳಿಕ ಬಂದಿದ್ದು, ಇನಾಯತ್ ಆಲಿ ಯಾರೆಂದೇ ಕ್ಷೇತ್ರದಲ್ಲಿ ಜನರಿಗೆ ಗೊತ್ತಿಲ್ಲ. ಎಸ್, ಇಬ್ರು ನಾಯಕರು ಒಂದೇ ಸಮುದಾಯದ ನಾಯಕರು, ಒಂದೇ ಪಕ್ಷದ ನಾಯಕರು, ಆದರೆ ಪಕ್ಷದಲ್ಲಿ ಮನಸ್ಸಿನಲ್ಲಿ ಬಿರುಕು ಮೂಡಿದೆ. ಜೊತೆಗೆ ನನ್ನ ಅಣ್ಣ ಮೊಯ್ದಿನ್ ಬಾವ ಅಂತ ಹೇಳ್ತಾರೆ ಇನಾಯತ್ ಅಲಿ ಅವರು, ಆದರೆ ಅಣ್ಣನಿಗೆ ಅನ್ಯಾಯವನ್ನ ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಇನಾಯತ್ ಅಲಿ ಅವರಿಗೆ ಮೊಯ್ದಿನ್ ಬಾವ್ ಅವರು ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಕಟ್ಟ ಕಡೆಯ ಸಿಪಾಯಿಯನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ರಿ ಕಾಂಗ್ರೆಸ್ನವರು ಅನ್ನುವಂತಹ ಪ್ರಶ್ನೆಗಳ ನಡುವೆ ಇಬ್ಬರ ಜಟಾಪಟಿ ಏನಿದೆ? ಎಸ್, ಒಂದು ಭರತ್ ಶೆಟ್ರಿಗೆ ಲಾಭ ಅಂಡ್ ಭರತ್ ಶೆಟ್ರಿ ಈ ಸಲ ವಿನ್ ಆಪೇರ್ ಇನ್ನೇನು ನಮ್ಮ ಕರಾವಳಿ ಭಾಗದಕ್ಕೂ ತುಳುನಾಡದಕ್ಕೂ ಪರೊಂದಲಿದೆ. ಎಸ್ ಚರ್ಚೆನ ಪ್ರಾರಂಭ ಮಾಡಬೇಕು. ಜೊತೆಗೆ ತಮ್ಮ ಅಭಿಪ್ರಾಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದನ್ನು ಕೂಡ ನಾನು ವ್ಯಕ್ತಪಡಿಸ್ತೇನೆ. ಜೊತೆಗೆ ತಮ್ಮ ಕರೆಗಳನ್ನು ಕೂಡ ನಾನು ಸ್ವೀಕಾರ ಮಾಡ್ತೇನೆ. ಬಿಫೋರ್ ದಟ್ ನಾನು ಅತಿಥಿಗಳ ಜೊತೆ ಫಸ್ಟ್ ರಿಯಾಕ್ಷನ್ ತೆಗೆದುಕೊಂಡು ಬರ್ತೇನೆ. ಎಸ್, ನೇರವಾಗಿ ನಾನು ಹೋಗ್ತಾ ಇರುವಂತದ್ದು ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಇಂದ ನಾನು ಪ್ರಾರಂಭ ಮಾಡ್ತೀನಿ. ಎಸ್, ಕಟ್ಟ ಕಡೆಯ ಸಿಪಾಯಿಯನ್ನ ಜೆಡಿಎಸ್ ಗೆ ಬಿಟ್ಟು ಕೊಟ್ರಿ, ಬಹಳಷ್ಟು ಹೈ ಡ್ರಾಮಾಗಳನ್ನ ಮಾಡಿದ್ರಿ, ಕೊನೆಯ ತನಕ ಕೂಡ ಮೊಯ್ದಿನ್ ಬಾವರನ್ನ ಆಟ ಆಡಿಸಿದ್ರಿ, ಕೊನೆಯದಾಗಿ ಜೆಡಿಎಸ್ ಗೆ ಹೋಗಿದ್ದಾರೆ. ಈಗ ಫಸ್ಟ್ ರಿಯಾಕ್ಷನ್, ಇದು ಇಬ್ಬರ ಜಗಳದಿಂದ ಬಿಜೆಪಿಗೆ ಲಾಭ ಅನ್ನುವಂತ ಬರುತ್ತೆ. ಕಟ್ಟ ಕಡೆಯ ಸಿಪಾಯಿ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್, ಮೊಯ್ದಿನ್ ಬಾವ ಅವರು ಕಾಂಗ್ರೆಸ್ನ ಕಟ್ಟ ಕಡೆಯ ಸಿಪಾಯಿ ಅಲ್ಲ. ಅವರು 2008 ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಾಗ ಅವರು ಏನೂ ಅಲ್ಲ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರಾಗಿ ಬಂದಿದ್ದರು. ಅದು ಕೂಡ ವಿಜಯಕುಮಾರ್ ಶೆಟ್ಟಿಯವರ ಕೃಪಾ ಕಟಾಕ್ಷದಿಂದ. ವಿಜಯಕುಮಾರ್ ಶೆಟ್ಟಿಯವರ ಲೆಟರ್ ಹೆಡ್ ತಗೊಂಡೋಗಿ ರಾಜ್ಯ ಮಟ್ಟದಲ್ಲಿ ಪ್ರಭಾವ ಬೀರಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರಾಗಿ ಯಾಕೆ ಬಂದರು? 2008 ವಿಜಯಕುಮಾರ್ ಶೆಟ್ಟಿ ನಿಲ್ಲುವುದಿಲ್ಲ, ಅದಕ್ಕೊಬ್ಬ ಅರ್ಹ ಅಭ್ಯರ್ಥಿ ಬೇಕು ಅಂತೇಳಿ ಮೊಯ್ದಿನ್ ಬಾವ್ ಅವರಿಗೆ
ನಾವು ಟಿಕೆಟ್ ಕೊಡ್ಸಿದ್ದು ಹೈಕಮಾಂಡ್ ಹತ್ರ. ಆಗ ಅವರು ಏನು ಅಲ್ಲ, ಪಕ್ಷದಲ್ಲಿ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಲಿಲ್ಲ, ಕಾರ್ಯಕರ್ತನೂ ಕೂಡ ಆಗಿರಲಿಲ್ಲ. ಆದರೆ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಅಂತ ಟಿಕೆಟ್ ಕೊಟ್ಟಿತ್ತು. ಆನಂತರ 2013ರಲ್ಲಿ ಪುನಃ ವಿಜಯಕುಮಾರ್ ಶೆಟ್ಟರು ಟಿಕೆಟ್ ಕೇಳಿದಾಗ ಮೊಯ್ದಿನ್ ಬಾವರಿಗವರಿಗೂ ಜಿದ್ದಾಜಿದ್ದಿ ಸ್ಪರ್ಧೆ ನಡೆದಿತ್ತು. ಆಗ ಎಲ್ಲ ಕಾರ್ಯಕರ್ತರು 99% ಜನರು ವಿಜಯಕುಮಾರ್ ಶೆಟ್ಟಿಯವರಿಗೆ ಕೊಡಬೇಕು ಅಂತ ಹೇಳಿದರು. ಹೈಕಮಾಂಡ್ ನಾಯಕರು ಬಂದಾಗ ಅವರ ಎದುರು ಕೂಡ ಹೇಳಿದರು 1% ಮಾತ್ರ ಮೊಯ್ದಿನ್ ಪವರ್ ಪರ ಇತ್ತು. ಆವಾಗ ಮೊಯ್ದಿನ್ ಬಾವರಿಗೆ ಟಿಕೆಟ್ ಹೈಕಮಾಂಡ್ ನೀಡಿತ್ತು. ಆವಾಗ ಏನು ಹೈಕಮಾಂಡ್ ಹೇಗೆ ಕೊಟ್ಟಿತ್ತು ಮೊಯ್ದಿನ್ ಬಾವರ್ ಅವರಿಗೆ ದುಡ್ಡು ತಕೊಂಡು ಕೊಟ್ಟಿತ್ತ? ಇಲ್ಲ. ಆಗ ಇವರು ಪ್ರಭಾವ ಬೀರಿಯೇ ಅದು ಮಾಡಿಸಿಕೊಂಡು ಬಂದದು. ಆಗ ವಿಜಯಕುಮಾರ್ ಶೆಟ್ಟಿ ಏನು ಬಂಡಾಯ ನಿಲ್ಲಲಿಲ್ಲ ಅಥವಾ ಪಕ್ಷದ ವಿರುದ್ಧ ಏನು ಹೇಳಿಕೆ ನೀಡಲಿಲ್ಲ. ಅವರು ತಟಸ್ಥರಾಗಿದ್ದರು ಮತ್ತೆ ಮೊಯ್ದಿನ್ ಬಾವರ ವಿಜಯದ ಹಿಂದೆ ಅವರ ಶ್ರಮ ಇತ್ತು. ಅವರು ಮೊಯ್ದಿನ್ ಬಾವರನ್ನು ಜಯಗಳಿಸಲು ಶ್ರಮ ಹಾಕಿ ಅವರು ಎಂಎಲ್ಎ ಆಗಿ ಬಂದಿದ್ದರು. ಅದೇನು ಮೊಯ್ದಿನ್ ಬಾವರ ವೈಯಕ್ತಿಕ ಜಯ ಅಲ್ಲ, ಎಲ್ಲ ಕಾರ್ಯಕರ್ತರ ಪರಿಶ್ರಮ ಮತ್ತು ವಿಜಯಕುಮಾರ್ ಶೆಟ್ಟಿಯವರ ದುಡಿಮೆಯಿಂದ ಅದು ಬಂದಂತ ಜಯ. ಆನಂತರ 2018ರಲ್ಲಿ ಅವರು ಹಾಲಿ ಶಾಸಕರಾಗಿದ್ದ ಟಿಕೆಟ್ ಅವರಿಗೆ ಹೋಯಿತು. ಅವರು 26,000 ಚಿಲ್ಲರೆ ಮತಗಳಿಂದ ಸೋತು ಹೋದರು. ಆ ಚುನಾವಣೆಯಲ್ಲಿ ವಿಜಯಕುಮಾರ್ ಶೆಟ್ಟರು ನಿಷ್ಕ್ರಿಯರಾದರು. ಯಾಕಂತ ಹೇಳಿದ್ರೆ ವಿಜಯಕುಮಾರ್ ಶೆಟ್ಟಿಯನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತೇಳಿ ಅವರು ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಬೀರಿದ್ರು. ವಿಜಯಕುಮಾರ್ ಶೆಟ್ಟರ ಬೆಂಬಲಿಗರನ್ನು ಅವರು ತುಳಿತ ಮಾಡುತ್ತಿದ್ರು. ಹಾಗೆ ಎಲ್ಲರೂ ಒಂಥರ ತಟಸ್ಥರಾಗಿದ್ದರಿಂದ ಅವರು ಸೋತು ಹೋದರು. ಸೊ ಆವಾಗ ಮೊಯ್ದಿನ್ ಬಾವರಿಗೆ ಟಿಕೆಟ್ ಸಿಕ್ಕಿದಾಗ ಅದು ಒಳ್ಳೆದಾಗ್ತದೆ, ಈಗ ಇನ್ನೊಬ್ಬರಿಗೆ ಸಿಕ್ಕಿದಾಗ ಅದು ಸರಿಯಾಗುವುದಿಲ್ಲ ಅಂತ ಹೇಳಿದ್ರು. ಮೊಯ್ದಿನ್ ಬಾವರ ಮನೋಭಾವವನ್ನು ನಾವು ಒಪ್ಪುವುದಿಲ್ಲ. ಓಕೆ ಓಕೆ, ಹಾಗಾಗಿ ಮೊಯ್ದಿನ್ ಬಾವರು ಕಟ್ಟಕಡೆಯ ಸಿಪಾಯಿ ಅಲ್ಲ, ಅವರು ಬಿಟ್ಟೋದ್ರೆ ಕಾಂಗ್ರೆಸ್ಗೆ ಲಾಸ್ ಇಲ್ಲ ಅಂತ ಹೇಳ್ತೀರಿ? ಏನು ಲಾಸ್ ಇಲ್ಲ. ಈಗ ಮೊಯ್ದಿನ್ ಬಾವರಿಯವರಿಗೆ ಅವರಿಗೆ ಮತ ಬಿದ್ದಿದ್ರು ಕೂಡ ಅದು ಕಾಂಗ್ರೆಸ್ ಪಕ್ಷದ ಮತ ಮತ್ತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರಿಶ್ರಮ. ಅದಲ್ಲದೆ ಮೊಯ್ದಿನ್ ಬಾವರ ವೈಯಕ್ತಿಕ ವರ್ಚಸ್ಸಿನಿಂದ ಏನು ಮತ ಬಂದಿಲ್ಲ. ಓಕೆ ಓಕೆ, ಎಸ್ ಎಸ್ ಎಸ್, ಇದು ಫಸ್ಟ್ ರಿಯಾಕ್ಷನ್ ಪುರುಷೋತ್ತಮ ಚಿತ್ರಾಪುರ ಅವರು. ಎಸ್, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ನಮ್ಗಳಿಗೆ ಲಾಸ್ ಇಲ್ಲ, ನಷ್ಟ ಇಲ್ಲ, ಅದು ವೈಯಕ್ತಿಕ ವರ್ಚಸ್ಸಿನಿಂದಲ್ಲ, ಪಾರ್ಟಿ ಇದೆ ಹಾಗಾಗಿ ಸಿಕ್ಕಿರುವಂತದ್ದು ಅನ್ನುವಂಥದ್ದು. ಎಸ್ ಸರ್, ನೇರವಾಗಿ ನಾನು JDS ಅಕ್ಷಿತ್ ಸುವರ್ಣ ಜೊತೆ ಹೋಗ್ತಾ ಇದ್ದೀನಿ. ತಮ್ಮ ಪಕ್ಷಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದಾರೆ, ಜೊತೆಗೆ ತಾವುಗಳು ಕೂಡ ಅಲ್ಲಿ ಒಂದು ಖಾತೆಯನ್ನು ತೆರೆದಿದ್ದಾರೆ. ಇವತ್ತಿನ ದಿನ ಕೊನೆಯ ದಿನ. ಎಸ್ ಸರ್, ಏನ್ ಹೇಳ್ತೀರಾ ಫಸ್ಟ್ ರಿಯಾಕ್ಷನ್? ಮೊದಲನೇದಾಗಿ ನಾನು ನಮ್ಮ ಸ್ನೇಹಿತರು ಕಾಂಗ್ರೆಸ್ನವರು ಹೇಳಿದ್ರು, ಬಾವರು ನಮ್ಮ ಕಟ್ಟಕಡೆ ಸಿಪಾಯಿ ಅಲ್ಲ ಅಂತ. ಅದಕ್ಕೆ ನಾನು ವಿಷಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕಂದ್ರೆ ಅವರಂತ ಒಂದು ನಿಷ್ಠಾವಂತ ಕಾರ್ಯಕರ್ತ, ನಿಷ್ಠಾವಂತ ಒಂದು ಮನುಷ್ಯ ನಾನು ಬೇರೆ ಯಾವ ಪಕ್ಷದಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಸ್ವಂತ ತಮ್ಮ ನಮ್ಮ ಪಕ್ಷದಲ್ಲಿ ಒಂದು ರಾಜ್ಯಸಭಾ ಚುನಾವಣೆಗೆ ನಿಂತಾಗ ಅವರು ಅವರ ಸ್ವಂತ ತಮ್ಮನಿಗೆ ಕೂಡ ಅವರು ಒಂದು ಓಟು ಹಾಕುವಂತ ಪರಿಸ್ಥಿತಿಯಲ್ಲಿ ಆ ಸಂದರ್ಭದಲ್ಲಿ ಇಲ್ಲ. ಹಾಗಾದ್ರೆ ಅವರು ನಿಜವಾಗಿಯೂ ಕೂಡ ಅವರು ಒಂದು ಪಕ್ಷದ ನಿಷ್ಠಾವಂತ ಒಂದು ಸಿಪಾಯಿ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಏನೇ ಆಗಲಿ ಇವತ್ತು ಏನು ಕಾಂಗ್ರೆಸ್ ಈ ತರ ಅವರ ಜೊತೆ ಆಟಾಡಿದೆ ಅದು ನಿಜವಾಗಿ ಕೂಡ ಒಂದು ಬೇಸರದ ಸಂಗತಿ. ಈ ತರ ಅವರಿಗೆ ಆಗಬಾರ್ದಿತ್ತು. ಆದ್ರೆ ಚಿಂತೆಲ್ಲ ನಮ್ಗೆ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ, ನಮ್ಗೆ ತುಂಬಾ ಖುಷಿ ಇದೆ. ಹಾಗೂ ಈ ಸಾರಿ ತುಂಬಾ ಜನರ ಕೂಡ ಒಳ ಅವರ ಕಡೆ ಇದೆ. ಹಾಗೂ ಒಳ್ಳೆಯ ಒಂದು ಜನನಾಯಕ, ಅವ್ರ ಜಾತಿ ಧರ್ಮ ನೋಡದೆ ಎಲ್ಲಾ ಜಾತಿಯ ವರ್ಗದವರ ಜೊತೆ ಕೂಡ ಒಳ್ಳೆಯ ರೀತಿಯಲ್ಲಿ ಬಾಂಧವ್ಯವನ್ನು ಇಟ್ಟಿದ್ದಾರೆ. ಅವರಿಗೆ ಒಳ್ಳೆಯ ಕೂಡ ಒಂದು ಬಾಂಧವ್ಯ ಇದೆ. ಆದ ಕಾರಣ ಅವರು ಈ ಸಾರಿ ಗೆಲ್ಲುವುದಂತೂ ಖಚಿತ. ಓಕೆ ಓಕೆ, ಎಸ್, ಇದು ಫಸ್ಟ್ ರಿಯಾಕ್ಷನ್ ಅಕ್ಷಿತ್ ಸುವರ್ಣರು. ಅದೇ ರೀತಿ ತಿಲಕ್ ರಾಜ್ ಕೃಷ್ಣಾಪುರ ಅವರು, ಫಸ್ಟ್ ರಿಯಾಕ್ಷನ್ ಸರ್, ಬಹುಶಃ ಬಿಜೆಪಿ ಈಗಾಗಲೇ ಗೆಲುವಿನ ನನಗೆ ಬೀರಿದೆ ಅನ್ನುವಂಥದ್ದು ಅವುಗಳು ಹೇಳ್ತೀರಾ, ಜೊತೆಗೆ ಜನರು ಸ್ವಲ್ಪ ಹೇಳ್ತಾ ಇದ್ರೆ ಎಲ್ಲೊಂದ್ರೆ ಇಬ್ಬರ ಜಗಳ ಮೂರವರಿಗೆ ಲಾಭ ಆಗುತ್ತೆ. ಎಸ್ ಸರ್, ಏನ್ ಹೇಳ್ತೀರಾ? ಇವತ್ತು ನಡೆದಿರತಕ್ಕಂತ ಬೆಳವಣಿಗೆ ಏನಿದೆ, ಬಹುಶಃ ನಾವು ಬಿಜೆಪಿಯಲ್ಲಿ ನಮಗೆ ಇನಾಯತ್ ಅಲಿ ಇರಬಹುದು ಅಥವಾ ಮೊಯ್ದಿನ್ ಬಾವ ಇರಬಹುದು, ಯಾರೇ ಇದ್ರು ಕೂಡ ನಮ್ಮ ಗೆಲುವು ನಿಶ್ಚಿತ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಮ್ಮ ಶಾಸಕರಾದಂತಹ ಭರತ್ ಶೆಟ್ಟಿ ಅವರು ಕಳೆದ 5 ವರ್ಷದಲ್ಲಿ ಮಾಡಿರತಕ್ಕಂಥ ಅಭಿವೃದ್ಧಿ ಮತ್ತು ಕೋವಿಡ್ ನ ಸಂದರ್ಭದಲ್ಲಿ ಅವರು ಜನರಿಗೆ ಸ್ಪಂದಿಸಿರತಕ್ಕಂಥ ರೀತಿ, ಇದೆಲ್ಲದರ ಕಾರಣದಿಂದಾಗಿ ನಮಗೆ ಸ್ಪಷ್ಟ ಇತ್ತು. ಮತ್ತೆ ನಮ್ಮ ಬೂತ್ ಮಟ್ಟದಲ್ಲಿರುವಂತಹ ನಮ್ಮ ಕಾರ್ಯಕರ್ತರ ತಂಡ, ಅದರ ಜೊತೆಗೆ ನಮ್ಮದೇ ಆಗಿರತಕ್ಕಂಥ ಹಿಂದುತ್ವದ ಸಿದ್ಧಾಂತದ ಆಧಾರದ ಮೇಲೆ ನಾವು ಖಂಡಿತವಾಗಿ ಕೂಡ ಯಾರೇ ಅಭ್ಯರ್ಥಿ ಆದರೂ ಕೂಡ ನಾವು ಗೆಲ್ತೇವೆ ಅನ್ನುವಂಥ ವಿಶ್ವಾಸ ಇತ್ತು. ಬಹುಶಃ ಇವತ್ತು ನೀವೇನು ಹೇಳ್ತಾ ಇದ್ದೀರಿ, ಅವರ ಇಬ್ಬರ ಜಗಳ ಮೂರನವರಿಗೆ ಲಾಭ ಅನ್ನುವಂಥದ್ದು ಅದು ನಿಜವೇ. ಆದರೆ ನಮ್ಮ ಗೆಲುವಿನ ಅಂತರವನ್ನು ಜಾಸ್ತಿ ಮಾಡ್ತದೆ ಬಿಟ್ಟರೆ ಬೇರೆ ಯಾವುದೇ ನಮ್ಮ ಮೇಲೆ ಪರಿಣಾಮ ಬೀಳುವಂಥ ಒಂದು ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ನಮ್ಮ ಒಂದು ಅನುಭವದ ಮೇಲೆ. ನಾವು ಈಗಾಗಲೇ ಕ್ಷೇತ್ರದಲ್ಲಿ ಸಂಚಾರ ಮಾಡಿದ್ದೇವೆ, ಅಲ್ಲಿ ಜನರ ಒಂದು ಏನು ಯೋಚನೆಗಳಿದೆ, ಜನರ ಏನು ಅಭಿಪ್ರಾಯ ಇದೆ, ಅದರ ಆಧಾರದ ಮೇಲೆ ನಾವು ಖಂಡಿತವಾಗಿ ಗೆಲ್ತೇವೆ ಅನ್ನುವಂಥ ವಿಶ್ವಾಸ ಇತ್ತು ನಮಗೆ. ಓಕೆ ಓಕೆ, ಎಸ್, ಇಬ್ರು ಕ್ಯಾಂಡಿಡೇಟ್ಗಳಿದ್ರು, ನೆಕ್ ಟು ನೆಕ್ ಫೈಟ್ ಇದು, ಮೊಯ್ದಿನ್ ಬಾವಜ್ ಬರಶೆಟ್ರು. ಅಂದ್ರೆ ಈಗ ಮೂವರಾಗಿದ್ದಾರೆ, ಇನಾಯತ್ ಅಲಿ ಯುವ ನಾಯಕ ಉದ್ಯಮಿ, ಜೊತೆಗೆ ಇನ್ನೊಂದು ಕಡೆ ಮಾಜಿ ಶಾಸಕರು ಮೊಯ್ದಿನ್ ಬಾವ್ ಅವರು, ಜೊತೆಗೆ ಈಗಿನ ಶಾಸಕರು ಭರತ್ ಶೆಟ್ರು. ಬಿಜೆಪಿ ಕಾಂಗ್ರೆಸ್ ಮತ್ತು JDS ನಡುವೆ ತ್ರಿಕೋನ ಸ್ಪರ್ಧೆ ಎಲ್ಲಿ, ಉತ್ತರದಲ್ಲಿ, ಮಂಗಳೂರು ಉತ್ತರದಲ್ಲಿ. ಜನರು ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು, ಅದನ್ನು ಕೂಡ ಸಂಗ್ರಹ ಮಾಡಬೇಕು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ನಾನು ನೇರವಾಗಿ ಮತ್ತೊಂದು ವಿಚಾರದ ಬಗ್ಗೆ ಮಾತನಾಡಿದಾಗ, ಇಲ್ಲಿ ಭರತ್ ಶೆಟ್ರು
ಈಗಾಗಲೇ ಹಾಲಿ ಶಾಸಕರಿದ್ದಾರೆ ಜೊತೆಗೆ ಇಲ್ಲಿ ಮೊಯ್ದಿನ್ ಬಾವ ಅವರು ಜೊತೆಗೆ ಇನಾಯತ್ ಅಲಿ ಅವರು ಮೊಯ್ದಿನ್ ಬಾವ ಅವರನ್ನ ಕೈ ಬಿಟ್ರಿ ಇನಾಯತ್ ಅಲಿರನ್ನ ಆಯ್ಕೆ ಮಾಡಿದ್ರಿ ಇದು ಬಾವ ಅವರಿಗೆ ಅಸಮಾಧಾನ ಆಗಿರುವಂತ ವಿಚಾರ ಯುವ ಉದ್ಯಮಿ ಅವರನ್ನ ಆಯ್ಕೆ ಮಾಡಿದ್ರು ಯಾಕಂದ್ರೆ ಅವರಲ್ಲಿ ಹಣ ಇದೆ ಡಿಕೆಶಿ ಅವರು ಹಣಕ್ಕೋಸ್ಕರ ಟಿಕೆಟ್ ಅನ್ನು ಮಾರಿಬಿಟ್ಟಿದ್ದಾರೆ ಅನ್ನುವಂತ ವಿಚಾರವನ್ನು ಕೂಡ ಅವರು ಹೇಳಿದ್ರು ಅಂದ್ರೆ ನೇರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂತದ್ದು ಮೊಯ್ದಿನ್ ಬಾವ ಇವತ್ತಿನ ದಿನ ಏನ್ ಹೇಳಿದ್ರು ಯಾಕಂದ್ರೆ ನೇರವಾಗಿ ಹೇಳಿದ್ರು ನನ್ನ ತಲೆಯನ್ನು ಬೇಕಾದ್ರೂ ಕೊಡ್ತೀನಿ ಇನಾಯತ್ ಅಲಿ ಅವರು ಸೋಲ್ತಾರೆ ಕಾಂಗ್ರೆಸ್ ಅಲ್ಲಿ ಬರಲ್ಲ ಅನ್ನುವಂಥದ್ದು ಬಿಫೋರ್ ದಟ್ ಬರ್ತೇನೆ ಬಿಫೋರ್ ದಟ್ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಸರ್ ರೆಹಮಾನ್ ಅಂತ ಹೇಳಿ ರೆಹಮಾನ್ ಅವರು ಎಲ್ಲಿಂದ ಸರ್ ನಾವು ಮಂಗಳೂರಿಂದ ಹಾ ಮಂಗಳೂರು ನಾರ್ತ್ ಈಗ ಮೊಯ್ದಿನ್ ಬಾವ್ ಅವರ ಬಗ್ಗೆ ಪುರುಷೋತ್ತಮ ಸಿದ್ದಾಪುರ ಹೇಳಿದ್ರು ಅವರಿಂದ ಏನು ಪ್ರಯೋಜನ ಇಲ್ಲ ಏನು ಆಗುವಂತದ್ದು ಏನಿಲ್ಲ ಅಂತ ಹೇಳ್ತಾ ಇದಾರೆ. ನಾನು ನೋಡಿದ ಮಟ್ಟಿಗೆ ನಾನು ಅವರ ಜಾತಿಯಾಗಿ ಅಥವಾ ಅಲ್ಲಿಯ ಸ್ಥಳೀಯನಾಗಿ ಏನ್ ಮಾಡೋದಲ್ಲ, ಒಬ್ಬ ಅಲ್ಪಸಂಖ್ಯೆ ಮುಸ್ಲಿಮ್ಸ್ ಗೆ ದನಿಯಂತ ವ್ಯಕ್ತಿ ಇರುವಂತದ್ದು ಅವರೊಬ್ರು ಮಾತ್ರ. ಯಾವ್ದೇ ವಿಚಾರವಾಗ್ಲಿ ಈಗ ಈ ಹಿಂದೆ ಅಲ್ಲಿ ಪ್ರಕಾಶ್ ಶೆಟ್ಟಿ ಅವ್ರದ್ದು ದನದ್ದು ಇದಾಗ್ಲಿ, ಅವರು ಯಾವ್ದೋ ಸುಜ್ನಾಥ್ ಯಾವ್ದೋ ಕಂಪನಿ ಬಂದು ಅವ್ರಿಗೆ ತೆಗೆದುಹಾಕಿದ್ರಲ್ಲ ಗೋಶಾಲೆಯನ್ನ, ಆ ಟೈಮಲ್ಲಿ ಸಮೇತ ಅವ್ರು ಹೋಗಿ ನಿಂತಿದ್ದಾರೆ. ಯಾವ್ದೇ ದೇವಸ್ಥಾನದ ಆಗ್ಲಿ ಮಸೀದಿ ಆಗ್ಲಿ ಪ್ರತಿಯೊಂದು ವಿಚಾರಕ್ಕೆ ಹೋಗಿ ಅವ್ರು ಎದುರು ನಿಂತ್ಕೊಂಡು ಹೋಗುವಂತ ಜನ. ಹಾಗೆ ಈ ಹಿಂದೆ ಕೊರೋನಾ ಟೈಮಲ್ಲಿ ಅವ್ರು ಮಾಡಿದಂತ ಕೆಲವು ಹಲವಾರು ಕೆಲಸಗಳನ್ನ ನಾನು ಕಂಡಿದ್ದೇನೆ, ನಾನು ನೋಡಿದ್ದೇವೆ. ಬಟ್ ಅವರ ಫೇವರ್ ಆಗಿ ಮಾತಾಡುವಂತ ವಿಚಾರ ಮನುಷ್ಯ ಮಾಡಿದ್ದನ್ನೇಬೇಕು. ಮುಖ್ಯ ಊಟ ತಗೊಂಡು ಕೊಟ್ಟದ್ದು, ಹಾಗೆ ಕೆಲವರಿಗೆ ಏನ್ ನಿರ್ಗತಿಕರಿಗೆ ಅವ್ರು ಅವ್ನಕ್ಕೆ ಅವ್ರ ಕೈಯಲ್ಲಿ ದುಡ್ಡಿರಕ್ಕಿಲ್ಲ ಇಲ್ಲದೆ ಇರ್ಬೋದು, ಬಟ್ ಆದ್ರೆ ಅವ್ರ ಮನ್ಸು ಬಾರಿ ಒಳ್ಳೆ ಮನ್ಸವ್ರು. ಇವತ್ತು ನಿಮ್ಗೆ ಇನಾಯತ್ ಅವಳಿಗೆ ಏನ್ ಕೊಟ್ಟಿದ್ದಾರೆ ಇನಾಯತ್ ಅವರಿಗೆ, ಅದಕ್ಕೆ ಅದು ಆ ಜಾಗಕ್ಕೆ ಅವ್ರು ಫಿಟ್ ಅಲ್ಲ, ಆ ಜಾಗಕ್ಕೆ ಫಿಟ್ ಅಲ್ಲ. ಮೊಯ್ದಿನ್ ಬಾವ್ ಅವ್ರು ಏನಂದ್ರೆ ಅವರು ವೈಯಕ್ತಿಕವಾಗಿ ಒಳ್ಳೆ ಅಂತ ಒಳ್ಳೆ ಮಾಡಿದ್ದಾರೆ ಎಲ್ಲಾ ಸಮುದಾಯಕ್ಕೂ ಒಂದು ನಿಲ್ಲುವಂತ ಜನ. ಅವ್ರನ್ನ ದುಃಖ ಅವ್ರು ಮಾತಾಡೋ ಸ್ಟೈಲ್ ನೋಡಿದ್ರೆ, ಅವ್ರು ಮಾತಾಡುವ ಒಂದು ಇದನ್ನ ನೋಡಿದಾಗ ಎಲ್ಲಾ ಮನುಷ್ಯನಿಗೆ ಬೇಜಾರಾಗಿದೆ. ಮುಸ್ಲಿಂ ಸಮುದಾಯಕ್ಕೆ ಇಲ್ಲಿ ನೋಡಿ ಕಾರ್ಯಕಾರಿ ಇಲ್ಲ, ಯಾರು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವ ವಿಚಾರದಲ್ಲಿ ಸರಿನೋ ತಪ್ಪೋ, ಒಂದು ನಿಂತ್ಕೊಂಡು ಸಮಾಧಾನ ಮಾಡಿದ ಎಲ್ಲಾ ಸಮುದಾಯನ ಒಂದು ಒಗ್ಗೂಡಿಸಿ ಎಲ್ಲ ಹಿಂದೂ ಬಾಂಧವರನ್ನ ಮುಸ್ಲಿಂ ಬಾಂಧವರನ್ನ ಒಗ್ಗೂಡಿಸಿ ಕರ್ಕೊಳ್ಳುವಂತ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ಅವ್ರಿಗೆ ಹೀಗೆ ಮಾಡಿದ ಅಂತ ಹೇಳಿದ್ರೆ ಇನ್ನೊಬ್ಬ ಆಗಿದ್ರು ಯಾರೇ ಆಗಿಲ್ಲ, ಅವ್ರಿಗೆ ಏನ್ ಮಾಡಿದ್ದಾರೆ ಸಮುದಾಯಕ್ಕೆ? ಏನು ಮಾಡ್ಲಿಲ್ಲ, ಅವ್ರವ್ರು ಜೊತೆ ತುಂಬಿಸ್ಕೊಂಡಿದ್ದಾರೆ ಅಷ್ಟೇ ಬಿಟ್ರೆ. ಇನ್ನೇ ತಾಯಿ ಬಂದಿದ್ದಾರೆ, ಇನ್ನೇ ತಾಯಿ ಕೊಡ್ಲಿ ಕೊಡಬೇಡ ಅಂತ ಎಂದಲ್ಲ, ಈ ಟರ್ಮ್ ನಲ್ಲಿ ಇರುವಂತ ವಿಚಾರ ಮೈದಿನ್ ಅವರಿಗೆ ಕೊಡ್ಬೇಕಾಗಿ ಅವ್ರಿಗೆ ದಕ್ಕುವಂತದ್ದು ಕೆಲಸ. ಇನ್ನೇ ತವ್ರು ಬಂದು ಒಂದ್ ನಾಲ್ಕೈದು ವರ್ಷ ಡ್ಯೂಟಿ ಮಾಡ್ಲಿ, ಕೊಡಿ ಅವ್ರಿಗೆ ಇನ್ನೊಂದು ಕೊಡಿ ಹೆಚ್ಚಿ. ನಾವ್ ಯಾರನ್ನು ಬೇರೆ ಕಡೆಗಣಿಸಲ್ಲ, ಒಬ್ಬ ವ್ಯಕ್ತಿ ಅವನ ಕೆಲಸದಲ್ಲಿ ಇದ್ಕೊಂಡು ಸಾಮಾಜಿಕವಾಗಿ ಅವ್ರನ್ನ ಮಾಡ್ಕೊಂತ ಕೆಲಸವನ್ನ ಧನ್ಯವಾದ, ಬಹಳಷ್ಟು ಅವಕಾಶ ಕೊಟ್ಟಿದ್ವಿ. ಎಸ್ ಸರ್ ಥ್ಯಾಂಕ್ ಯು, ಥ್ಯಾಂಕ್ ಯು. ಹಣಕ್ಕೋಸ್ಕರ ಟಿಕೆಟ್ ಮಾಡ್ಕೊಂಡಿದ್ದಾರೆ ಅನ್ನೋ ವಿಚಾರವನ್ನು ಕೂಡ ಇವರು ಹೇಳ್ತಾ ಇರುವಂತಂದ್ರೆ ಆಗಿದೆ ಆ ರೀತಿ. ಎಸ್ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಎಸ್ ಸರ್, ಹಣಕ್ಕೋಸ್ಕರ ಟಿಕೆಟ್ ಮಾರಾಟ ಆಗಿದೆ. ಇನಾಯತ್ ಅಲಿ ಅವರು ಮುನ್ನೆ ಮುನ್ನೆ ಬಂದಂತಹ ಹೊಸ ಮುಖ, ಫ್ಲೆಕ್ಸ್ಗಳು ಕಾಣ್ತಾ ಇತ್ತು, ಆ ಹಣದ ಹೊಳೆಯನ್ನು ಸುರಿಸಿದ್ದಾರೆ ಅನ್ನುವಂತಹ ವಿಚಾರಗಳಿತ್ತು ಕರಾವಳಿ ಭಾಗದಲ್ಲಿ. ಅದನ್ನು ಬಿಟ್ಟು ಪಕ್ಷಕ್ಕೋಸ್ಕರ ಏನ್ ಮಾಡಿದ್ದಾರೆ? ಮೊಯ್ದಿನ್ ಅವರ ಫೆಮಿಲಿಯರ್ ಫೇಸ್ ಅಲ್ಲೇ ಇದ್ರು, ಈಗ ಹೊಸ ಕ್ಯಾನ್ವಾಸ್ ಮಾಡ್ಬೇಕು, ಈಗ ಹೊಸ ಫೀಲ್ಡ್ಗೆ ಹೋಗ್ಬೇಕಂತ ಬಂದಾಗ ಇನ್ನು ಎಷ್ಟು ಬೆರಳಿನಿಕೆ ಎಷ್ಟು ದಿನಗಳಿವೆ ಗೊತ್ತಿದೆ. ತಮ್ಮಗಳಿಗೆ ಕಷ್ಟ ಇದೆ. ಮೊಯ್ದಿನ್ ಬಾವ ಈ ಹಿಂದೆ ಇದ್ದಂತಹ ಮುಖ, ಹಾಗಾಗಿ ಈ ಕ್ಷೇತ್ರದ ಜನತೆಗೆ ಗೊತ್ತಿದೆ ಮೊಯ್ದಿನ್ ಬಾವ ಅಂತ ಹೇಳಿದ್ರೆ ಯಾರು ಅನ್ನುವಂಥದ್ದು. ಜೊತೆಗೆ ಆ ಭಾಗ ಜನರು ಹೇಳ್ತಾರೆ ಅಲ್ಲಿ ಕೆಲಸವನ್ನ ಮಾಡಿದ್ರು ಅವರು ಗೆದ್ದಿದ್ದಂತಹ ಸಂದರ್ಭಗಳಲ್ಲಿ, ಆದ್ರೂ ಕೂಡ ಯಾಕೆ ಹಣಕ್ಕೋಸ್ಕರ ಕಾಂಗ್ರೆಸ್ ಇಂತಹ ಒಂದು ನಿಲುವು ತೆಗೆದುಕೊಂಡಿತ್ತ? 2008 ಮೊಯ್ದಿನ್ ಬಾವ್ ಅವರು ನಿಂತಾಗ ಯಾವ ಮತದಾರರಿಗೆ ಮೊಯ್ದಿನ್ ಬಾವನ ಪರಿಚಯ ಇತ್ತು? ಕೃಷ್ಣಾಪುರ ಭಾಗದಲ್ಲಿ ಬಿಟ್ಟರೆ ಬೇರೆ ಎಲ್ಲಿಯೂ ಮೊಯ್ದಿನ್ ಬಾವ ಯಾರು ಅಂತ ಗೊತ್ತಿರಲಿಲ್ಲ. ಆದರೂ ಹೈಕಮಾಂಡ್ ಟಿಕೆಟ್ ನೀಡಿತ್ತು. ಮತ್ತೆ 2008 ಕೂಡ ಇನಾಯತ್ ಅಲಿ ಟಿಕೆಟ್ ಕೇಳಿದ್ರು ಮಂಗಳೂರು ಉತ್ತರಕ್ಕೆ. ನಾವು ಡೆಲ್ಲಿಗೆ ಮೊಯ್ದಿನ್ ಬಾವ ಪರವಾಗಿ ಡೆಲ್ಲಿಗೆ ಆಸ್ಕರ್ ಹತ್ರ ಹೋದಾಗ ಇನಾಯತ್ ಅಲಿ ಅಲ್ಲೇ ಇದ್ರು. ಅವ್ರು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ನನಗೆ ಒಂದು ಅವಕಾಶ ಮಾಡಿಕೊಡಿ, ನಾನು ನಿಲ್ತೇನೆ ಹಾಗೆ ಅಂತೇಳಿ. ಆಗ ನಾವೆಲ್ಲ ಹೇಳಿದ್ವು, ನೀವು ಆಗ ಅವರು ಚಿಕ್ಕ ಹುಡುಗ, ಇವ್ನು 22-23 ವರ್ಷ, NSA ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ನಾವೇ ನೀವು ಇನ್ನೂ ಕೂಡ ಯುವಕರಿದ್ದೀರಿ, ನಿಮಗೆ ಇನ್ನೂ ಚಾನ್ಸ್ ಇದೆ, ನಾವು ಮೊಯ್ದಿನ್ ಬಾವರಿಗೆ ಈ ಸರಿ ಬಿಡಿ, ಯಾಕಂತ ಹೇಳಿದ್ರೆ ಕೃಷ್ಣ ಪಾಳೆ ಮಾಡಿದ್ರು ಸಮರ್ಥ ಅಭ್ಯರ್ಥಿ ಅಂತೇಳಿ ಮೊಯ್ದಿನ್ ಬಾವ ಅಂತೇಳಿ ನಾವು ಮೊಯ್ದಿನ್ ಬಾವ ಅವರ ಪರವಾಗಿ ಬಂದಿದ್ದೀವಿ, ನಿಮಗೆ ಇನ್ನೂ ಕೂಡ ಭವಿಷ್ಯ ಇದೆ ಅಂತೇಳಿ ಹೇಳಿದ್ವಿ. 2008 ಸಿಗಲಿಲ್ಲ. ಬಟ್ 2013 ವಿಜಯಕುಮಾರ್ ಶೆಟ್ಟಿ ವರ್ಸಸ್ ಮೊಯ್ದಿನ್ ಬಾವ ಅಂತ ಬಂದಾಗ ಅವರು ನ್ಯೂಟ್ರಲ್ ಆದರು, ಯಾಕಂದರೆ ವಿಜಯಕುಮಾರ್ ಶೆಟ್ಟಿ ಹಿರಿಯ ಶಾಸಕರಿವರೆಗೆ ನಾನು ಪ್ರಯತ್ನ ಮಾಡೋದು ಸರಿ ಅಲ್ಲ ಅಂತೇಳಿ ಇನಾಯ್ತ ಹೇಳಿ ಆಗ ಕೇಳಲಿಲ್ಲ. ಸೊ 2018 ಪುನಃ ಚುನಾವಣೆ ಬಂದಾಗ ಅವ್ರು ಸಿಟ್ಟಿಂಗ್ MLA ಮೊಯ್ದಿನ್ ಬಾವ, ಒಬ್ಬ ಸಿಟ್ಟಿಂಗ್ MLA ಇದ್ದಾಗ ಪುನಃ ಕೇಳೋದು ಸರಿ ಅಲ್ಲ ಅಂತೇಳಿ ಈ ಬಾರಿ ಕೇಳಿದ್ರು. ಯಾಕಂದರೆ 26,000 ಮೊಯ್ದಿನ್ ಬಾವ್ ಅವರು ಸೋತಿದ್ದಾರೆ. ಸೋತಾಗ ಅಲ್ಲಿ ಯಾಕೆಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಅಂತೇಳಿ ಹೈಕಮಾಂಡ್ ನಿರ್ಧಾರ ಆಗಿತ್ತು. ಸೊ ಮೊಯ್ದಿನ್ ಬಾವ್ ಅವರು ಈಗ ಕೊರೋನಾ ಟೈಮಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ, ಅದಕ್ಕೆ ನಾವು ಒಪ್ಪಿಕೊಳ್ತೇನೆ, ಅದು ಅವರ ಮಾನವೀಯತೆಯನ್ನು ನಾನು ಅದಕ್ಕೆ ಸೆಲ್ಯೂಟ್ ಹೊಡಿತೇನೆ. ಸೋತ ನಂತರ 3.5 ವರ್ಷ ಅವರು ಕ್ಷೇತ್ರಕ್ಕೆ ಬರಲೇ ಇಲ್ಲ.
ಅವರವರ ಉದ್ಯಮವನ್ನು ನೋಡಿಕೊಂಡಿದ್ರು, ಪಕ್ಷ ಸಂಘಟನೆ ನಿಷ್ಕ್ರಿಯವಾಗಿತ್ತು, ಪಕ್ಷದ ಕಾರ್ಯಕರ್ತರನ್ನು ಯಾರು ಕೇಳುವವರಿಲ್ಲ. ಹಾಗ ಹೈಕಮಾಂಡ್ ಏನ್ ಮಾಡಿತ್ತು, ಒಬ್ಬ ಇನ್ನೊಬ್ಬ ಯುವಕನನ್ನು ಇಲ್ಲಿ ಫೋಕಸ್ ಮಾಡುವಂತೇಳಿ ಆಗಲೇ ಅವರನ್ನು ವಿನಾಯತ್ ಅಲಿಯನ್ನು ಹೇಳಿತ್ತು. ಅವ್ರು ಫ್ಲೆಕ್ಸ್ ಹಾಕಿದರೆ ಅವರು ಪರಿಚಯ ಆಗಬೇಕಲ್ಲ ಜನರಿಗೆ, ಯಾವುದೇ ಕೂಡ ಅಡ್ವರ್ಟೈಸ್ಮೆಂಟ್ ಬೇಕು, ಬ್ರ್ಯಾಂಡಿಂಗ್ ಆಗಬೇಕಾದ್ರೆ ಫ್ಲೆಕ್ಸ್ ಹಾಕಲೇಬೇಕಾಗ್ತದೆ. ಬಟ್ ದುಡ್ಡಿಗಾಗಿ ಮಾರಾಟ ಮಾಡುವುದಾದ್ರೆ 2013ರಲ್ಲಿ ಮೊಯ್ದಿನ್ ಭವನ್ಗೆ ಹೇಗೆ ಟಿಕೆಟ್ ಆಯಿತು? ಹಾಗಾದರೆ ವಿಜಯಕುಮಾರ್ ಶೆಟ್ಟಿ ಅವರ ಪರವಾಗಿ ಜನಾಭಿಪ್ರಾಯ ಇರುವಾಗ, ಕಾರ್ಯಕರ್ತರ ಅಭಿಪ್ರಾಯ ಇರುವಾಗ ಏಕಾಏಕಿ ಮೊಯ್ದಿನ್ ಭವನ್ಗೆ ಆಗ ಹೈಕಮಾಂಡ್ ಟಿಕೆಟ್ ನಿರ್ಧಾರ ಕೊಡುವಂತ ನಿರ್ಧಾರ ಮಾಡಿದಾಗ ಆಗ ಏನ್ ಮಾಡಿದ್ರು ಮೊಯ್ದಿನ್ ಭವನ್? ಹಾಗಾದ್ರೆ ಆಗ ಹಣ ಕೊಟ್ಟು ಅವರು ಟಿಕೆಟ್ ಮಾಡಿದ್ರ ಅಂತ ಆ ಪ್ರಶ್ನೆ ಈಗ ಕಾಡ್ತಾ ಇದೆ. ಸೊ ಅದೇ ಏನು ಅಭ್ಯಾಸ ಇದ್ದಿದ್ರಿಂದ ಅವರು ಇವತ್ತು ಆ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ತೊಡೆ ತಟ್ಟಿದ್ದಾರೆ ಇವತ್ತು ಗೆಲ್ಲಕ್ಕೆ ಬಿಡಲ್ಲ ಕಾಂಗ್ರೆಸ್, ಯಾಕಂದ್ರೆ ಹೇಳಿದ್ರೆ ಇನಾಯತ್ ಅಲಿ ಅವ್ರಿಗೆ ಇದ್ರೆ ನನ್ನ ತಲೆ ಕೊಡ್ತೀನಿ ಅನ್ನೋ ವಿಚಾರ ಅವರು ತಲೆ ಕೊಡುವುದು ಬೇಡ, 100ಕ್ಕೆ 100 ಇನಾಯತ್ ಅಲಿ ಗೆದ್ದೇ ಗೆಲ್ತಾರೆ. ಅವರು ಮೊಯ್ದಿನ್ ಬಾವರ್ ಅವರು 3,000ಕ್ಕಿಂತ ಜಾಸ್ತಿ ಮತವನ್ನು ಖಂಡಿತ ಪಡೆಯುವುದಿಲ್ಲ. 3,000ಕ್ಕೆ ಅಷ್ಟೇ ಅಲ್ಲಿ ಜೆಡಿಎಸ್ ಗೆ ಬೇಜೇ ಇಲ್ಲ. ಓಕೆ, ಬೇಜೇ ಇಲ್ಲ ಜೆಡಿಎಸ್ ಗೆ. ಅಲ್ಪಸಂಖ್ಯಾತರು ಪ್ರಬಲವಾಗಿರುವಂತ ಕ್ಷೇತ್ರ ಅದು. ಏನೇ ಮೊಯ್ದಿನ್ ಬಾವರ್ ಫೆಮಿಲಿಯರ್ ಫೇಸ್ ಅಂತ ಬಂದಾಗ, ಮೊಯ್ದಿನ್ ಬಾವರ್ ಅವರು MLA 26ಕ್ಕೆ ಸೋತ, 26,000ಕ್ಕೆ ಸೋತ ನಂತರ ಕಾರ್ಪೊರೇಷನ್ 23 ವಾರ್ಡ್ ಅಲ್ಲಿ ಒಂದೇ ವಾರ್ಡ್ ಕಾಂಗ್ರೆಸ್ ಗೆದ್ದದ್ದು. ಅವರಿಗೆ ಕಾಂಗ್ರೆಸ್ ಕಾರ್ಪೊರೇಟರ್ ಅನ್ನು ಗೆಲ್ಲಿಸಲಿಕ್ಕೆ ಆಗ್ಲಿಲ್ಲ. ಈಗ ಇಪ್ಪನವರು ಚುನಾವಣೆಯಲ್ಲಿ ಗೆದ್ದು ಬರುವುದು ಹೇಗೆ? ಓಕೆ ಓಕೆ, ಗೆದ್ದೆ ಗೆಲ್ತೀರಾ ಇನಾಯತ್ ಅಲಿ? ಅವರು ಗೆದ್ದೆ ಗೆಲ್ತಾರೆ ಇನಾಯತ್ ಅಲಿ, ಗೆದ್ದೆ ಗೆಲ್ತಾರೆ. ರೈಟ್ ರೈಟ್, ಬರ್ತೀರಾ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಹರಿಪ್ರಸಾದ್ ಸರ್, ನಾರ್ತ್ ಏರಿಯಾದಿಂದ ಮಾತಾಡ್ತಾ ಇದ್ದೀನಿ. ಎಸ್ ಎಸ್, ಮಾತಾಡಿ ಮಾತಾಡಿ ಸರ್. ಎಸ್, ಏನ್ ಹೇಳ್ತೀರಾ? ನಾವು ಹೇಳುದಾದ್ರೆ ಪರಶೆಟ್ಟಿ ಅವರು ಈ ಸಲ ಅಭೂತಪೂರ್ವವಾಗಿ ಜಯಗಳಿಸ್ತಾರೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕೆಲಸದಲ್ಲಿ ಸಹ ಅವರು ತನ್ನನ್ನು ತಾನೇ ತೊಡಗಿಸಿಕೊಂಡು ಕೆಲಸ ಮಾಡ್ತಿದ್ದಾರೆ ಕಾರ್ಯಕರ್ತರ ಜೊತೆ. ಓಕೆ ಓಕೆ, ಅಭಿವೃದ್ಧಿ ಅಂತ ಹೇಳಿದ್ರೆ ನಾನು ಯಾಕೆ ಫೋನ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮದೊಂದು ಊರಿನಲ್ಲಿ ಒಂದು ಕುಗ್ರಾಮ, ಅಲ್ಲಿ ರಸ್ತೆಗೆ ತುಂಬಾ ಸಮಸ್ಯೆ ಇತ್ತು, ಎಷ್ಟೋ ವರ್ಷಗಳ ಕನಸು, ಅದನ್ನು ಈಡೇರಿಸುವುದರ ಮುಖಾಂತರ ನಮಗೆಲ್ಲ ಒಳ್ಳೆಯ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಿರುವಾಗ ನಮ್ಮ ಎಲ್ಲ ಮತಗಳು ನಮ್ಮ ಭರಶೆಟ್ಟಿ ಅವರಿಗೆ ಅಂತ ಹೇಳಿಕೆ ನಮಗೆ. ಯಾವ ಗ್ರಾಮ ಸರ್ ತಮ್ದು? ನಮ್ದು ಈ ಅಡಿ ಕದ್ರಿಬಿ ಗ್ರಾಮ ಸರ್. ಓಕೆ ಓಕೆ, ಎಸ್ ಸರ್, ಎಸ್ ಸರ್, ಅಲ್ಲಿ ಕೆಲಸ ಮಾಡಿದ್ರೆ ಭರಶೆಟ್ರು ಅಂತ ಹೇಳ್ತಾ ಇದ್ರೆ, ಹಾಗಾಗಿ ಭರಶೆಟ್ರು ಬರ್ಬೇಕು ಮತ್ತೆ ಅಂತ ಹೇಳ್ತಾ ಇದ್ರ? ಭರಶೆಟ್ರು ಮತ್ತೆ ಬರ್ಬೇಕು, ಬರ್ತಾರೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲಿ ಸಹ ಯಾವುದೇ ಒಂದು ಸಾಮಾನ್ಯ ಕಾರ್ಯಕರ್ತ ಹೋದ್ರೆ ಸಹ ಅಥವಾ ಒಂದು ಪಬ್ಲಿಕ್ ಹೋದಾಗ ಸಹ ಅವ್ರದ್ದು ರೆಸ್ಪಾನ್ಸ್ ಒಳ್ಳೇದುಂಟು ಸರ್. ನಮಗೆ ಹೋದಾಗ ಯಾವುದೇ ಕಷ್ಟ ಅಂತ ಹೇಳಿ ಹೋದಾಗ ಸಹ ಅದಕ್ಕೆ ಒಳ್ಳೆ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ, ಕೊಟ್ಟಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಧನ್ಯವಾದ. ಹಲೋ ಸರ್, ನಮಸ್ತೆ. ಹಲೋ, ನಾನು ನಿತಿನ್ ಅಂತ ಸಾಯಿನಾಥ್ ಬೋಳೂರು. ಸಾಯಿನಾಥ್ ಬೋಳೂರಿಂದ. ಎಸ್ ಸರ್, ಮಾತಾಡಿ ಸರ್. ಏನಿಲ್ಲ, ಪ್ರಚಾರಕ್ಕೆ ಎಲ್ಲರೂ ಇದ್ದಾರೆ, ಅವರವರ ವ್ಯವಸ್ಥೆಗೆ ಪ್ರಜೆ ಇದ್ದಾರ ಅಂತ ಕೇಳಿ. ರಾಜ ಬೇಕಲ್ಲ ನೋಡಿ, ವಿನ್ ಮಾಡುವುದರ ವಿಷಯ ಅಲ್ಲ, ರಾಜ ನೆಕ್ಸ್ಟ್ ಪ್ರಜೆಗೆ ಬೇಕಲ್ಲ. ನನ್ನ ಅಭಿಪ್ರಾಯ ಅದು. ಅರ್ಥ ಆಗಿಲ್ಲ ಸರ್, ಅರ್ಥ ಆಗಿಲ್ಲ, ಏನ್ ಹೇಳ್ತಾ ಇದ್ದೀರಾ? ನೋಡಿ, ನಿಮ್ಮನ್ನು ಒಂದು ಆಂಕರ್ ಆಗಿ ಕೂತ್ಕೊಳಿಸಿದ್ದಾರೆ, ನಿಮ್ಮ ಹತ್ರ ನಾನು ಕೇಳಿದ ಪ್ರಶ್ನೆಗೆ ಜವಾಬ್ ಕೊಡ್ಬೇಕು, ಇಲ್ಲಾದ್ರೆ ನಾನು ಕೇಳಿದ ಟೈಮಿಗೆ ನೀವು ಒಂದು ನಂಗೆ ಬರ್ಲಿಕ್ಕೆ ಹೇಳಿ. ನಂದು ಎಂತಂತ ಹೇಳಿದ್ರೆ, ನಾವು MLA, ನಾನು ಈಗಲ್ಲ, ನಾನು ದುಡಿದದ್ದು ಬೇರೆ ವಿಷಯ, ಬೇರೆ ಅದು ಬೇಡ. ಆದ್ರೆ ಎಂತ ಹೌದು, ಮೈದಿಂಬ ಅವರನ್ನು ನಾನು ಅಷ್ಟು ಕೀಳು ಮಾಡುದಿಲ್ಲ. ಯಾಕೆಂತ ಹೇಳಿದ್ರೆ, ಅವರು ಎಂತದೇ ಇರ್ಲಿ, ಅವರು ಒಳ್ಳೆ ಇದು ಮಾಡಿದ್ದಾರೆ, ಅಂತ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಸರ್, ಧನ್ಯವಾದ ಧನ್ಯವಾದ ಸಾಯಿನಾಥ್ ಬೋಳೂರವರು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಕೃಷ್ಣಾಪುರದಿಂದ, ಲಕ್ಷ್ಮೀಶ್ ದೇವಾಡಿಗ. ಲಕ್ಷ್ಮೀಶ್ ದೇವಾಡಿಗ, ಕೃಷ್ಣಾಪುರದ. ಎಸ್ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಾ? ಯಾರು ಗೆಲ್ಬೇಕು, ಯಾಕೆ ತಮ್ಮ ಕ್ಷೇತ್ರದಲ್ಲಿ? ಭರಶೆಟ್ಟಿ ಅವರು 50,000 ಮತದಿಂದ ಜಯ ಗಳಿಸ್ತಾರೆ. 50,000 ಮತದಿಂದ ಗೆಲ್ತಾರೆ. ಹೌದು, ಯಾಕಂದ್ರೆ ಕ್ಯಾಂಡಿಡೇಟ್ ಇನಾಯತ್ ಅಲಿಯ ಪರಿಚಯ ಯಾರಿಗಿಲ್ಲ, ಅವರು ಹೊಸಮುಖ, ಆದ್ದರಿಂದ 50,000 ಮತದಿಂದ ಪ್ರಚಂಡ ಜಯ ಗಳಿಸ್ತಾರೆ ಭರಶೆಟ್ರು ಅಲ್ವಾ. ಓಕೆ ಓಕೆ, ಎಸ್ ಸರ್, ಓಕೆ. ಇದು ಕೃಷ್ಣಾಪುರದಿಂದ ಕರೆ ಮಾಡಿರುವಂತ ಅವರ ವ್ಯಕ್ತಿಯ ಮಾತುಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಸುದರ್ಶನ್ ಅಂತ. ಎಸ್ ಸರ್, ಸುದರ್ಶನ್ ಅವರೇ, ಮಾತಾಡಿ ಸರ್. ಏನಂದ್ರೆ, ಮೊಯ್ದಿನ್ ಬಾವರ್ ಅವರು ಈ ಕ್ಷೇತ್ರದಲ್ಲಿ ಹಿಂದೂಗಳಿಗೆ ಆಗ್ಲಿ ಮುಸ್ಲಿಮರು ಯಾವುದೇ ಜಾತಿ ಭೇದ ಇಲ್ಲದೆ ಅವರಿಗೆ ಅವರ ಬಿಟ್ಟು ಸಪೋರ್ಟ್ ಇತ್ತು. ಆದ್ರೆ ಭರಶೆಟ್ಟಿ ಅವರಿಗೆ ಒಂದು ಪ್ರಬಲವಾದ ಸ್ಪರ್ಧೆ ಇದ್ದದ್ದು ಮೊಯ್ದಿನ್ ಬಾವರಿಗೆ ಟಿಕೆಟ್ ಕೊಟ್ಟು ನೋಡ್ಬೋದಿತ್ತು. ಆದ್ರೆ ಈಗ ಇನಾಯತ್ ಅಲಿ ಕೊಟ್ಟರಿಂದ
ಭರತ್ ಶೆಟ್ಟರ್ ಒಂದು 50,000 ಹೆಚ್ಚಿನ ಮತಗಳಿಂದ ಜಯ ಗಳಿಸ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಓಕೆ 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 ಎಸ್ ಸರ್ ಎಸ್ ಸರ್ ಮೊಯ್ದಿನ್ ಬಾರು ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ರಿ. ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆದ್ರೆ ಅವರು ಭರತ್ ಶೆಟ್ಟರ್ ಯಾಕಂದ್ರೆ ಒಂದು ಏರಿಯಾ ಬಿಟ್ಟು ಒಂದು ವಿನಾಯತ್ ಅಲ್ಲಿ ಒಂದು ಈ ಏರಿಯಾದವರಲ್ಲ ಅವರು ಮುಲ್ಕಿ ಏರಿಯಾದವರು ಈ ಏರಿಯಾವನ್ನು ಇಟ್ಟು ಅವರಿಗೆ ಕೊಡ್ಬೇಕಿತ್ತು. ಅದೊಂದು ಅಂದ್ರೆ ಎಷ್ಟಂದ್ರು ಕೂಡ ಅವರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಕಾಂಗ್ರೆಸ್ ಆದ ಕೂಡ ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ ನವಾಜ್ ಅವರು. ನವಾಜ್ ಸರ್ ಕೇಳ್ತಾ ಇದೀಯಾ? ಕರೆ ಕಟ್ ಮಾಡಿ, ದಯಮಾಡಿ ಕಟ್ ಮಾಡಿ. ದಯಮಾಡಿ ಕಾಲ್ ಮಾಡಿದಾಗ ನಿಮ್ಮ ಟಿ ವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿದ್ರೆ ಕರೆ ಕಟ್ ಆಗುತ್ತೆ. ಬಹಳಷ್ಟು ಕರೆಗಳು ಬರ್ತಾ ಇದೆ, ದಟ್ಸ್ ವೈ ಸಮಯದ ಬಹು ತುಂಬಾನೇ ಇದೆ. ಎಸ್ ಸರ್ ನೇರವಾಗಿ ಅಕ್ಷಿತ್ ಸುವರ್ಣ ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಬಹಳಷ್ಟು ಕಷ್ಟ ತಮ್ಮಗಳಿಗೆ, 3,000 ಜಾಸ್ತಿ ಓಟ್ ಬೀಳಲ್ಲ ಮೊಯ್ದೀನ್ ಬಾವ್ ಅವರಿಗೆ. ಅದು ಅವರ ವೈಯಕ್ತಿಕ ವರ್ಚಸ್ ಅಲ್ಲ, ಪಕ್ಷದಿಂದ ಬಂದಿರುವಂಥದ್ದು. ಕಾಂಗ್ರೆಸ್ ನಿಂದ ಏನ್ ಹೇಳ್ತಾರೆ, ಸುಮ್ಮನೆ ತೆಗೆದು ಬಂದ್ರಿ ಅಂದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ. ನೋಡಿ, ಸ್ನೇಹಿತರು ಹೇಳಿದಾಗೆ ಬೇಜ್ ಇಲ್ಲ ಅಂತ ಹೇಳ್ತಾರೆ. ಬೇಜ್ ಇಲ್ಲ ಈ ಸಾರಿ ಗೊತ್ತಾಗ್ತದೆ. ಏನ್ ಕಾಂಗ್ರೆಸ್ ನವರು ಏನು ಬೇಜ್ ಇಲ್ಲ ಅಂತ ನಮ್ಗೆ ಇದು ಮಾಡ್ತಿದ್ದಾರೆ. ಈಗ ಅವರೇ ಬೇಸ್ಲೆಸ್ ಆಗಿ ಹೋಗ್ತಾರೆ ಈ ಸಾರಿ. ಕಾಂಗ್ರೆಸ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬೇಸ್ಲೆಸ್ ಆಗಿ ಹೋಗ್ತಾರೆ. ಈ ಸಾರಿ JDS ನಿಂದ ನಾವು 8 ವಿಧಾನಸಭಾ ಕ್ಷೇತ್ರ ಕೂಡ ಅಭ್ಯರ್ಥಿಯನ್ನು ಹಾಕಿದ್ದೇವೆ. ಕನಿಷ್ಠ 2-3 ಕ್ಷೇತ್ರದಲ್ಲಿ ನಾವು ಖಂಡಿತವಾಗಿ ನಮ್ಮ ವಿಜಯ ಪತಾಕೆಯನ್ನು ಆರಿಸ್ತೇವೆ. ಯಾವ ಕ್ಷೇತ್ರಗಳಲ್ಲಿ 2-3 ಕ್ಷೇತ್ರಗಳು ಅಂತ ಬಂದಾಗ ಮೊದಲು ಉತ್ತರ, ಉತ್ತರದಲ್ಲಿ ಅಲ್ಲ ಭರತ್ ಶೆಟ್ಟರ್ ಇದ್ದಾರೆ ಅಲ್ಲಿ 50,000 ಲೀಡ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಕೂಡ ಮೊಯ್ದೀನ್ ಬಾವು ಮಾಡಿದಂತ ಒಳ್ಳೆ ಕೆಲಸ ಹಾಗೂ ಈ ಸಾರಿ ಅದು ಬೇರೆನೆ ಒಂದು ವಾತಾವರಣ ಇದ್ದ ಕಾರಣ ಆಕ್ಚುಲಿ ಅವರು ಕಾಂಗ್ರೆಸ್ ಅಲ್ಲಿ ಇರ್ತಿದ್ರೆ ಅವರು ವಿನ್ ಆಗುವುದು ಖಡಾಖಂಡಿತ ಇತ್ತು. ಆದ್ರೆಯೂ ಕೂಡ ಅವರಿಗೆ ಅವರು ಮೋಸ ಮಾಡಿದ್ದಾರೆ, ಕಾಂಗ್ರೆಸ್ನವರು ಮೋಸ ಮಾಡಿದ್ದಾರೆ. ಜನರು ಅವರ ಕೈ ಬಿಡುವುದಿಲ್ಲ, ಪಕ್ಷ ಕೈ ಬಿಟ್ಟಿರ್ಬಹುದು ಬಟ್ ಜನರು ಅವರ ಕೈ ಬಿಡುವುದಿಲ್ಲ. ಯಾಕಂದ್ರೆ ಅವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಆದ ಕಾರಣ ಜನರು ಅವರ ಕೈಯನ್ನು ಖಡಾಖಂಡಿತ ಹಿಡಿಯುತ್ತಾರೆ. ನಮ್ಮ ಪಕ್ಷದಲ್ಲಿ ಅವರು 5-10,000 ಲೀಡಲ್ ವಿನ್ ಆಗ್ತಾರೆ. ಅವರು 5-10,000 ಲೀಡಲ್ ವಿನ್ ಆಗ್ತಾರೆ. ಬಹುಶಃ ಅದೇ ಪ್ರಶ್ನೆ ನಿಮ್ಮಲ್ಲಿ ಕೇಳ್ತಾನೆ. ಇಬ್ಬರ ಜಗಳ ನಿಮ್ದು ಮತ್ತು ಕಾಂಗ್ರೆಸ್ ಅಲ್ವಾ, ಇಬ್ಬರ ಜಗಳದಿಂದ BJP ಅವರಿಗೆ ಬಹಳಷ್ಟು ಲೀಡ್ ಅಲ್ಲಿ ವಿನ್ ಆಗ್ತಾರೆ ಅಂತ ಹೇಳ್ತಾರೆ. 50,000 ಲೀಡ್ ಅಲ್ಲಿ BJP ವಿನ್ ಆಗ್ತಾರೆ. ನಿಮ್ಮ ನೇರ ಹಾರಾಣೆ ಇರುತ್ತದೆ BJP ಜೊತೆ ಅಥವಾ ಕಾಂಗ್ರೆಸ್ ಜೊತೆ ಗೊತ್ತಿಲ್ಲ, ಅದಕ್ಕೋಸ್ಕರ ಕೇಳ್ತಾರೆ. ನೀವು ಕಾಂಗ್ರೆಸ್ ಅನ್ನ ಆರೋಪ ಮಾಡುವುದ್ರಲ್ಲಿ BJP ಭರಶೆಟ್ಟರ ಮೇಲೆ ಸಾಫ್ಟ್ ಕಾರ್ನರ್ ಇದೆ JDS ಅವರಿಗೆ. ಈಗ ಬಹುಶಃ ಇವರಿಗೂ ಕೂಡ ಕಾಂಗ್ರೆಸ್ ಅವರಿಗೆ ಕೂಡ ಬಾವ ಅವರ ಮೇಲೆ ಬಹಳಷ್ಟು ಆಕ್ರೋಶ ಇದೆ, BJP ಅವರ ಮೇಲೆ ಇಲ್ಲ ಅಂತ ಕಾಣುತ್ತೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ. ನಮಗೆ ಇಬ್ಬರು ಸಮಾನ ಶತ್ರುಗಳು, JDS BJP ಟೀಮ್ ಅಂತ ಬಿ ಟೀಮ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಿದೆ, ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ, ಸಿದ್ದರಾಮಯ್ಯ ಅವರು ಕಳಿಸಿದವರು ಅಂತ ಎಲ್ಲ ಗೊತ್ತಿದೆ. ಹಾಗಾದ್ರೆ BTM ಯಾರು? JDS ಸಿದ್ದರಾಮಯ್ಯ ಅವರದ್ದು ಟೀಮ್. ಸಿದ್ದರಾಮಯ್ಯ ಅವರು ಕಳಿಸಿದ ಇವತ್ತು BJP ಬರಲಿಕ್ಕೆ ಕಾರಣ ರಾಜ್ಯದಲ್ಲಿ, ಇಲ್ಲದಿದ್ರೆ BJP ಇವತ್ತು ಕೂಡ ಬರ್ತಿರ್ಲಿಲ್ಲ. ಆದ ಕಾರಣ BJP BTM ಇರದೇ ಕಾಂಗ್ರೆಸ್ ನೋಡಿ ಸರ್, ರಾಜ್ಯದಲ್ಲಿ ಕೂಡ ನೋಡಿ, ಇವರಿಗೆ ಸರಿ ಟಿಕೆಟ್ ಕೊಡ್ತಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈಗ ರಾಜ್ಯದಲ್ಲಿ ಗೊತ್ತಿಲ್ಲ, ಕಾಂಗ್ರೆಸ್ನವರಿಗೆ ಗೊತ್ತಿಲ್ಲ ಈ ತರ ಆಗ್ತದೆ. ರಾಜ್ಯದಲ್ಲಿ ಮೊದಲ ಬಾರಿಗೆ BJP ಸರ್ಕಾರ ಬರಲಿಕ್ಕೆ ಕಾರಣ ಯಾರು? ಕುಮಾರಸ್ವಾಮಿ ಯಡಿಯೂರಪ್ಪನ ಜೊತೆ ಹೋಗಿದ್ರಿಂದ BJP ಸರ್ಕಾರ ಬಂತು. ಪರಿಸ್ಥಿತಿ ವಾಸ್ತವಾಂಶ BJP ಜೊತೆ ಅಪವಿತ್ರ ಮೈತ್ರಿ ಮಾಡಿದ್ರಿಂದ ರಾಜ್ಯದಲ್ಲಿ ಪ್ರಥಮ BJP ಸರ್ಕಾರ ಬಂತು. ಕಂಡೆದ್ರೆ ಕಾಣ್ತಿದ್ದಲ್ಲ, 14 ಜನರನ್ನು ಕಳಿಸಿ ಇವರು ಅವರ ಕೈಯಲ್ಲಿ ಕೊಟ್ಟಿದ್ದಾರಲ್ಲ ಅಧಿಕಾರವನ್ನು. JDS ನವರು ಕೂಡ ಹೋಗಿದ್ದಾರೆ ಅದರಲ್ಲಿ. JDS ನ 3 MLAಗಳು ಹೋಗಿದ್ದಾರೆ, ಹಾಗಾಗಿ ಕುಮಾರಸ್ವಾಮಿ ಕಳಿಸಿದ್ದ. ಕುದುರೆ ವ್ಯಾಪಾರದ ಬಗ್ಗೆ ಮಾತಾಡ್ತಿದ್ರೆ, ಹಾಗೆ ನೇರವಾಗಿ ತಮ್ಮ ಒಂದು ಅಪೋಸಿಷನ್ ಪಾರ್ಟಿ ಅಂತ ಬಂದಾಗ ಅದು ಎರಡು ಕೂಡ ಇಬ್ರು ಕೂಡ ತಮ್ಗೆ ಈಗ ನೇರವಾಗಿರುವಂತದ್ದು ಅಲ್ಲಿ ಮೊಯ್ದೀನ್ ಬಾವ್ ಅವರು ಇರುವಂತದ್ದ. ನಮಗೆ JDS ಮತ್ತೆ BJP ನಮ್ಮ ಓಕೆ. ಯಾಕಂದ್ರೆ ಮೊಯ್ದೀನ್ ಬಾವ್ ಅವರು ಇವರು ಇವತ್ತು ಹೇಳಿರುವಂತದ್ದು ತಲೆ ಓಡಿದ್ರು ಕೂಡ ಎಸ್ ಇಲ್ಲ ಇಲ್ಲ, ಅವ್ರು ತಲೆ ಓಡುವ ಅದಕ್ಕೆ ನಾವು ಒಪ್ಪುವುದಿಲ್ಲ. ತಲೆ ಅವ್ರು ಬೇಕು, ನಾವು ಅವರು ಏನು ತಲೆ ಓಡುವಂತದ್ದು ತಮ್ಮ ಅವರು 100 ಈ ಭೂಮಿಯಲ್ಲಿ ಬಾಳ್ಬೇಕು ಅಂತ ನಮ್ಮ ಆಸೆ, ತಲೆ ಓಡಬೇಕು ಅಂತ ನಾವು ಹೇಳುವುದಿಲ್ಲ. ಓಕೆ ಓಕೆ ಎಸ್. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಹಲೋ ನಮಸ್ತೆ ಸರ್. ಕೇಳ್ತೇನೆ. ಎಸ್ ಸರ್, ತಮ್ಮ ಹೆಸರುಲಿಂದ ಸರ್? ಹಲೋ ಸರ್, ದಯಮಾಡಿ ತಮ್ಮ ಟಿ ವಿಯಲ್ಲಿ ಮ್ಯೂಟ್ ಮಾಡಿ ಸರ್, ಮೊದಲೇದಾಗಿ ಮ್ಯೂಟ್ ಮಾಡಿದ್ರಾ? ಹಲೋ ಮ್ಯೂಟ್ ಮಾಡಿದ್ರೆ, ಟಿ ವಿಯಲ್ಲಿ ಮ್ಯೂಟ್ ಮಾಡಿದ್ರಾ? ಹಲೋ ಎಸ್, ಕಟ್ ಮಾಡಿ. ನೆಕ್ಸ್ಟ್ ಕಾಲ್ ಇದೆ. ಹಲೋ ಸರ್ ನಮಸ್ತೆ. ಹಲೋ, ನಾನು ಸುಂದರ್ ಶೆಟ್ಟಿ ಮಂಗಳೂರಿನಿಂದ. ಸುಂದರ್ ಶೆಟ್ಟಿ ಅವರು, ಎಸ್ ಸರ್ ಮಾತಾಡಿ ಸರ್. ಹೌದು, ಮಂಗಳೂರಿನಿಂದ ಮಾತಾಡ್ತಾ ಇದ್ದೇನೆ. ಎಸ್ ಸರ್ ಮಾತಾಡಿ. ಮೊಯ್ದೀನ್ ಬಾವರಿಗೆ ಟಿಕೆಟ್ ಯಾಕೆ ತಪ್ಪಿತ್ತು ಅಂತ ಹೇಳ್ಬೋದಾ ನಿತಿನ್ ಸಲ್ಯನ್ ಅವರೇ? ಅದು ಕಾಂಗ್ರೆಸ್ ಅವರು ಉತ್ತರ ಕೊಡ್ಬೇಕು ಸರ್, ನಮ್ಗೆ ಗೊತ್ತಿಲ್ಲ ಯಾಕೆ ತಪ್ಪಿತ್ತು ಅಂತ ಹೇಳ್ತಿದ್ದಾರೆ. ಅದು ಮೊಯ್ದೀನ್ ಬಾವರಿಗೆ ಟಿಕೆಟ್ ಯಾಕೆ ತಪ್ಪಿತ್ತು ಅಂತ ಹೇಳ್ಕೊಂಡು ಹೇಳ್ಬೋದಾ? ಎಸ್, ಅದು ಯಾವ ಕಾರಣಕ್ಕೆ? ಓಕೆ, ಕಾಂಗ್ರೆಸ್ ವಕ್ತಾರರಿದ್ದಾರೆ, ಅವರೇ ಹೇಳ್ಬೇಕಾಗುತ್ತೆ.
ಎಸ್ ಹೇಳ್ತಾರೆ ಹೇಳ್ತಾರೆ ನಾನು ಕೇಳ್ತೇನೆ ಎಸ್ ಸರ್ ಥ್ಯಾಂಕ್ ಯು ಇದು ಪ್ರಶ್ನೆ ತಮ್ಮದು ಎಸ್ ಓಕೆ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಹಾ ಕೇಳ್ತೆ ಕೇಳ್ತೆ ಎಸ್ ಸರ್ ತಮ್ಮ ಹೆಸರುಲಿಂದ ಸರ್ ನಾವು ಹರೀಶ್ ಹರೀಶ್ ಇಂದ ಬಸ್ಪೆಯಿಂದ ಬಸ್ಪೆಯಿಂದ ಹರೀಶ್ ಅವ್ರು ಎಸ್ ಸರ್ ಹರೀಶ್ ಸರ್ ಮಾತಾಡಿ ಸರ್ ನಾವೇನಿಲ್ಲ ಪುರುಷೋತ್ತಮ ಚಿತ್ರವೃತ್ತ ಮಾತಾಡ್ಬೇಕಷ್ಟೇ ಎಸ್ ಎಸ್ ಮಾತಾಡಿ ಕೇಳಿ ನಮಸ್ಕಾರ 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 ಜಾಲಜಿ ಇತ್ತ ಮೊಯ್ದಿನ ಬಾರಿ ಬಂಡಾಯ ಪಾಡೊಂದು ಅಪೇ ಆಂಡ ಹೋಯ್ತಾರೆ ವಿಜಯಕುಮಾರ್ ಶೆಟ್ಟಿ ದಿಕ್ಕಿಜಿ ಬಂಡ ವಿಜಯಕುಮಾರ್ ಶೆಟ್ಟಿ ಬಂಡಾಯ ಮಾಡ್ತೀರಾ ಇಜ್ಜಿ ಹೌದಾಯ ಮಾಡ್ತೀರಿ ಕಾಂಗ್ರೆಸ್ ವಿನ್ನ ಅವರು ಒಂದು ಪಾಡಿದ್ರೆ ಅದಕ್ಕೆ ಎಂ ಎಲ್ ಸಿ ಕೊರ್ಪೆ ಬಂದ ಮಗಳು ಮೊಯ್ದಿನ ಬಾರಿ ಮತ ಬಂಡೆ ಅಂದು ಎಂಎಲ್ಸಿ ದೆಪ್ಪದ ಕೊರ್ಪೆ ಎಂದು ಪ್ರಾಮಿಸ್ ಮಾಡ್ತಿದ್ದೀರಿ ಮೊಯ್ದಿನ ಬಾಯಿ ಅವರು ಕಾಂಗ್ರೆಸ್ ಇತ್ತ ಮಕ್ಕಳು ಜೆಡಿಎಸ್ ಇತ್ತ ಅಚ್ಚಿಸಬಾರ್ದಣ್ಣ ಇತ್ತ ಪಾರ್ಟಿ ಜೆಡಿಎಸ್ ಇರ್ತೀರಿ ಓಟು ಉಂಟು ಬರ್ತಿ ಸಿಕ್ಕಿದ್ದ ಆನೆ ವಿಜಯಕುಮಾರ್ ಶೆಟ್ಟಿ ಉಂಟಿದ್ದ ಉಂಟು ಬಂಡೆ ಉಂಟು ವಿಜಯಕುಮಾರ್ ಮೈತ್ರಿ ಬಾಯಿ ಎಂ ಎಲ್ ಎಪೇನಾ ಮೊಯ್ದಿನ್ ಭವನ್ ಎಂ ಎಲ್ ಎ ಮಲ್ತೀನಿ ವಿಜಯಕುಮಾರ್ ಶೆಟ್ಟರ್ ಸಹಿತ ಅವ್ರನ್ನ ಬೆಂಬಲಿಗರು ಸಹಿತ ಮಾತಾಡಿ ಸರಿ ಸರಿ ಮಾತಾಡ ಕಾಂಗ್ರೆಸ್ ಓಕೆ ಸರಿ 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 ಥ್ಯಾಂಕ್ ಯು ಧನ್ಯವಾದಗಳು. ಆದ್ರೆ ಮಾತನಾಡುವಾಗ ಏಕವಚನ ಬೇಡ ದಯಮಾಡಿ. ಆ ಒಂದು ವಿಚಾರಗಳಲ್ಲಿ ನನಗೆ ಆಕ್ಷೇಪ ಇದೆ. ಎಸ್ ಸರ್, ಟಿಕೆಟ್ ಯಾಕೆ ಮಿಸ್ ಆಯ್ತು ಅನ್ನುವಂತ ವಿಚಾರವನ್ನು ಹೇಳ್ತದೆ ನೋಡಿ. ಬಿಫೋರ್ ದಟ್ ಒಂದು ಕರೆ. ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರಲ್ಲಿದೆ ಸರ್? ಸರ್ ಶರತ್ ಅಂತ ಹೇಳಿ ಮಾತಾಡ್ತೇನೆ. ಶರತ್ ಅವ್ರು ಎಲ್ಲಿದೆ ಸರ್? ನಾನು ಕೃಷ್ಣಾಪುರದಿಂದ ಮಾತಾಡ್ತೇನೆ. ಎಸ್ ಕೃಷ್ಣಾಪುರದ ಶರತ್ ಅವ್ರು ಮಾತಾಡಿ ಸರ್. ಹಲೋ ಮಾತಾಡಿ ಸರ್. ಸರ್, ಮಂಗಳೂರು ಉತ್ತರದಲ್ಲಿ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಕಳೆದ 5 ವರ್ಷಗಳಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯ ಏನಿದೆ ಅದು ಅವರ ಕೈ ಹಿಡಿದಿದೆ. ಮತ್ತೆ ಕಾಂಗ್ರೆಸ್ ಪಕ್ಷ ಏನಿದೆ ಅವರ ಅಭ್ಯರ್ಥಿ ಆಯ್ಕೆಯ ಗೊಂದಲ ಏನಿತ್ತು ಅದು ಇನ್ನೂ ಕೂಡ ಮುಂದುವರಿತಾ ಇದೆ. ಹಾಗಾಗಿ ಭರತ್ ಶೆಟ್ಟಿ ಅವರ ಮರು ಆಯ್ಕೆಗೆ ಯಾವುದೇ ಅಭ್ಯಂತರ ಇಲ್ಲ ಎನ್ನುವಂತ ನನ್ನ ಅಭಿಪ್ರಾಯ ಸರ್. ಧನ್ಯವಾದಗಳು. ಇದು ಮರು ಆಯ್ಕೆ ಭರಶೆಟ್ರು ಆಗ್ತಾರೆ, 50,000 ಲೀಡ್ ಅಲ್ಲಿ ವಿನ್ ಆಗ್ತಾರೆ ಅನ್ನೋ ಮಾತುಗಳು ಮುನ್ನೆ ತನಕ ಅಥವಾ ನಿನ್ನೆ ತನಕ ಯಾವ ರೀತಿ ಇತ್ತು ಅಂತ ಬಂದಾಗ ಅವಿರೋಧವಾಗಿ ಭರಶೆಟ್ರು ಆಯ್ಕೆ ಆಗ್ತಾರೆ ಅನ್ನೋದು ಅಂತ ಪರಿಸ್ಥಿತಿಗಳಿಗೆ ಬಂದು ಎತ್ತಿದೆ ಅಂತ ಬಂದಾಗ ಎಸ್ ಏನ್ ಕಾರಣ? ಕರೆಗಳು ಬರ್ತದೆ, ದಯಮಾಡಿ ಸ್ವಲ್ಪ ಹೋಲ್ಡ್ ಮಾಡಿ. ಎಸ್, ಈಗ 2008 ಯಾಕೆ ಮಿಸ್ ಆಯ್ತು ಅನ್ನೋದು ಒಂದು ಉತ್ತರ. ಎಸ್ ಹೇಳ್ತೇನೆ, ಅದು ಇತಿಹಾಸ ಹೇಳ್ತೇನೆ ನಾನು. 2008 ವಿಜಯಕುಮಾರ್ ಶೆಟ್ಟಿ ಅವರು ನಾನು ಚುನಾವಣೆಗೆ ನಿಲ್ಲುವುದಿಲ್ಲ ಅಂತ ಹೇಳುವಾಗ ಮೊಯ್ದಿನ್ ಬಾವ ಪರ ಇದ್ದ ಅಲ್ಪಸಂಖ್ಯಾತ ಕೆಲವು ನಾಯಕರು ವಿಜಯಕುಮಾರ್ ಶೆಟ್ಟಿ ಅವರ ಬಂದು ಮನವಿ ಮಾಡ್ತಾರೆ, ಈ ಸಲ ನೀವು ಮೊಯ್ದಿನ್ ಬಾವ ಅವರಿಗೆ ಬಿಟ್ಟು ಕೊಡಬೇಕು, ನಾವು ಅಲ್ಪಸಂಖ್ಯಾತರಿಗೆ ನೀವು ಸೀಟ್ ಕೊಡಲಿಲ್ಲ ಅಂತ ಆಗ್ತದೆ, ನಾವು ಇಷ್ಟು ವರ್ಷದಿಂದ ನಿಮಗೆ ಮತ ಹಾಕಿ ನಿಮ್ಮನ್ನು ಗೆಲ್ಲಿಸಿಕೊಂಡು ಬರ್ದು ಈ ಸಲ ಮೊಯ್ದಿನ್ ಬಾವರಿಗೆ ಬಿಟ್ಟು ಕೊಡಬೇಕೆಂದು. ಒಂದು ವರ್ಗ ಇಳಿತು ಇಲ್ಲಿ ಅಲ್ಪಸಂಖ್ಯಾತರಿಗೆ ಸೀಟ್ ಬಿಟ್ಟು ಕೊಡಬೇಡಿ, ಇಲ್ಲಿ ವಿನ್ ಆಗುವುದಿಲ್ಲ, ಜಯಗಳಿಸಿ ಕಷ್ಟ ಇದೆ ಅಂತೇಳಿ ಎಲ್ಲ ಗೊಂದಲ ನಡುವೆ ಹೈಕಮಾಂಡ್ ಮತ್ತೆ ಮೊಯ್ದಿನ್ ಬಾವರಿಗೆ 2008 ಸಿಕ್ಕಿತ್ತು, 15,000 ಪಾಲೆಮಾರ್ ವಿರುದ್ಧ ಸೋತರು. 2013 ಪುನಃ ಅದೇ ವಾದ ಬಂತು, ಇಲ್ಲಿ ಅಲ್ಪಸಂಖ್ಯಾತರ ಕೊಟ್ಟರೆ ವಿನ್ ಆಗುವುದಿಲ್ಲ, ವಿಜಯಕುಮಾರ್ ಶೆಟ್ಟಿ ಕೊಡಬೇಕು ಅಂತ ಎಲ್ಲರೂ ಹೇಳಿದರು. ಆದರೆ ಹೈಕಮಾಂಡ್ ಪುನಃ ಮೊಯ್ದಿನ್ ಬಾವರಿಗೆ ಕೊಟ್ಟಿತ್ತು, ಅವರು ವಿನ್ ಆದ 5,000 5,300 ಮತಗಳಿಂದ ವಿನ್ ಆದರು, ಪಾಲೆಮಾರ್ ವಿರುದ್ಧ ವಿನ್ ಆದರು. ಪುನಃ 2018 ಪುನಃ ಮೊಯ್ದಿನ್ ಬಾವ 26,000 ಸೋತರು. ಸೋತ ನಂತರ ಅವರು ಕ್ಷೇತ್ರಕ್ಕೆ ಖಾಲಿ 3.5 ವರ್ಷ 4 ವರ್ಷ ತನಕ ಕ್ಷೇತ್ರಕ್ಕೆ ಖಾಲಿಡಲಿಲ್ಲ, ಪಕ್ಷ ಸಂಘಟನೆ ನಿಷ್ಕ್ರಿಯವಾಗಿತ್ತು, ಎಲ್ಲ ಮನವಿಗಳು ಹೈಕಮಾಂಡ್ಗೆ ಹೋಗ್ತಿತ್ತು, ಇಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಕೇಳುವವರಿಲ್ಲ, ಪಕ್ಷ ನಿಷ್ಕ್ರಿಯವಾಗಿದೆ ಇದು ಹಾಗೆ ಹೀಗೆ ಅಂತೇಳಿ. ಸೊ ಹೈಕಮಾಂಡ್ ಆಗಿ ಏನು ಮಾಡಿತ್ತು, ಇಲ್ಲಿ ಪರ್ಯಾಯ ಒಬ್ಬ ನಾಯಕತ್ವ ಹುಡುಕಬೇಕು ಅಂತೇಳಿ ಇನಾಯತ್ ಅಲಿಯನ್ನು ಇಲ್ಲಿ ನಿಲ್ಲಿಕ್ಕೆ ಅಂತೇಳಿ ಮೊದಲೇ ಸೂಚನೆ ಕೊಟ್ಟಿತ್ತು. ಇದು ಉತ್ತರ ಸಿಕ್ಕಿದೆ, ಕರೆಗಳು ಬರ್ತಾ ಇದೆ, ಸ್ವಲ್ಪ ಡಿಲೇ ಮಾಡಿ. ಎಸ್ ಸರ್, ಭರತ್ ರಾಜ್ ಇಲ್ಲಿ ತಿಲಕ್ ರಾಜ್ ಕೃಷ್ಣಾಪುರ ಅವರು, ಯಾಕೆ ಈ ಬಾರಿ ಭರತ್ ಶೆಟ್ಟರು ಜಯಗಳಿಸಬೇಕು, ಜೊತೆಗೆ ಅವರ ಮಾನದಂಡಗಳೇನು ಜಯಗಳಿಸ್ತಾರೆ ಅಂತ ಬಂದಾಗ, ಗೆಲುವು ಸಿಗ್ತದೆ ಅಂತ ಬಂದಾಗ? ಈಗಾಗಲೇ ನಾನು ಹೇಳಿರುವಂಥದ್ದು
ನಮ್ಮಲ್ಲಿರುವಂತಹ ಕಾರ್ಯಕರ್ತರ ತಂಡ ಬೂತ್ ಮಟ್ಟದಲ್ಲಿ ಪ್ರತಿ ಬೂತ್ಗಳಲ್ಲಿ ನಮ್ಮ 244 ಬೂತ್ಗಳಲ್ಲಿ ನಮ್ಮ ಏನು ಕಾರ್ಯಕರ್ತರ ತಂಡ ಇದೆ ಕಾರ್ಯಕರ್ತರನ್ನ ಬಿಟ್ರೆ ಬರಶೆಟ್ರ ಮಾನದಂಡಗಳು ಕಾರ್ಯಕರ್ತರ ವಿಚಾರಗಳಲ್ಲಿ ಕೆಲಸ ಮಾಡೋದು ಬಹಳಷ್ಟು ಇದ್ದಾರೆ ಆದ್ರೆ ಎರಡು ಮಾತುಗಳು ಬರಶೆಟ್ರ ಯಾಕೆ ಜಯ ಗಳಿಸಬೇಕು ಅಲ್ಲಿಗೆ ಬರ್ತೇನೆ ಆಗ ಒಂದ್ಸರಿ ಉಲ್ಲೇಖ ಮಾಡಿದೆ ನಾನು ನಮ್ಮ ಕ್ಷೇತ್ರದಲ್ಲಿ ಆಗಿರತಕ್ಕಂತ ಅಭಿವೃದ್ಧಿ ಸುಮಾರು 2250 ಕೋಟಿ ಅಭಿವೃದ್ಧಿಗಳು ಕಳೆದ 5 ವರ್ಷದಲ್ಲಿ ಬರಶೆಟ್ಟಿ ಅವರು ಮಾಡಿದ್ದಾರೆ ನಾವು ಈ ಹಿಂದೆ ಮೈದಿನ್ ಬಾ ಅವರು 5 ವರ್ಷ ಶಾಸಕರಾಗಿದ್ದರು ಅವರು ಸ್ವತಂತ್ರ ಚುನಾವಣೆಯಲ್ಲಿ ಅವರು ಕೂಡ ನಾನು ಏನೇನು ಸಾಧನೆ ಮಾಡಿದ್ದೀನಿ ಅನ್ನುವಂತ ಒಂದು ಕರಪತ್ರವನ್ನು ಹಂಚಿದ್ರು ಅದರಲ್ಲಿ ಅವರು ಕೊಟ್ಟಿರುವಂತದ್ದು ನಾವು ನೋಡಿದ್ದೇವೆ ನಮ್ಮ ತರದ ದಾಖಲೆ ಇದೆ 525 ಕೋಟಿಯ ಒಟ್ಟು 5 ವರ್ಷದಲ್ಲಿ ಅವರು ಮಾಡಿರತಕ್ಕಂತ ಅಭಿವೃದ್ಧಿಗಳನ್ನು ಹೇಳಿದ್ರು ನಮ್ಮ ಬರಶೆಟ್ಟಿ ಅವರು ಶಾಸಕರಾದ ಮೇಲೆ ಸುಮಾರು 1 ವರ್ಷ ವಿಪಕ್ಷದಲ್ಲಿ ಇದ್ವಿ ನಾವು ಆನಂತರ ಒಂದು ಕೋವಿಡ್ ನ ಒಂದು ಸಮಸ್ಯೆ ಇರಬಹುದು ಇದೆಲ್ಲದರ ಮಧ್ಯೆ ಆರ್ಥಿಕ ಹಿಂಜರಿಕೆತನ ಇದ್ದರೂ ಕೂಡ 2250 ಕೋಟಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದಾರೆ ಜೊತೆಗೆ ಕೋವಿಡ್ ನ ಸಂದರ್ಭದಲ್ಲಿ ಪ್ರತಿ ಮನೆ ಮನೆಗಳಿಗೆ ಆಹಾರದ ಕಿಟ್ ಗಳನ್ನು ಕೊಡುವಂತ ಇರಬಹುದು ಉಚಿತವಾಗಿ ಒಂದಷ್ಟು ಆಂಬುಲೆನ್ಸ್ ಗಳ ಸೇವೆಯನ್ನು ಕೊಟ್ಟಿರುವಂತದ್ದು ಇರಬಹುದು ಏನು ಆ ಸಂದರ್ಭದಲ್ಲಿ ಇಡಿ ಕ್ಷೇತ್ರದ ಜನರ ಮನೆ ಮಗನ ರೀತಿಯಲ್ಲಿ ನಿಂತು ಕೆಲಸ ಮಾಡಿದ್ದಾರೆ ಬಹುಶಃ ಆ ಒಂದು ಕೆಲಸದ ಆಧಾರದ ಮೇಲೆ ಇವತ್ತು ಖಂಡಿತವಾಗಿ ಕೂಡ ಭರತ್ ಶೆಟ್ಟಿ ಅವರು ಗೆದ್ದೇ ಗೆಲ್ತಾರೆ ಒಂದು ಇನ್ನೊಂದು ಈಗಾಗಲೇ ಇವತ್ತು ಬಹುಶಃ ಇನಾಯತ್ ಅಲಿ ಅವರು ನಾಮಿನೇಷನ್ ಅನ್ನು ಹಾಕಿದ್ರು ಒಂದಷ್ಟು ಕಡೆಗಳಲ್ಲಿ ನಾವು ನೋಡಿದ್ವಿ ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಾಮಿನೇಷನ್ ಹಾಕಬೇಕಾದ್ರೆ ಹಣ ಕೊಟ್ಟು ಉತ್ತರ ಕರ್ನಾಟಕ ಭಾಗದ ಕಾರ್ಮಿಕರನ್ನು ಕರ್ಕೊಂಡು ಬರುವಂತಹ ಪರಿಸ್ಥಿತಿ ಇವತ್ತು ನಮ್ಮದು ದಾಖಲೆ ಇದೆ ಇವತ್ತಿನ ದಿನಗಳಲ್ಲಿ ನಮ್ಮದು ದಾಖಲೆ ಇದೆ ಅವ್ರು ನಮಗೆ ದುಡ್ಡು ಕೊಡ್ತೇನೆ ಅಂತ ಹೇಳಿದ್ದಾರೆ ಬಂದಿಲ್ಲ ಬಂದಿಲ್ಲ ಅಂತ ಕಾಯುತ್ತಾ ಇರುವಂತದ್ದು ನಮ್ಮ ವಿಡಿಯೋ ಫುಟೇಜ್ಗಳು ನಮ್ಮ ಹತ್ರ ಇದೆ ಇವತ್ತು ಅಂತಹ ಸ್ಥಿತಿಗೆ ಕಾಂಗ್ರೆಸ್ ತಲುಪಿದೆ ಬಹುಶಃ ನಮಗೆ ಇವತ್ತಿನ ವಾತಾವರಣ ಅನಿಸುವಾಗ ಇವತ್ತು ಬಹುಶಃ ತಾವು ನೋಡಿದಿರಿ ಒಂದಷ್ಟು ಫೋನ್ ಕರೆಗಳು ಬಂದಾಗ ಇವತ್ತೇನು ಮೊಯ್ದಿನ್ ಬಾವರ ಪರವಾಗಿ ಇವತ್ತು ಮಾತಾಡ್ತಾರೆ ಬಹುಶಃ ನಮಗೆ ಅನಿಸೋದು ನಮಗೆ ಯಾರು ಕೂಡ ಸ್ಪರ್ಧಿಗಳಲ್ಲ ಇಬ್ಬರೂ ಕೂಡ ಇವತ್ತಿನ ಒಂದು ಸ್ಥಿತಿಯಲ್ಲಿ ಇಬ್ಬರೂ ಸ್ಪರ್ಧಿಗಳಲ್ಲ ಆದ್ರೆ ಬಹುಶಃ ಎರಡನೇ ಸ್ಥಾನವನ್ನು ಬಹುಶಃ ಮೊಯ್ದಿನ್ ಬಾವರವರೇ ಪಡ್ಕೊಳ್ತಾರೆ ಏನೋ ಅನ್ನುವಂತ ರೀತಿಯಲ್ಲಿ ಇವತ್ತು ವಾತಾವರಣ ಇದೆ ಯಾಕಂತ ಹೇಳಿದ್ರೆ ಇವತ್ತು ನಾಮಿನೇಷನ್ ಅಲ್ಲಿ ಬಹುಶಃ ನಾವು ಕಾಣ್ತಾ ಇದ್ದೇವೆ ಇವತ್ತು ಅಂತ ಸ್ಥಿತಿಗೆ ಇವತ್ತು ನಮ್ಮ ಮಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ ತಲುಪಿದೆ ಅಂತ ನಾನು ಹೇಳಿಕೆ ನಾನು ಬಯಸ್ತೇನೆ ಇನ್ನೊಂದು ವಿಚಾರ ಇದೆ ಇವತ್ತು ಅವರು ಮಾಡಿರತಕ್ಕಂತ ಆರೋಪಗಳು ಮೊಯ್ದಿನ್ ಬಾವರ್ ಅವರು ಇವತ್ತು ನೇರವಾಗಿ ಒಂದು ರಾಜ್ಯಾಧ್ಯಕ್ಷರ ಮೇಲೆ ಟಿಕೆಟ್ ಅನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳುವಂತ ಒಂದು ಆರೋಪವನ್ನು ಮಾಡ್ತಾರೆ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ಗಂಭೀರವಾದಂತ ಒಂದು ಆರೋಪವನ್ನು ಮಾಡ್ತಾರೆ ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಅವರು 2 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಇದು ಕೂಡ ತನಿಖೆ ಆಗಬೇಕಾಗ್ತದೆ ಯಾಕಂತ ಹೇಳಿದ್ರು ಸಣ್ಣ ವಿಚಾರ ಅಲ್ಲ ಅವರು ಒಬ್ಬ ಮಾಜಿ ಶಾಸಕರು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಇದನ್ನು ಕೂಡ ನಮ್ಮ ಗಮನದಲ್ಲಿದೆ ಅದರ ಜೊತೆಗೆ ಇವತ್ತು ಏನು ಬಹುಶಃ ಇನಾಯತ್ ಅಲಿ ಅವರಿಗೆ ಅನಿಸಿರಬಹುದು ನಾನು ಟಿಕೆಟ್ ಅನ್ನು ಪರ್ಚೇಸ್ ಮಾಡಿದೆ ಮೊಯ್ದಿನ್ ಅವರು ಹೇಳುವ ಪ್ರಕಾರ ಪರ್ಚೇಸ್ ಮಾಡಿದ್ದಾರೆ ಅಂತ ಆದರೆ ಮಂಗಳೂರು ಉತ್ತರದ ಕ್ಷೇತ್ರದ ಜನರು ಇವತ್ತು ಮಾರಾಟಕ್ಕಿಲ್ಲ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳ್ತೇವೆ ಇವತ್ತು ಜನ ನಿರ್ಧಾರ ಮಾಡಿದ್ದಾರೆ ಭರಶೆಟ್ಟಿ ಅವರು ಏನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅದು ಮುಂದುವರಿಬೇಕು ಭರಶೆಟ್ಟು ಇನ್ನೊಂದು ಅವಧಿಗೆ ಶಾಸಕರಾಗಬೇಕು ಅನ್ನೋದು ನಿರ್ಧಾರ ಆಗಿದೆ ಬಹುಶಃ ಮೊನ್ನೆ ನಾಮಪತ್ರ ಸಲ್ಲಿಕೆಯಲ್ಲಿ ಸೇರಿರತಕ್ಕಂಥ ಜನಸಾಗರ ಇರಬಹುದು ಒಟ್ಟು ವಾತಾವರಣ ಬಿಜೆಪಿಗೆ ಪೂರಕವಾಗಿದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಓಕೆ ಓಕೆ ಎಸ್ ಇದು ತಿಲಕ್ರಾಜ್ ಕೃಷ್ಣಾಪುರ ಅವರು ಎಸ್ ಈ ಬಾರಿ ಭರತ್ ಶೆಟ್ಟರು ಕೆಲಸವನ್ನ ಮಾಡಿದ್ದಾರೆ ಖಂಡಿತ ಅನುದಾನವನ್ನ ತಂದಿದ್ದಾರೆ ಹಾಗಾಗಿ ಭರತ್ ಶೆಟ್ಟರು ಜಯ ಗಳಿಸ್ತಾರೆ ಅನ್ನೋ ವಿಚಾರವನ್ನು ಅವರು ಹೇಳ್ತಾ ಇದಾರೆ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರುಗಳಿಂದ ಸರ್ ವಾಮಂಜುರ್ ಹಮೀದ್ ವಾಮಂಜುರ್ ಹಮೀದ್ ಅವರು ಹಮೀದ್ ಅವರು ಮಾತಾಡಿ ಸರ್ ಎಸ್ ಪಾತ್ರಲಿ ಪಾತ್ರ ಮರಣಿ ಮೂಲು ಧಾರವಾಡ ಧನ್ಯವಾದ ಅಲ್ಪಸಂಖ್ಯಾತರ ಇಂದು ಘಟಕ ಇಂದು ಸಭೆ ಇತ್ತು ಅವಾಗ ಮೊಯ್ದಿನ್ ಬಾವಿ ರೈಮಂಡ್ ಸೋಜೆ ಬೊಕ್ಕ ಮೇರ್ ಇರಾಯ್ತಾರೆ ಮತ್ತಿದ್ದೇರು ಅಪಾಗ ಮೊಯ್ದಿನ ಬಂದಿದ್ದೀರಿ ಹೆಂಗೆ ತಿಕ್ಕಿದ್ದಿಲ್ಲ ಏರು ಏರು ಮೂಲು ಶಾಸಕರು ಯಾನಿ ಬೆನ್ ತಂದು ಆನಿ ಮರಣಿ ಬಂತಾರು ಒಂದು 20 ದಿನದ ದುಂಬು ಇತ್ತ ಜೆಡಿಎಸ್ ಹೋಗ್ತೇರು ಜೆಡಿಎಸ್ ಹೋಗಲ್ಲ ಅದಕ್ಕೆ ಏರ್ಲ ಅದಕ್ಕೆ ಓಟು ಬಾರ್ದು ಹೊಸ ಮುಖ ಅನ್ನಲ್ಲ ವಿನಯತಾಲಿನೇ ಎಂಗು ಕಾರ್ಯಕರ್ತರು ಆದ್ರೆ ನೀವು ಇನ್ನೂ ಮಲ್ತದ್ದು ಎಂಗು ತೋಚಿ ಪಾವ ವಿನಯತಾಲಿನ್ ಓಕೆ ಓಕೆ ಎಂಗಳ ಕಾಂಗ್ರೆಸ್ ಕಾರ್ಯಕರ್ತರು ಪುರು ಇತ್ತ ಬರ್ತಂದ ಆರು ಆರಂಭಿತ ಅಪವಾದ ಮಾಡ 2 ಕೋಟಿಗೆ ಡಿಕೆಸಿ ಕೊಡ್ತೇವೆ ಡಿಕೆಸಿ ಅಧ್ಯಕ್ಷತೆ ಮೂಲು ನಮ್ಮ ಉತ್ತರ ನೆಟ್ಟು ಮೇರೆ ಹೆಚ್ಚು ಓಟು ವಿನ್ನಾತೇರು ವಿನಯತಾಲಿ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ಸರ್ ನಮಸ್ತೆ ನಮಸ್ತೆ ನಾನು ಮೋಹನ್ ಮೋಹನ್ ಅವ್ರು ಎಲ್ಲಿಂದ ಸರ್ ನಾನು ಮಂಗಳೂರು ಉತ್ತರದಲ್ಲಿ ಬರ ಕ್ಷೇತ್ರದ ವಿನ್ ಆಗ್ತಾರೆ ಓಕೆ ಹೇಗೆಂದ್ರೆ ಅವರು ಕಳೆದ 5 ವರ್ಷದಲ್ಲಿ ಮಾಡಿದ ಕೆಲಸಗಳಿಗೆ ಸಾಧನೆ ಜಾಸ್ತಿ ಉಂಟು ಓಕೆ ಅವರು ಮಾತಾಡಿ ಮತ್ತೆ ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಏನು ಭೇದ ಮಾಡೋದಿಲ್ಲ
ಹಾಗಾಗಿ ಜಯ ಗಳಿಸ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಹಾಗಾಗಿ ಜಯ ಗಳಿಸ್ತಾರೆ ಅವರು. ಓಕೆ ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ನಿತಿನ್ ಅವರೇ. ನಮಸ್ತೆ. ಕೃಷ್ಣಾಪುರ. ಯಾರು ಸರ್ ತಮ್ಮ ಹೆಸರು? ಭರತ್ರಾಜ್ ಕೃಷ್ಣಾಪುರ. ಎಸ್ ಸರ್, ಮಾತಾಡಿ ಸರ್, ಮಾತಾಡಿ, ಏನ್ ಹೇಳ್ತೀರಾ? ತಿಲಕ್ ಅವರ ನಮಸ್ತೆ, ಪುರುಷೋತ್ತಮ ಚಿತ್ರ ಅವರು ನಮಸ್ತೆ, ಅಕ್ಷಿತ್ ಅವರು ನಮಸ್ಕಾರ. ಮಂಗಳೂರು ಉತ್ತರದಲ್ಲಿ ನಿನ್ನೆ ತನಕ ನಾವು ಅವಿರೋಧವಾಗಿ ಯಾಕೆ ಆಗ್ತೇವೆಂಬ ತುಂಬಾ ಒಂದು ಇದ್ರಲ್ಲಿದ್ದೇವೆ. ಇವತ್ತು ಬೆಳಿಗ್ಗೆಯಿಂದ ಭಾವ ಮತ್ತೆ ಆಲಿ ಅವರ ನಡುವೆ ಸ್ವಲ್ಪ ವೈಮನಸ್ಸಾಗಿ ಇವರು ಜೆಡಿಎಸ್ ಇಂದ ಸ್ಪರ್ಧೆ ಮಾಡ್ತಿದ್ದಾರೆ, ಯಾರು ಮೊಯ್ದೀನ್ ಬಾವರ್ ಅವರು. ಈಗ ಇನಾಥಲ್ಲಿರೋರು ಇವತ್ತು ನಾಮಿನೇಷನ್ ಹಾಕಿದ್ರು, ಕಾವೇರಿಯಿಂದ ಸ್ವಲ್ಪ ಸಭೆ ಎಲ್ಲ ಮಾಡಿಕೊಂಡು ನಾಮಿನೇಷನ್ ವಿಚಾರದಲ್ಲಿ ಒಂದು ಸ್ವಲ್ಪ ಜನವನ್ನು ಮಾಡಿದ್ರು. ಅಲ್ಲಿ ನೋಡುವಾಗ ಇವರಿಗೆ ಕಾಂಗ್ರೆಸ್ ಯಾರು ಮೂಲ ಕಾರ್ಯಕರ್ತರು ಅಲ್ಲಿ ಯಾರು ಕೂಡ ಕಾಣಸಿಗ್ಲಿಕ್ಕಿಲ್ಲ. ಎಲ್ಲ ಪೇಮೆಂಟ್ ನಾವು ಅಲ್ಲಿ ಹೋಗುವಾಗ ಹಣ ಹಂಚುವಂತ ಪ್ರಕ್ರಿಯೆ ನಾವು ನೋಡಿರಲಿಲ್ಲ. ಮಂಗಳೂರು ಈ ರೀತಿಯಲ್ಲಿ ಆಗ್ತದೆ ಅಂತ ಕಾಂಗ್ರೆಸ್ ನ ಸ್ಥಿತಿ. ಹಣ ಹಂಚುವ 2,000 1,000 ಕೇಳುವಾಗ ಹೇಳ್ತಿದ್ರು 1,000 ಕೊಟ್ಟಿದ್ದಾರೆ, ಕೆಲವರು ಹೇಳ್ತಿದ್ರು 2,000 ಕೊಡ್ತೇನೆ ಅಂತ ಹೇಳಿದ್ದಾರೆ, ಇನ್ನು ಕೊಡ್ಲಿಲ್ಲ, ಕಾಯ್ತಿದ್ದೇವೆ ನಾವು, ಹಾಗೆ ಆ ರೀತಿ ಎಲ್ಲ ಮಾತಾಡ್ತಿದ್ರು. ಇಂತಹ ಒಂದು ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ ಮಂಗಳೂರು ಉತ್ತರದಲ್ಲಿ ಬಂದು ನಿಂತಿದೆ. ನಮ್ಮದೇನಿದ್ರು ಕೂಡ ಅಭಿವೃದ್ಧಿ ಜೊತೆಯಲ್ಲಿ ಹಿಂದುತ್ವದ ಆಧಾರದಲ್ಲಿ ನಾವು 100% ಈ ಬಾರಿ ನಾವು 50,000 ಹೆಚ್ಚಿನ ಮತದಿಂದ ನಾವು ಮಂಗಳೂರು ಉತ್ತರದಲ್ಲಿ ಗೆಲ್ತೇವೆ. ಯಾಕೆಂದ್ರೆ ನಮ್ಮಲ್ಲಿ ಅಭಿವೃದ್ಧಿ ಕೂಡ ಉಂಟು, ಹಿಂದುತ್ವ ಕೂಡ ಉಂಟು, ಕಾರ್ಯಕರ್ತರ ಜೊತೆ ನಮ್ಮ ಶಾಸಕರ ಸಂಬಂಧ ಕೂಡ ಒಳ್ಳೆ ರೀತಿಯಲ್ಲಿ ಉಂಟು. ಆ ರೀತಿಯಲ್ಲಿ ನಮ್ಗೆ ಯಾವುದೇ ಕೊರತೆ ಇಲ್ಲ. ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅದರ ಬಗ್ಗೆ ಹೇಳ್ಬೇಕಾದ್ರೆ ನಮ್ಗೆ ಇರುವಂತ ಫೈಟ್ ಯಾರ ಜೊತೆ ಅಂತ ಕೇಳಿದ್ರೆ, ಈಗ ನಮ್ಗೆ ಜೆಡಿಎಸ್ ಜೊತೆ ಇರುವಂತ ಫೈಟ್ ಯಾವ ರೀತಿ ಅಂತ ಕೇಳಿದ್ರೆ, ನಮ್ಮ ಗೆಲ್ಲುವಂತ ಫೈಟ್ ಅಲ್ಲ, ಅವರೊಂದು ಕಾಂಗ್ರೆಸ್ ನಿಂದ ಒಂದು ದ್ವಿತೀಯ ಸ್ಥಾನ ಬರುವ ಒಂದು ಲಕ್ಷಣ ಈಗ ನೋಡಿದ್ರೆ ಕಾಣಸಿಗ್ತದೆ. ಮತ್ತೆ ಕ್ಷೇತ್ರದ ಪರಿಚಯ ಇಲ್ಲದವರು ಬಂದು ಇಲ್ಲಿ ನಿಂತದ್ದು ನಿಲ್ಲುವುದು ಅದೊಂದು ದೊಡ್ಡ ನಮ್ಗೆ ಪ್ರಭಾವ ಬೀಳಲಿಕ್ಕೆ ಸಾಧ್ಯವಿಲ್ಲ ಈ ಚುನಾವಣೆಯಲ್ಲಿ. ಹೇಗಿದ್ರು ಭರತ್ ಶೆಟ್ಟಿ ಅವರಿಗೆ ಈ ಬಾರಿ ಉತ್ತರದಲ್ಲಿ ನಮ್ಮ ಮತದಾರರು ಅವರ ಜೊತೆ ಇರುವುದು ಕಡೆ ಖಂಡಿತವಾಗಿ ಇರ್ತಾರೆ. ಓಕೆ ಓಕೆ, ಬಹಳಷ್ಟು ಲೀಡ್ ಅಲ್ಲಿ ವಿನ್ ಆಗ್ತಾರೆ ಹಾಗಾದ್ರೆ ಅಲ್ವಾ? ಹೌದು, 50,000 ಲೀಡ್ ಅಲ್ಲಿ ನಾವು ವಿನ್ ಆಗ್ತೇವೆ, 50,000 ಲೀಡ್ ಅಲ್ಲಿ ನಾವು ಕಣ್ಣು ಮುಚ್ಚಿ ವಿನ್ ಆಗ್ತೇವೆ. ಯಾಕಂದ್ರೆ ನಮ್ಮ ಕಾರ್ಯಕರ್ತರು ದೊಡ್ಡ ಪಡೆ ಉಂಟು, ಒಳ್ಳೆ ರೀತಿಯ ಅವರ ಕೆಲಸ ಕೂಡ ಹಾಗೆ ಆಗಿದೆ. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು, ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಎಸ್ ಸರ್ ಎಸ್ ಸರ್, ಇಲ್ಲಿ ಭರತ್ರಾಜ್ ಇಲ್ಲಿ ಸಾರಿ ದಯಮಾಡಿ ಕ್ಷಮಿಸಬೇಕು, ತಿಲಕ್ರಾಜ್ ಕೃಷ್ಣಾಪುರ ಸರ್. ಇಲ್ಲಿ ಒಂದು ಕಡೆ ಭರತ್ರಾಜ್ ಅವರು ಈಗ ಹೇಳಿದಂತಹ ವಿಚಾರ, ಆದ್ರೆ ಶಾಸಕರು ಭರತ್ ಶೆಟ್ಟರು ಇದ್ದಾರೆ ಅಂತ ಬಂದಾಗ ಅವರು ಹಿಂದುತ್ವದ ವಿಚಾರವಾಗಿ ಬಹಳಷ್ಟು ಕೆಲಸವನ್ನು ಮಾಡ್ತಾರೆ ಅಥವಾ ಹಿಂದುತ್ವದ ವಿಚಾರವಾಗಿ ಮಾತನಾಡ್ತಾರೆ, ಅಭಿವೃದ್ಧಿಯ ವಿಚಾರವಾಗಿ ಬಹಳಷ್ಟು ಕಡಿಮೆ ಅನ್ನೋದು ಆ ಭಾಗದ ಜನರು ಕೆಲವರು ಹೇಳುವಂತಹ ವಿಚಾರ ಇದೆ, ಏನ್ ಹೇಳ್ತಾರೆ? ಅವರು ಹಿಂದುತ್ವದ ವಿಚಾರವನ್ನು ಮಾತಾಡ್ತಾರೆ, ಅಭಿವೃದ್ಧಿಯನ್ನು ಮಾಡ್ತಾರೆ. ಯಾಕಂದ್ರೆ ಅಭಿವೃದ್ಧಿಯನ್ನು ಬಾಯಲ್ಲಿ ಹೇಳಿಕ್ ಆಗುದಿಲ್ಲ, ಅದನ್ನು ಅವ್ರು ಮಾಡಿ ತೋರಿಸಬೇಕು, ಅದು ಮಾಡಿದ್ದಾರೆ. ಅದಕ್ಕೆ ನಮ್ಮ ಹತ್ರ ದಾಖಲೆಗಳಿದೆ, 2,250 ಕೋಟಿ ಅಭಿವೃದ್ಧಿ ನಮ್ಮ ಹತ್ರ ಇದೆ. ನಾವು ಸುಮ್ಮನೆ ಅದನ್ನ ಹೇಳುವುದಲ್ಲ, ಮಾಡಿ ತೋರಿಸಿದ್ದೇವೆ. ಹಿಂದುತ್ವದ ವಿಚಾರ ಬಂದಾಗ ಇವತ್ತು ನಮ್ಮ ಸಿದ್ಧಾಂತ ಇರುವಂತದ್ದು, ಹಿಂದುತ್ವ ಅಂತ ಹೇಳಿದಾಗ ಯಾವುದೋ ಒಬ್ಬ ಒಂದು ವರ್ಗವನ್ನ ಬಿಟ್ಟು ಅಂತಲ್ಲ, ನಿಜವಾದ ಹಿಂದುತ್ವ ಅಂತ ಹೇಳಿದ್ರೆ ಎಲ್ಲ ಅವನು ಯಾವ ದೇವರನ್ನ ಆರಾಧನೆ ಮಾಡ್ತಾರೆ ಅದರ ಆಧಾರದ ಮೇಲೆ ಹಿಂದುತ್ವ ಅಂತ ನಾವಲ್ಲ. ಯಾರು ಈ ಮಣ್ಣಿನ ಸಂಸ್ಕೃತಿಗೆ ಗೌರವವನ್ನು ಕೊಡ್ತಾನೆ, ಇಲ್ಲಿ ಒಂದು ಆಚಾರ ವಿಚಾರಗಳಿಗೆ ಗೌರವವನ್ನು ಕೊಡ್ತಾನೆ, ಅವರನ್ನು ಹಿಂದೂ ಅಂತ ನಾವು ಸ್ವೀಕಾರ ಮಾಡೋರು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಕೂಡ ಅಲ್ಪಸಂಖ್ಯಾತ ಮೋರ್ಚೆಗಳಿದೆ, ಅವರು ಇದನ್ನು ಒಪ್ಕೊಳ್ತಾರೆ ಅಂತ ಅವ್ರಿಗೆ ಗೊತ್ತಿದೆ. ನಾವು ದೂರದ ಇದನ್ನು ನೋಡಿಕೊಂಡು ಕ್ರೂಡ ಏನು ಆನೆಯ ಕಾಲನ್ನು ಮುಟ್ಟಿಕೊಂಡು ಆನೆ ಅಂತ ಹೇಳಿದ್ರೆ ಒಂದು ಕಂಬದ ತರ ಅಂತ ಹೇಳಿದಂತೆ, ಆ ರೀತಿ ಅಲ್ಲ. ಇವತ್ತು ಯಾರು ಬಿಜೆಪಿ ಒಳಗೆ ಬರ್ತಾರೆ ಅವರಿಗೆ ಬಿಜೆಪಿ ಸಿದ್ಧಾಂತ ಏನು ಅನ್ನೋದು ಗೊತ್ತಿದೆ. ಇವತ್ತು ಹಿಂದುತ್ವವನ್ನು ಹಿಡ್ಕೊಂಡು ಅದರ ಜೊತೆಗೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಹಿಂದುತ್ವದಲ್ಲಿ ಹೋಗ್ತಾ ಇರುವಂತಹ ಚುನಾವಣೆ ಅಥವಾ ಅಭಿವೃದ್ಧಿಯ ವಿಚಾರದಲ್ಲಿ ಹೋಗ್ತಾ ಇರುತ್ತೆ ಅವುಗಳು ಈ ಬಾರಿ ಚುನಾವಣೆ. ಯಾಕಂದ್ರೆ ಕಳೆದ ಬಾರಿ ಉತ್ತರದಲ್ಲಿ ಹೋಗಿರುವಂತ ಕ್ಲೀನ್ ಆಗಿ ಹೋಗಿರುವಂತದ್ದು ಹಿಂದುತ್ವದ ಮೇಲೆ ಅಲ್ವಾ? ಅಲ್ಲಿ ಕೋಮು ಸೂಕ್ಷ್ಮವಾಗಿರುವ ಪ್ರದೇಶವಾಗಿರುತ್ತವೆ ಯಾವುದು? ಉತ್ತರ ಕ್ಷೇತ್ರ. ಈ ಬಾರಿ ಯಾವುದು ಕಾಣ್ತಾ ಇಲ್ಲ, ಎಲ್ಲವೂ ಕೂಡ ನೀಟ್ ಆಗಿದೆ. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು, ಎಸ್ ಹಿಂದುತ್ವದ ಮೇಲೆ ಅಥವಾ ಎಸ್ ಅಭಿವೃದ್ಧಿ ಮೇಲೆ? ನಮ್ದು ಹಿಂದುತ್ವವನ್ನು ಬಿಟ್ಟು ನಮ್ದು ಯಾವುದು ಕೂಡ ಇಲ್ಲ. ಹಿಂದುತ್ವ ಮತ್ತು ಅಭಿವೃದ್ಧಿ, ಹಿಂದುತ್ವದ ಮೇಲೆ ಹಿಂದುತ್ವ ಮತ್ತು ಅಭಿವೃದ್ಧಿ ಕೂಡ ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಹಿಂದುತ್ವ ಅಂತ ಹೇಳಿದಾಗ ಇವತ್ತು ಯಾವುದೋ ಒಂದು ವರ್ಗ ಸಂಘರ್ಷ ಮಾಡುವಂತದ್ದು ಅದಲ್ಲ. ಇಲ್ಲಿ ನಮ್ಮ ಸಂಸ್ಕೃತಿಗೆ ಗೌರವವನ್ನು ಕೊಡುವಂತದ್ದು, ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತದ್ದು, ಅದು ಹಿಂದುತ್ವ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿ ಬಂದ ನಂತರ ಯಾವುದೇ ಕಾರಣಕ್ಕೆ ಇವತ್ತು ಅವರನ್ನ ಏನು ಹಿಂದುತ್ವವನ್ನ ಜಾಸ್ತಿ ಅವರು ಫೋಕಸ್ ಮಾಡ್ತಾರೆ ಅಂತ ಹೇಳ್ತಾರೆ, ಖಂಡಿತವಾಗಿ ಹೌದು. ಆದ್ರೆ ಅವರು ಶಾಸಕರಾದ ಮೇಲೆ ಅಲ್ಪಸಂಖ್ಯಾತ ಅನ್ನುವಂತ ಕಾರಣಕ್ಕೋಸ್ಕರ ಯಾವುದೇ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಒಂದು ಉದಾಹರಣೆ ತೋರಿಸಿದ್ರು ನಾವು ಅದನ್ನು ಒಪ್ಕೊಳ್ತೇವೆ. ಅಂತದ್ದು ಎಲ್ಲೂ ಕೂಡ ಆಗಿಲ್ಲ. ಎಲ್ಲರನ್ನು ಕೂಡ, ಯಾವುದೇ ವರ್ಗದ ಜನ, ಅಲ್ಪಸಂಖ್ಯಾತರು ಬರಲಿ ಬಹುಸಂಖ್ಯಾತರು ಬರಲಿ, ಶಾಸಕನಾಗಿ ಏನು ಅವರ ಜವಾಬ್ದಾರಿ ಇದೆ ಅದನ್ನ ಸಮರ್ಪಕವಾಗಿ ಅವರಿಗೆ ಮಾಡಿಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೇ ತಾರತಮ್ಯವನ್ನು ಮಾಡಿಲ್ಲ. ಆದ್ರೆ ಒಂದು ಸಿದ್ಧಾಂತದ ವಿಚಾರಗಳು ಬಂದಾಗ ನಮ್ಮ ಸಿದ್ಧಾಂತ ಏನಿದೆ ಆ ಸಿದ್ಧಾಂತಕ್ಕೆ ಬದ್ಧವಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ, ಅಭಿವೃದ್ಧಿಯನ್ನು ಮಾಡಿಕೊಂಡು ಅದ್ರ ಜೊತೆ ಜೊತೆಗೆ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ ಓಕೆ, ಹಿಂದುತ್ವ ಅಂತ ಬಂದಾಗ ಎಸ್ ಅಕ್ಷಿ ಸುವರ್ಣ ಅವ್ರ ಜೊತೆ ಇಲ್ಲಿ ಉತ್ತರ ಕ್ಷೇತ್ರ ಅದು ಹಿಂದುತ್ವದ ಭದ್ರಕೋಟೆಯಾಗಿ ಹೋಗಿದೆ. ಈಗ ಬಿಜೆಪಿ ಅವರು ಅಲ್ಲಿದ್ದಾರೆ, ಜೊತೆಗೆ ಹಿಂದುತ್ವದ ಕಾರ್ಯಕರ್ತರು ಬಹಳಷ್ಟು ಜನರಿದ್ದಾರೆ.
ಇಸ್ ಇಟ್ ವರ್ಕೌಟ್ ಆಗುತ್ತಾ ಜೆ ಡಿ ಎಸ್ ಗೆ ಅನ್ನುವಂಥ ವಿಚಾರ ಬರುತ್ತೆ. ಅಲ್ಲಿ ಮೊಯ್ದಿನ್ ಬಾವರು ಬಂದಿದ್ದಾರೆ, ಬಟ್ ಸ್ಟಿಲ್ ಕೆಲವರು ಹೇಳ್ತಾರೆ ಮೊಯ್ದಿನ್ ಬಾವರಿಗೆ ಒಂದು ಸ್ವಲ್ಪ ಓಟ್ ಸಿಗ್ಬೋದು, ಆದ್ರೆ ಹಿಂದುತ್ವ ಅಂತ ಬಂದಾಗ ಬಿಜೆಪಿ ಎಸ್ ಜೆ ಡಿ ಈಗ ಹಿಂದುತ್ವ ನಮ್ಗೆ ಹೊಟ್ಟೆ ತುಂಬಿಸುದಿಲ್ಲ. ಈಗ ಅನೇಕ ಯುವಕರು ನಮ್ಗೆ ಗೊತ್ತಿದ್ದ ಪ್ರಕಾರ ಅನೇಕ ಯುವಕರು ಕೆಲಸ ಇಲ್ಲದಿದ್ದಾರೆ. ಯಾಕೆ ಉತ್ತರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬಹುದೊಡ್ಡ ಕಂಪನಿ ಆದಂತೆ ಎಂ ಆರ್ ಪಿ ಎಲ್ ಇದೆ, ಬೇರೆ ಬೇರೆ ದೊಡ್ಡ ದೊಡ್ಡ ಕೈಗಾರಿಕಾ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿದೆ. ನಾನು ಕೇಳೋದು ಅಭಿವೃದ್ಧಿ ಅಂದ್ರೆ ಶಾಸಕರು ಅಲ್ಲಿ ಇದ್ದ ಯುವಕರಿಗೆ ಒಂದು ಏನಾದ್ರೂ ಒಂದು ಉದ್ಯೋಗ ತೆಗೆಸಿಕೊಡುವಂತ ಇದು ಏನಾದರೂ ಕೈಗೊಂಡಿದ್ದಾರಾ? ಈಗ ಎಂ ಆರ್ ಪಿ ಎಲ್ ಅಲ್ಲಿ ಕೂಡ ಅಷ್ಟು ದೊಡ್ಡ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಉದ್ಯೋಗ ಅವಕಾಶ ಇತ್ತು, ಆಗ ಯಾರು ಕೂಡ ಇದರ ಚಕರ ಎತ್ತಲಿಲ್ಲ. ಆಗ ನಾನು ನಮ್ಮ ಎಂ ಪಿ ಅವರು ಪ್ರಜ್ವಲ್ ರೇವಣ್ಣ ಅವರನ್ನು ಕರೆಸಿ ಇಲ್ಲಿ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಬಂತು. ಯಾಕೆ ಇವರು ಇರಲಿಲ್ವ, ಶಾಸಕರಿರಲಿಲ್ವೋ, ಅಂಥದಕ್ಕೆ ಇವರು ಅವಕಾಶ ಯಾಕೆ ಕೊಟ್ಟರು? ಅಂಥದಕ್ಕೆ ಇವರು ಹಿಂದುತ್ವ ಅಂತ ಹೇಳ್ತಾರೆ. ಇವರು ಹಿಂದುತ್ವ ಕಾಲ ಹೆಸರಿಗೆ ಹಿಂದು ಅಂತ ಹೇಳಿದ್ರೆ ತುಂಬಿಸುವುದಿಲ್ಲ ಅನ್ನೋದನ್ನ ಮಾತ್ರ ನಾನು ವಿರೋಧಿಸ್ತೇನೆ. ಹಿಂದುತ್ವ ಅನ್ನುವಂಥದ್ದು ವಿಚಾರ ಅದು ಹೊಟ್ಟೆ ತುಂಬಿಸುವಂತಹ ವಿಚಾರ ಅಲ್ಲ, ವಿಷಯ ಅಲ್ಲ. ಹಿಂದುತ್ವ ಅನ್ನುವಂಥದ್ದು ಹೊಟ್ಟೆ ತುಂಬಿಸುವಂತಹ ವಿಷಯ ಅಲ್ಲ. ಇವತ್ತು ಹಿಂದುತ್ವವನ್ನ ಇಲ್ಲದ ಕಾರಣಕ್ಕೋಸ್ಕರ ನಾವು ಕಾಶ್ಮೀರವನ್ನು ಗಮನಿಸಿದ್ದೇವೆ, ನಾವು ಕೇರಳದ ಮಲಪುರಂ ಅಂತ ಪ್ರದೇಶವನ್ನು ಗಮನಿಸಿದ್ದೇವೆ. ಮಂಗಳೂರನ್ನ ಮತ್ತೊಂದು ಕಾಶ್ಮೀರ ಮಾಡ್ಲಿಕ್ಕೆ ನಾವು ಬಿಡುವಂತವರಲ್ಲ. ಹೇಳುದು ಪ್ರಶ್ನೆ ಅಲ್ಲ ಹಿಂದುತ್ವ ಅಂದ್ರೆ. ಹಿಂದುತ್ವ ಅಂದ್ರೆ ನಾವು ಅದರಲ್ಲಿ ನಮ್ಮ ಹಿಂದೂ ಯುವಕರಿಗೆ ಆಗ್ಲಿ ಯಾರಿಗೆ ಆದ್ರೂ ಅಲ್ಲಿ ಅವರಿಗೆ ಏನು ಅವರಿಗೆ ಕೆಲಸ ಇಲ್ವೋ ಅಲ್ಲ ಬೇರೆ ಯಾವ್ದಾದ್ರು ಒಂದು ಅವರಿಗೆ ಅವಕಾಶ ಇಡೀ ನಮ್ಮ ಜಿಲ್ಲೆಗೆ ಅಂತದೊಂದು ಮಾಡಿ ತೋರಿಸ್ಬೇಕು. ಇವರು ಕಾಲ ಹಿಂದುತ್ವ 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 ಅಂತ ಹೇಳಿ ಎಷ್ಟು ದಿವಸ ನಮ್ಮ ಹಿಂದುತ್ವವೂ ಇದೆ, ಅಭಿವೃದ್ಧಿಯೂ ಇದೆ, ಯುವಕರಿಗೆ ಬೇಕಾಗಿರತಕ್ಕಂತ ಯೋಜನೆಗಳು ಕೂಡ ಇದೆ. ಎಲ್ಲ ಬುದ್ಧಿವಂತರಿದ್ದಾರೆ. ಹಿಂದುತ್ವ ಹೊಟ್ಟೆ ತುಂಬಿಸುದಿಲ್ಲ ಅಂತ ತಾವು ಹೇಳ್ತಾ ಇದ್ರಿ. ಎಸ್ ಭರಶೆಟ್ರು ಗೆಲ್ಬಾರ್ದು ಅಂತ ಬಂದಾಗ ಅಥವಾ ಅವ್ರು ಸೋಲ್ಬೇಕು ಅಂತ ಬಂದಾಗ ತಮ್ಮಲ್ಲಿ ಏನ್ ಮಾನದಂಡಗಳಿದೆ? ಭರಶೆಟ್ರು ಏನು ಈ ಕೆಲಸ ಮಾಡಿಲ್ಲ, ಏನ್ ಮಾಡಿಲ್ಲ ಅಂತ ಬಂದಾಗ ಯುವಕರಿಗೆ ಉದ್ಯೋಗ ಕೊಡ್ಲಿಲ್ಲ, ಅಭಿವೃದ್ಧಿ ಸರಿಯಾದ ಡ್ರೈನೇಜ್ ಸಿಸ್ಟಮ್ ಇಲ್ಲ ಇವತ್ತಿವರೆಗೂ. ಎಲ್ಲಿ ಉತ್ತರದಲ್ಲಿ ಯು ಜಿ ಡಿ ಸರಿಯಾದ ಸಮಸ್ಯೆ ಅಲ್ಲಿ ಬಹುದೊಡ್ಡ ಸಮಸ್ಯೆ. ಈಗ ಮಾರ್ಕೆಟ್ ಕೂಡ ಅಲ್ಲಿ ಕೂಡ ಇನ್ನು ಸಹ ಇವರು ಮುಕ್ತಾಯ ಮಾಡಲಿ. ಯು ಜಿ ಡಿ ಸಮಸ್ಯೆ ಯಾರ ಪಾಪದ ಕೂಸು ಅನ್ನೋದನ್ನ ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ನಾನು ಬರ್ತೇನೆ ಅಲ್ಲಿಗೆ ಬರ್ತೇನೆ. ನಾನು ಅಲ್ಲ ಪಾಪದ ಕೂಸು ಅಂತ ನಾನು ಪ್ರಾರಂಭ ಮಾಡಿದಷ್ಟೇ. ಸಂಪೂರ್ಣ ಕೇಳಿ ನಾನು ಪ್ರಾರಂಭ ಅಷ್ಟೇ ಮಾಡ್ತಾ ಇದ್ದೇನೆ. ನಾನು ಪ್ರಾರಂಭ ಮಾಡಿದಷ್ಟೇ. ಅಲ್ಲ ಇಲ್ಲಿ ಏನು ಅಂತ ಹೇಳಿದ್ರೆ ಜನರಿಗೆ ಈ ಸರಿ ಇಲ್ಲಿ ಏನಾದ್ರೂ ಅಭಿವೃದ್ಧಿ ಕಾಣಲಿಕ್ಕೆ ಇದ್ರೆ ಅದು ಜೆಡಿಎಸ್ ಮಾತ್ರ. ಅವರು ಒಳಚರಂಡಿಯ ವಿಚಾರಕ್ಕೆ ಬಂದದಕ್ಕೆ ನಾನು ಹೇಳ್ತೇನೆ. ಇದೇ ಒಳಚರಂಡಿಯನ್ನ ಅದನ್ನ ಕಮಿಷನಿಂಗ್ ಮಾಡುವಂತಹ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಸಚಿವರಾಗಿದ್ರು. ನಾವು ಅಲ್ಲಿ ಸಿಸ್ಟಮ್ ಸರಿ ಇಲ್ಲ, ನಾವಾಗ ವಿರೋಧ ಪಕ್ಷದಲ್ಲಿದ್ವಿ, ನಾವು ಹೇಳಿದ್ವಿ ಅದನ್ನ ಇನ್ನು ಸರಿ ಮಾಡದೆ ನೀವು ಅದನ್ನ ಕಮಿಷನಿಂಗ್ ಮಾಡಬಾರ್ದು ಅಂತ ಮಹಾನಗರ ಪಾಲಿಕೆಯಲ್ಲೂ ನಾವು ಹೋರಾಟವನ್ನ ಮಾಡಿದ್ವಿ. ಆದ್ರೆ ಅಧಿಕಾರದ ಮೊದಲಲ್ಲಿ ಬಹುಶಃ 2 ದಿವಸದಲ್ಲಿ ಅವರ ಸಚಿವಗಿರಿ ಚೇಂಜ್ ಆಗುದ್ರಲ್ಲಿತ್ತು. ಅದಕ್ಕೋಸ್ಕರ ತುರಾತುರಿಯಲ್ಲೇ ಅದನ್ನ ಕಮಿಷನಿಂಗ್ ಮಾಡಿದ್ರು. ಆನಂತರ ಸಮಸ್ಯೆ ಆಯ್ತು. ಆನಂತರ ನಾವು ಕೇಂದ್ರದ ಏನು ಯೋಜನೆ ಇದೆ ಅದರಲ್ಲಿ ನಾವು ಮತ್ತೆ 40 ಕೋಟಿಯನ್ನು ಇಡಿಸಿ ಅದನ್ನು ಸರಿ ಮಾಡುವಂತಹ ಕೆಲಸಗಳು ಪ್ರಾರಂಭ ಆಗಿದೆ. ಬಹುತೇಕ 99% ಆಗಿದೆ. ಇನ್ನು 1% ಇರುವಂತದ್ದನ್ನು ನಾವು ಬಿಟ್ಟಿಲ್ಲ. ಅದಕ್ಕೆ ಕಾರಣ ಇಷ್ಟು ಡಿಲೇ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಯೋಜನೆ ಅದು ಪರಿಪೂರ್ಣ ಆಗದೆ ಅದನ್ನ ಪ್ರಾರಂಭ ಮಾಡುವಂತದ್ದು, ಯಾವುದೇ ಒಂದು ಪ್ರಚಾರಕ್ಕೋಸ್ಕರ ಮಾಡುವಂತ ಕೆಲಸ ಆ ಸಂದರ್ಭದಲ್ಲಿ ಆಗಿತ್ತು, ನಮ್ಮ ವಿರೋಧದ ಮಧ್ಯೆಯೇ ಆಗಿತ್ತು. ಆ ನಂತರ ಅದನ್ನು ಬಿಡಲಿಲ್ಲ. ಅಮೃತ್ ಸ್ಕೀಮ್ ಅಲ್ಲಿ ಅದಕ್ಕೆ ಮತ್ತೆ ಅನುದಾನವನ್ನು ಕೇಂದ್ರ ಸರ್ಕಾರದ ಅಮೃತ್ ಸ್ಕೀಮ್ ನಲ್ಲಿ ಅದಕ್ಕೆ ಅನುದಾನವನ್ನು ಇಟ್ಟು ಅದನ್ನ ಮತ್ತೆ ಅದನ್ನೇನು ಸಮಸ್ಯೆಗಳಾಗಿತ್ತು ಅದನ್ನು ಸರಿಪಡಿಸುವಂತ ಕೆಲಸಗಳಾಗಿದೆ. ಈಗ ಬಹುತೇಕ 95% ಹೆಚ್ಚು ಕಾಮಗಾರಿ ಆಗಿದೆ. ಕೆಲವೇ ದಿನಗಳಲ್ಲಿ ಈಗಾಗಲೇ ಕೆಲವು ಕಡೆಗಳಲ್ಲಿ ಇದರಲ್ಲಿದೆ, ಕಮಿಷನಿಂಗ್ ಅಲ್ಲಿದೆ, ಅದು ಸರಿಯಾಗ್ತದೆ. ಸಮಿತಿಯ ಅಧ್ಯಕ್ಷರಾದಂತ ಬಿ ಎಂ ಫಾರೂಕ್ ಅವರು ಈ ಸರಿ ಕೂಡ ಮೊದಲನೇ ಸರಿ ಕೂಡ ಭರವಸೆ ಸಮಿತಿಯಲ್ಲಿ ಬರುವಾಗ ಅದರ ಬಗ್ಗೆ ಒಂದು ವಿಶ್ಲೇಷವಾಗಿ ಯು ಜಿ ಡಿ ಬಗ್ಗೆ ಮಾತಾಡಿದ್ರು. ಅದು ಬಂದ ನಂತರ ಕೂಡ ಇವರು ಅದನ್ನು ಸರಿ ಮಾಡ್ಲಿಕ್ಕಾಗಲಿಲ್ಲ. ಈಗ ನೋಡಿ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ, ಈಗ ಮಾಡಬಹುದಿತ್ತಲ್ಲ ಅವರಿಗೆ, ಏನು ಆಡಚಣೆ ಉಂಟು? ಭರವಸೆ ಸಮಿತಿ ಬಗ್ಗೆ ಹೇಳ್ತಾರೆ, ಉಳ್ಳಾಳದಲ್ಲಿ ಡ್ರೈನೇಜ್ ಸಿಸ್ಟಮ್ ಅಲ್ಲಿ ಅವರು ಏನು ಹಸ್ತಕ್ಷೇಪ ಮಾಡಿದ್ದಾರೆ. ನಾನೊಂದು ಹೇಳ್ತೇನೆ, ಇವರು ಭರವಸೆ ಸಂಸ್ಥೆ ಫಾರೂಕ್ ಅವರು ಇಲ್ಲಿ ಬಂದು ಸಮಸ್ಯೆಯನ್ನು ಇದು ಮಾಡ್ತಾರೆ. ಅದೇ ಉಳ್ಳಾಳದಲ್ಲಿ ಅವ್ರದೇ ಆಕ್ಷೇಪ, ಅವ್ರದೇ ಜಾಗದಲ್ಲಿ ಹೋಗ್ತಾ ಅನ್ನೋ ಕಾರಣಕ್ಕೋಸ್ಕರ ಅವರೇ ಆಕ್ಷೇಪ ಮಾಡಿರುವಂತದ್ದು ನಮ್ಗೆ ಮಾಹಿತಿ ಇದೆ. ಬೇಕಿದ್ದಾದ್ರೆ ಸಂಪೂರ್ಣ ಮಾಹಿತಿಯನ್ನು ತಗೊಳ್ತೇವೆ. ಅಲ್ಲೋ ನಮ್ಮ ವೈಯಕ್ತಿಕ ವಿಚಾರಗಳು ಬಂದಾಗ ನಮ್ದೊಂದು ನಿಲುವು, ಸಾರ್ವಜನಿಕವಾಗಿರುವಾಗ ಇನ್ನೊಂದು ನಿಲುವು ಅನ್ನುವಂಥದ್ದು ಅದನ್ನು ಒಪ್ಪುವಂತದ್ದಲ್ಲ. ಒಂದು ಕರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಇಲ್ಲಿಂದ ಸರ್? ನಮಸ್ತೆ, ಅಭಿಷೇಕ್ ಕುಳ್ಳಾಲ್ ಅವರು. ಎಸ್ ಸರ್, ಮಾತಾಡಿ ಮಾತಾಡಿ, ಕಾಂಗ್ರೆಸ್ ವಕ್ತಾರ. ಎಸ್ ಸರ್, ಮಾತಾಡಿ.
ನಮಸ್ತೆ ನಮಸ್ತೆ ಸರ್. ಈಗ ನನಗಿರುವಂತದ್ದು ಪಕ್ಷದಿಂದ ಹೊರಗೆ ಬಂದು ಒಬ್ಬ ಸಾಮಾನ್ಯ ರಾಜಕೀಯ ಒಂದು ಪಕ್ಷದಲ್ಲಿ ಯಾವ್ದೊಂದು ಪಕ್ಷದಲ್ಲಿ ಕಾರ್ಯಕರ್ತರಾಗಿದ್ಕೊಂಡು ಅನ್ನೋ ಪ್ರಶ್ನೆ ಇಷ್ಟೇ ಸರ್. ಇಷ್ಟು ಒಂದು ಕಾರ್ಯಕರ್ತರು ಎಷ್ಟೋ ವರ್ಷಗಳಿಂದ ದುಡಿತಾ ಬರ್ತಾರೆ, ಅವ್ರಿಗೆ ಯಾವುದೇ ಸೂಕ್ತ ಸ್ಥಾನಮಾನ ಸಿಗೋದಿಲ್ಲ. ಆಗಿನ ಸಂದರ್ಭಗಳಲ್ಲಿ ಅವರನ್ನು ಏನ್ ಮಾಡಬೇಕು? ಇಷ್ಟೆಲ್ಲ ಅಧಿಕಾರ ಅನುಭವಿಸಿಕೊಂಡು ಒಂದು ಪಕ್ಷದ ಮತ್ತೊಂದು ಪಕ್ಷಕ್ಕೆ ಎಷ್ಟೋ ರಾಜಕೀಯ ಹಾರ್ತಾ ಇದ್ದಾರೆ. ಅವರನ್ನು ನೀವು ಗಮನಿಸಿದ್ರೆ ಎಷ್ಟು ಕಾರ್ಯಕರ್ತರಿಗೆ ಸೂಕ್ತವಾದಂತ ಅವಕಾಶವೇ ಇಲ್ಲ. ಅವ್ರು ಏನ್ ಮಾಡ್ಬೇಕು ಅಂತ ನನ್ನ ಮೊದಲನೇ ಪ್ರಶ್ನೆ ಒಂದು. ಎರಡನೇದು, ಇವತ್ತು ಏಕಾಏಕಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಜೆಡಿಎಸ್ ಪಕ್ಷವನ್ನು ಸೇರಿದಂತ ಮೈದಿನ್ ಬಾವರಿಗೆ ಇವತ್ತು ಟಿಕೆಟ್ ಅನ್ನು ನೀಡಿದ್ರೆ ಯಾಕೆ ಆಗುತ್ತೆ? ಸುರತ್ಕಲ್ ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರೇ ಇಲ್ವಾ? ಜೆಡಿಎಸ್ ಕಾರ್ಯಕರ್ತರು ಇದ್ದಲ್ಲಿ ಅವರಿಗೆ ಜೆಡಿಎಸ್ ಕಾರ್ಯಕರ್ತರಿಗೆ ಇವರು ಮಾಡಿರುವಂತದ್ದು ದ್ರೋಹ ಅಲ್ವಾ? ಸೂಕ್ತ ಕಾರ್ಯಕರ್ತರನ್ನು ಅಭ್ಯರ್ಥಿಯಾಗಿ ಮಾಡಬಹುದಿತ್ತು. ಇವತ್ತು ಅದನ್ನ ಬಿಟ್ಟು ಹೊಸದಾಗಿ ಬಂದಂತ ಮೂಡೆಬಿದ್ರೆ ಸಾರಿ ನಮ್ದು ಸುರತ್ಕಲ್ ಕ್ಷೇತ್ರಕ್ಕೆ ಹೊಸದಾಗಿ ಸೇರಿರ್ತಕ್ಕಂಥ ಮೊಯ್ದಿನ್ ಮಾವರಿಗೆ ಟಿಕೆಟ್ ಕೊಟ್ರೆ ಇಷ್ಟು ವರ್ಷಗಳ ಕಾಲ ಪಕ್ಷ ಸಂಘಟನೆ ಮಾಡಿದಂತ ಜೆಡಿಎಸ್ ಕಾರ್ಯಕರ್ತರಿಗೆ ಮಾಡಿದಂತ ದ್ರೋಹ ಅಲ್ವಾ ಇದು ಜೆಡಿಎಸ್ ಪಕ್ಷ? ಎರಡನೇ ಪ್ರಶ್ನೆ, ಮೂರನೇ ಪ್ರಶ್ನೆ, ಇವತ್ತು ಮೊಯ್ದಿನ್ ಬಾವರವರು ಮಾತಾಡಬೇಕಾದ್ರೆ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಟಿಕೆಟ್ ಅನ್ನ ಮಾರಿದ್ದಾರೆ ಅಂತ ಹೇಳಿ. ವಿಜಯ್ ಕುಮಾರ್ ಶೆಟ್ಟಿ ಅವರು ಪಾಪ್ಯುಲರ್ ಒಂದು ಸ್ಟೇಜ್ ಅಲ್ಲಿ ಅಷ್ಟು ಪ್ರಚಾರದಲ್ಲಿ ಇದ್ದ ಸಂದರ್ಭಗಳಲ್ಲಿ ಮೊಯ್ದಿನ್ ಬಾವರಿಗೆ ಟಿಕೆಟ್ ಆಗ್ತದೆ. ಹಾಗಾದ್ರೆ ಮೊಯ್ದಿನ್ ಬಾವರೇ ಟಿಕೆಟ್ ಅನ್ನು ಕೊಂಡ್ಕೊಂಡು ಬಂದಾಗ ಅವ್ರು ದುಡ್ದು ಟಿಕೆಟ್ಗೆ ಟಿಕೆಟ್ ನ ಸಂಪಾದನೆ ಮಾಡಿದಲ್ವಾ ಅಂತ ಹೇಳಿದಕ್ಕೆ ಉತ್ತರವನ್ನು ಇವತ್ತು ಮೊಯ್ದಿನ್ ಅವರೇ ಕೊಡಬೇಕಾಗ್ತದೆ. ಇವತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ನಿತಿನ್ ಅವರೇ, ವಿರೋಧ ಪಕ್ಷಗಳ ಒಂದು ಅಪಪ್ರಚಾರ ಏನಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಹಳೆ ಮುಖಗಳಿದೆ, ಹೊಸ ಮುಖಗಳಿಗೆ ಭವಿಷ್ಯ ಇಲ್ಲ, ಹೊಸ ಮುಖಗಳಿಗೆ ಸೂಕ್ತವಾದ ಸ್ಥಾನಮಾನ ಕೊಡುದಿಲ್ಲ, ಅವಕಾಶ ಕೊಡುದಿಲ್ಲ ಅಂತ ಹೇಳಿದ್ದಾರೆ. ಕೊಟ್ಟಾಗ ಈ ರೀತಿಯಂತ ರಾಜಕೀಯವನ್ನ ಮಾಡಿದ್ರೆ ಹೊಸ ಪ್ರತಿಭೆಗಳು ಹೊಸ ಮುಖಗಳು ಎಲ್ಲಿಗೆ ಹೋಗಬೇಕು? ಇದಕ್ಕೆ ಯಾರು ಉತ್ತರವನ್ನ ಕೊಡ್ತಾರೆ ಅಂತ ಹೇಳುವಂತದ್ದು ಉತ್ತರ. ಉತ್ತರವನ್ನ ಇಲ್ಲಿ ಕೂತಂತವ್ರಿಗೆ ಕೊಡಬೇಕು. ಮತ್ತೊಂದು ಕೊನೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸನ್ಮಾನ್ಯ ಶ್ರೀ ವಿಜಯನಾಥ ವಿಠಲ್ ಶೆಟ್ಟಿ ಅವರು ಗುರುಪುರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡ ಸಂದರ್ಭಗಳಲ್ಲಿ ಇದೇ ಮೊಯ್ದಿನ್ ಅವರ ತಂಡ ಬಂದು ಆವತ್ತು ಕೊಳಲಿ ದ್ವಾರದ ಮುಂಭಾಗದಲ್ಲಿ ನಡೆದಂತ ಒಂದು ಸಮಾವೇಶದಲ್ಲಿ ಏಕಾಏಕಿಯಾಗಿ ನುಗ್ಗಿಕೊಂಡು ಅಲ್ಲಿ ಒಂದು ತಮ್ಮನ್ನ ತಾವು ಬಿಂಬಿಸುವಂತ ಒಂದು ಕಾರ್ಯ ನಡೆದಿತ್ತು. ಆ ಸಂದರ್ಭದಲ್ಲಿ ಅನೇಕರಿಗೆ ವಾಯುಮನಸ್ಸು ಬಂದಿದ್ರು ಕೂಡ ಪಕ್ಷಕ್ಕೋಸ್ಕರ ಎಲ್ಲರೂ ಕೂಡ ಸುಮ್ಮನಿದ್ರು. ಆದ್ರೂ ಕೂಡ ಅದ ನಂತರ ದಿನಗಳಲ್ಲಿ ಚುನಾವಣೆ ನಿಂತಾಗ ಮೋದಿ ಅವರಿಗೆ ಸಪೋರ್ಟ್ ಮಾಡಿದ್ರು. ಇವತ್ತು ಅವರಿಗೆ ಸ್ಥಾನಮಾನ ಕೊಟ್ಟು ಅವ್ರು ಎಂಎಲ್ಎ ಆದ್ರು, ನಂತರದಲ್ಲಿ ಸೋತರು. ಸೋತಾಗ ಹೊಸ ಮುಖಗಳಿಗೆ ಟಿಕೆಟ್ ಕೊಡುವಂತದ್ದು ತಪ್ಪ. ಹಾಗಾದ್ರೆ ಸಾಯುವವರೆಗೆ ಒಬ್ಬನೇ ವ್ಯಕ್ತಿಗೆ ವ್ಯಕ್ತಿ ಪೂಜೆ ಮಾಡಬೇಕಾ ಅಥವಾ ಪಕ್ಷ ಪೂಜೆಗೆ ನಾವು ಸೀಮಿತವಾಗಿರ್ಬೇಕಾ ಅಂತ ಹೇಳುವಂತ ಇವತ್ತಲ್ಲಿ ಕೂತು ಅವರು ಇದಕ್ಕೆ ಉತ್ತರವನ್ನ ನೀಡಬೇಕು ಅಂತ ತಮ್ಮ ಮುಖಾಂತರ ಪ್ರಶ್ನೆಯನ್ನು ಯಾರಲ್ಲಿ ತಾವು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ? ಇಲ್ಲಿ ನಾನೇಳುವಂತದ್ದು, ಅಲ್ಲಿ ಜೆಡಿಎಸ್ ಅವರು ಯಾರು ಟಿಕೆಟ್ ಕೊಟ್ರಲ್ಲ, ಹೊಸದಾಗಿ ಬಂದಂತವರಿಗೆ ಟಿಕೆಟ್ ಕೊಟ್ರಲ್ಲ, ಅವರ ಪಕ್ಷದಲ್ಲಿ ಕಾರ್ಯಕರ್ತರು ಇಲ್ವಾ ಅಂತ ಹೇಳುವಂತ ಪ್ರಶ್ನೆಗೆ ಜೆಡಿಎಸ್ ಅವರು ಉತ್ತರ ಕೊಡಬೇಕು. ಮತ್ತೊಂದು ವಿರೋಧ ಪಕ್ಷಗಳ ಅಪಪ್ರಚಾರ ಯಾವ್ದಿದೆ? ಕಾಂಗ್ರೆಸ್ ಅಲ್ಲಿ ಹೊಸ ಮುಖಗಳಿಗೆ ಅವಕಾಶ ಇಲ್ಲ ಅಂತ ಹೇಳುವಂತದ್ದು, ಹೊಸ ಮುಖಗಳಿಗೆ ಅವಕಾಶ ಕೊಟ್ಟಾಗ ಇವತ್ತು ಈ ರೀತಿಯಂತ ರಾಜಕೀಯವನ್ನ ಮಾಡ್ತಾರಲ್ಲ, ಇದಕ್ಕೆ ವಿರೋಧ ಪಕ್ಷಗಳು ಇಬ್ಬರು ಜಂಟಿಯಾಗಿ ಉತ್ತರವನ್ನ ಕೊಡಬೇಕು. ಮತ್ತೊಂದು ಕರೆ ಇದೆ. ಥ್ಯಾಂಕ್ ಯು ಅಭಿಷೇಕ್ ಅವರೇ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಓಕೆ. ಎಸ್, ರಾಕ್ಷಸ ವರ್ಣ ಅವರು, ಯುವಕರಿಗೆ ಅವಕಾಶ ವಿಲ್ವಾ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ. ಜೊತೆಗೆ ತಮ್ಗೆ ಯಾರು ಸಿಗ್ಲಿಲ್ವಾ, ಡೈರೆಕ್ಟ್ ಆಗಿ ಕಾಯ್ತಾ ಇದ್ರಿ ಅವರಿಗೋಸ್ಕರ, ಅವ್ರು ಬಂದ ಮೇಲೆ ಎಸ್ ಬಂದು ಅವಕಾಶವನ್ನ ಕೊಟ್ರಿ, ಯಾಕೆ ಹೀಗೆ ಅನ್ನುವಂಥ ವಿಚಾರವನ್ನ, ಬೇರೆ ಯಾರು ಸಿಗ್ಲಿಲ್ವಾ ಅನ್ನೋ ವಿಚಾರವನ್ನ ಅವರು ಕೇಳ್ತಾ ಇದಾರೆ. ಜೊತೆಗೆ ಎಸ್, ಯುವಕರಿಗೆ ಅವಕಾಶ ಸಿಗ್ಬೇಡ್ವಾ? ಯುವಕರಿಗೆ ಕಡಾಗಂಡಿದ ಕೊಡ್ಲೇಬೇಕು, ನಾವು ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಇಲ್ಲಿ ಕಾಂಗ್ರೆಸ್ ನಲ್ಲಿ ಇದ್ದಂತ ಪರಿಸ್ಥಿತಿ ಹೇಗಿತ್ತಂದ್ರೆ, ಇವರಿಗೆ ಈ ಸಾರಿ ಕಾಂಗ್ರೆಸ್ ನಲ್ಲಿ ಒಳ್ಳೆಯ ಒಂದು ಚಾನ್ಸ್ ಇತ್ತು, ಭರತ್ ಶೆಟ್ಟಿ ಅವರನ್ನು ಎದುರು ಹಾಕುವಂತ ಒಳ್ಳೆಯ ಒಂದು ಚಾನ್ಸ್ ಇತ್ತು. ಈ ಸಂದರ್ಭದಲ್ಲಿ ಕೊಟ್ಟದ್ದು ತಪ್ಪು ಅಂತ, ಬೇರೆಯವ್ರಿಗೆ ಕೊಡ್ಬೇಕಂತಲ್ಲ, ಬಟ್ ಈ ಸಂದರ್ಭದಲ್ಲಿ ಮೋದಿನ್ ಬಾವರಿಗೆ ಕಾಂಗ್ರೆಸ್ ಏನು ತಪ್ಪಿಸಿದೆ ಅದು ದೊಡ್ಡ ಅನ್ಯಾಯ. ಯಾಕಂದ್ರೆ ಈಗ ಕಾಂಗ್ರೆಸ್ ನಲ್ಲಿ ಅವರು ತುಂಬಾ ವಿರೋಧ, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನ ಕಾರ್ಯಕರ್ತರು ಮೋದಿನ್ ಬಾವರಿಗೆ ವಿರೋಧ ಇದ್ರು, ಕೊಡಬಾರ್ದು ಅಂತ ಇದ್ರು, ಕೊಡಬಾರ್ದು ಅಂತ. ಏನು ಸರ್ವೆ ಟೀಮ್ ಬಂದಾಗ ಕೂಡ ಮೊಯ್ದಿನ್ ಬಾವರಿಗೆ ಕೊಡಬಾರ್ದು, ಕೊಟ್ರೆ ಈ ಸಲ ಖಂಡಿತ ಸೋಲ್ತದೆ ಅಂತ ಇತ್ತು. ಯುವಕರಿಗೆ ಕೊಡಿ, ಹೊಸ ಮುಖಕ್ಕೆ ಕೊಡಿ ಅಂತ ಹೇಳುವ ವಾದ ಇತ್ತು. ಹೊಸ ಮುಖ ಕೊಡ್ಬೇಕಾದ್ರೆ ಇವರು ಪರಿಚಯ ಇಡ್ಬೇಕಲ್ಲ. ಈಗ ನಾನು ಹೇಳುದಂತ ಮಾತಲ್ಲ, ಈಗ ನಮ್ಮ ಸ್ಥಳೀಯ ನಾವು ಕೂಡ ಉತ್ತರಕ್ಕೆ ಭರತ್ ಶೆಟ್ಟರು ಬಂದಾಗ ಪರಿಚಯ ಇರಲಿಲ್ಲ ಅವ್ರು ಕೂಡ. ನಾನು ಹೇಳ್ತೇನೆ, ಇವರು ಫೋನ್ ಎತ್ತುದಿಲ್ಲ, ಅವ್ರು ಕೂಡ ಜೆಡಿಎಸ್ ನಿಂದ ಬಂದಿದ್ದವರು. ಅಲ್ಲ, ಮೋದಿನ್ ಬಾವ ಫೋನ್ ಎತ್ತಾರ? ಮೋದಿನ್ ಬಾವ ಫೋನ್ ಎತ್ತಾರ? ಮೋದಿನ್ ಬಾವ ಫೋನ್ ಎತ್ತಿರಲಿಲ್ಲ, ಫೋನ್ ಎತ್ತುದಿಲ್ಲ. ಇಲ್ಲಿ ಇಲ್ಲಿ ಸ್ಪಷ್ಟ ಮೋದಿನ್ ಬಾವ ಮೋದಿನ್ ಬಾವ ವಿರುದ್ಧ ಒಂದೇ ಕಂಪ್ಲೇಂಟ್ ಅಂದ್ರೆ ಫೋನ್ ಎತ್ತಿಲ್ಲ. ಒಂದಾದ್ರೆ ಇನ್ನು ಟಿಕೆಟ್ ಕೊಡುವಂತದ್ದು ಅವರ ಒಂದು ಪಕ್ಷದ ಆಂತರಿಕ ವಿಚಾರ, ಅದು ಇನ್ನೊಬ್ರು ಒಂದು ನಾವು ಪ್ರಶ್ನೆ ಮಾಡುವಂತದ್ದಿಲ್ಲ. ಆದ್ರೆ ಇವತ್ತೇನು ಅವ್ರು ಹೇಳಿದ್ದಾರೆ, ಸರ್ವೆಯಲ್ಲಿ ಮೋದಿನ್ ಬಾವರು ಸೋಲ್ತಾರೆ ಅಂತ ಬಂದಿದೆ ಅಂತೇಳಿ. ಅದರ ಅರ್ಥ ಭರತ್ ಶೆಟ್ಟರು ಆಗ್ಲೇ ಒಂದು ಅಂತ ಒಂದು ನಾಲ್ಕು ಹೆಜ್ಜೆ ಮುಂದೆ ಇದ್ರು, ಇಲ್ಲ ಹೊಸ ಮುಖಕ್ಕೆ ಕೊಡ್ಬೇಕು ಅಂತ ಹೇಳಿ. ಹೊಸ ಮುಖ ಕೊಟ್ಟಾಗ ಕೂಡ ಅಂದ್ರೆ ಅದ್ರ ಅರ್ಥ ಏನು ಅಂತ ಹೇಳಿದ್ರೆ,
ಭರತ್ ಶೆಟ್ಟರ ಸಾಧನೆ ಏನು ಇಲ್ಲದಿದ್ರೆ ಅಲ್ಲಿ ಮೊಯ್ದಿನ್ ಬಾವ ಸೋಲ್ತಾರೆ ಅನ್ನುವಂಥದ್ದು ಸರ್ವೆ ಅಂತೂ ಬರ್ತಾ ಇರಲಿಲ್ಲ. ಅಲ್ಲಿ ಮೊಯ್ದಿನ್ ಬಾವ ಸೋಲ್ತಾರೆ ಅನ್ನೋ ಸಾಧನೆ ಬಂದಿದೆ, ಸರ್ವೆ ಬಂದಿದೆ ಅಂತ ಹೇಳಿದ್ರೆ ಭರತ್ ಶೆಟ್ಟರ ಸಾಧನೆ ಇದೆ, ಹೊಸ ಮುಖ ಕೊಟ್ಟರೆ ಪ್ರಯತ್ನ ಮಾಡ್ಬೋದು ಅಂತ ಇತ್ತು. ಬಟ್ ಈಗಿರುವಂತ ವಾತಾವರಣದಲ್ಲಿ ನಮಗೆ ವಿಜಯದ ಅಂತರ ಏನು ಜಾಸ್ತಿ ಆಗ್ತದೆ ಅದನ್ನು ನಾವು ಯೋಚನೆ ಮಾಡ್ತೇವೆ. ಈಗ ಇವರು 50,000 ವಿನ್ ಆಗ್ತಾರೆ ಭರತ್ ಶೆಟ್ಟಿ ಅಂತ ಹೇಳ್ತೀರಿ, ಅಲ್ಲಿ ಅಂಡರ್ ಕರೆಂಟ್ ಇದೆ. ಬಿಜೆಪಿ ಎಷ್ಟೋ ಕಾರ್ಯಕರ್ತರು ಎಷ್ಟೋ ಮತದಾರರು ಹೇಳ್ತಾರೆ ಈ ಸಲ ನಾವು ಕಾಂಗ್ರೆಸ್ ಗೆ ಆಗ್ತೇವೆ, ಭರತ್ ಶೆಟ್ಟಿಗೆ ಹಾಕುವುದಿಲ್ಲ. ಯಾಕೆಂತೇಳಿ ಭರತ್ ಶೆಟ್ಟರ್ ಕೈಗೆ ಸಿಗುವುದಿಲ್ಲ, ಅವರ ಫ್ಲಾಟ್ ಗೆ ಮೇಲೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಅವ್ರ ಫ್ಲಾಟ್ ಅಲ್ಲಿ ಇರುವುದು, ನಾವಲ್ಲಿ ಕೆಳಗೆ ಕಾಯ್ತಾ ಇರಬೇಕು. ಯಾವುದೇ ಕೈಗೆ ಸಿಗುವುದಿಲ್ಲ ಅವರು ಅಂತ ಹೇಳಿ ಅಲ್ಲಿ ಅವರನ್ನು ನಾವು ನೋಡ್ಲೇ ಇಲ್ಲ, ಓಟಿವ ಅಂತ ನೋಡ್ಲೇ ಇಲ್ಲ ಅಂತ ಹೇಳ್ತಾರೆ, ನಮ್ಮ ಸಂಪರ್ಕಕ್ಕೆ ಬರಲಿ. ಮುಕ್ತವಾಗಿ ಯಾರಿಗೂ ಬೇಕಾದ್ರೂ ಹೋಗುವಂತ ಪುರುಷೋತ್ತಮ ಚಿತ್ರಾಮರವರು ಒಂದು ಮಾತು ಹೇಳಿದ್ರು, ನಮ್ಗೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಬಹುಶಃ ನಾವು ಇವತ್ತು ಹೇಳ್ತಾ ಇದ್ದೇವೆ, ಬಿಜೆಪಿಯ ಕಾರ್ಯಕರ್ತರ ಭಾವನೆಗಳನ್ನು ತಿಳ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಎಷ್ಟು ಕಾರ್ಯಕರ್ತರು ಇದ್ದಾರೆ ಇವತ್ತು ನಾವು ನೋಡಿದ್ದೇವೆ ಕಣ್ಣಾರೆ. 500-600 ಜನ ಇದ್ರು, ಅದರಲ್ಲಿ ಒಂದಷ್ಟು 5,000 ಜಾಸ್ತಿ ಇದ್ರು, ಮತ್ತೆ ಭರತ್ ಶೆಟ್ಟಿಯಲ್ಲಿ 1,000 ಕೂಡ ಜನ ಇರಲಿಲ್ಲ ನಾವು ಹೇಳ್ಬೋದು. ಹಾಗೆ ಹೇಳಿಕ್ಕೆ ಆಗಲ್ಲ, 500-600 ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ತಪ್ಪಲ್ಲ, ನೀವು ಇಂಟೆಲಿಜೆನ್ಸ್ ರಿಪೋರ್ಟ್ ತಪ್ಪಲ್ಲ. ಮಾಧ್ಯಮದವರಲ್ಲಿ ಬಂದಿದ್ರು ಎಷ್ಟು 1,000 ಜನ ಇದ್ರು ಅಂತ, 5,000 ಕರ್ನಾಟಕದವರು ಎಷ್ಟು ಜನ ಪೇಮೆಂಟ್ ಗೆ ಬಂದಿದ್ದಾರೆ ಅದ್ರ ನಮ್ಮ ದಾಖಲೆ ಇದೆ, ನಾವು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ವಿರೋಧಿಗಳು ಅಲ್ಲಿ ಇರ್ತಾರೆ, ಬೇರೆ ಯಾರ ಪೇಮೆಂಟ್ ಮಾಡಿರ್ಬೋದು, ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ. ನಮ್ಮ ಹತ್ರ ದಾಖಲೆ ಕೂಡ ಇದೆ, ಹಾಗೆ ಬಿಜೆಪಿ ಅವರು ಕೂಡ ಅನ್ನಕ್ಕೆ ನಮ್ಮ ಹತ್ರ ಕೂಡ ದಾಖಲೆ ಇದೆ. ಬಿಜೆಪಿ ಅವರು ಕೂಡ ದುಡ್ಡು ತಗೊಂಡು ಜನ ಕರ್ಕೊಂಡು 600-700 ಜನ ಏನು ಅಲ್ಲಿ ಸೇರಿದ್ರು, ಬಹುಶಃ ಅದೇ ತೋರಿಸ್ತದೆ. ಮೊನ್ನೆ ಭರತ್ ಶೆಟ್ಟಿ ನಾಮಿನೇಷನ್ ಗೆ ಎಲ್ಲ ಸೊಸೈಟಿ ಅವರಿಗೆ ಫೋನ್ ಮಾಡಿ ಸೊಸೈಟಿ ಮೆಂಬರ್ ಅನ್ನು ಕರೆಸಿದ್ದಾರೆ ಅವರು ಬಸ್ ಕೊಟ್ಟು. ಇವತ್ತಾಗಿದ್ರೆ ಜನ ಬೇರೆ ಕಡೆಯಿಂದ ಬಂದಿದ್ದಾರೆ ಹಾಗಾದ್ರೆ? ಇಲ್ಲ, ಬೇರೆ ನಮ್ಮ ಪಕ್ಷದ ಕಾರ್ಯಕರ್ತರೆ, ಇವರೇನು ಹೊಸ ಮುಖ ಅಂತ ಹೇಳ್ತಾರೆ, ಪಕ್ಷದ ಕಾರ್ಯಕರ್ತರೇ ಬಂದಿದ್ದಾರೆ ಇವತ್ತು. ಓಕೆ, ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ ಇವತ್ತಿನ ದಿನ. ಮೆರವಣಿಗೆ ಬಗ್ಗೆ, ಯಾತ್ರೆಯ ಬಗ್ಗೆ ಮಾತಾಡಿದಾಗ ಭರತ್ ಶೆಟ್ಟರು ಅಲ್ಲಿ ಜನವನ್ನ ಸೇರಿಸಿದ, ಒಂದ್ಸಲ ವಿಷಯಗಳನ್ನ ಹಾಕಿ. ಎಸ್, ಇದು ಮುನ್ನೆ ನಡೆದಿರುವಂತಹ ಒಂದು ಮೆರವಣಿಗೆ. ಈ ಸಂದರ್ಭ ಇಂತಹ ಒಂದು ಜನ ಸೇರಿದಾಗ ತಾವುಗಳು ಇಷ್ಟು ಏನೇ ಮಾಡ್ಲಿ, ತಮ್ಮ ಒಂದು ಸ್ಟ್ರಾಟಜಿ ಇರ್ಬೋದು, ಪಾರ್ಟಿಯ ಒಂದು ಸ್ಟ್ರಾಟಜಿ ಇರ್ಬೋದು, ತಂತ್ರಗಾರಿಕೆ ಇರ್ಬೋದು, ಲಾಸ್ಟ್ ಮೂಮೆಂಟ್ ಅಲ್ಲಿ ಟಿಕೆಟ್ ಅನೌನ್ಸ್ ಮಾಡುವಂಥದ್ದು, ಆದ್ರೆ ಇಂಥದ್ದೆಲ್ಲ ಜನರ ಒಂದು ಗಮನ ಸೆಳೆಯುವಂಥದ್ದು, ಅಥವಾ ಕಾರ್ಯಕರ್ತರನ್ನ ಹುರಿದುಂಬಿಸುವಂಥದ್ದು, ಅಥವಾ ಕಾರ್ಯಕರ್ತರನ್ನ ಒಟ್ಟು ಸೇರಿಸುವಂಥದ್ದು, ಕಾರ್ಯಕರ್ತರನ್ನ ಒಂದು ಅಲ್ಲಿ ಒಂದು ಉತ್ಸಾಹ, ಒಂದು ಹುಮ್ಮಸ್ಸು ಸೇರಿಸುವಂಥದ್ದು, ಇಂಥದ್ದೆಲ್ಲ ಕಾಂಗ್ರೆಸ್ಗೆ ಬೇಡುವ? ನೋಡಿ, ಕೊನೆ ಕ್ಷಣದಲ್ಲಿ ಡಿಕ್ಲೇರ್ ಮಾಡ್ತೀರಿ ಅಂತ ಬಂದಾಗ ತಮ್ಗಳಿಗೆ ಏನು ಬೇಡುವ ಅನ್ನೋ ಪ್ರಶ್ನೆ ಇದನ್ನು ಕೇಳ್ತಾ ಇದೆ. ನಾನು ಹೇಳುವುದು ಜನರಲಿ ಟಾಕ್. ಈಗ ಭರತ್ ಶೆಟ್ಟಿಯ ನಾಮಿನೇಷನ್ ಗೆ ಜನ ಇತ್ತು ಅಂತ ನಾವು ಒಪ್ಪಿಕೊಳ್ತೇವೆ, ಯಾಕೆಂದ್ರೆ ಅವರು ಸಿಟ್ಟಿಂಗ್ MLA, ಸಿಟ್ಟಿಂಗ್ MLA. ಮತ್ತೆ ಅವರು ಏನ್ ಮಾಡಿದ್ರು ಅಂತ, ಯಾರಿಗೆ ಸಿಟ್ಟಿಂಗ್ MLA ಅಂತ ಅಲ್ಲಿ ನೋಡ, ಪುತ್ತೂರಿನಲ್ಲಿ ಪುತ್ತಿಲ ಅವರು ನಿಂತಿದ್ದಾರೆ ಅಲ್ವಾ, ಪಕ್ಷೇತರರಾಗಿ ನಿಂತಿದ್ದಾರೆ. ಎಷ್ಟು ಜನ ಸೇರಿಸಿದ್ರು ಅವರು, ಎಷ್ಟು ಜನ ಸೇರಿದ್ದಾರೆ ಅಲ್ಲಿ? ಅಲ್ಲಿ ಸರ್ ಬಿಜೆಪಿ ಅವರು ಎಲ್ಲ ಸಪೋರ್ಟ್, ಇಂಡೈರೆಕ್ಟ್ ಸಪೋರ್ಟ್ ಮಾಡಿದ್ದಾರೆ ಅರುಣ್ ಪುತ್ತೂಲಕ್ಕೆ, ಎಲ್ಲ ಸಂಘ ಪರಿವಾರದಲ್ಲಿ ಅರುಣ್ ಪುತ್ತೂಲ ಜೊತೆ ಇದ್ದಾರೆ. ಹಾಗಾಗಿ 50 ಇವತ್ತು ಮೈದಿನ ಭವನ ಏನೋ ನಾಮಿನೇಷನ್ 50 ಅದು ಕೂಡ JDS ಅವರು ಮಾತ್ರ. ಈಗ ಸುರತ್ಕಲ್ UGD ಬಗ್ಗೆ ತಿಲಕ್ ರಾಜ್ ಒಂದು ಮಾತಾಡಿದ್ರು, ಭರತ್ ಶೆಟ್ಟಿ ಸೋಲ್ತಾರೆ ಅಂತ ಬಂದ್ರೆ ಏನ್ ವೈಫಲ್ಯ ತಮ್ಗಳ ಪ್ರಕಾರ? ಫೀಲ್ಡ್ ಅಲ್ಲಿ ಕೆಲಸ ಮಾಡಿದಿರಲ್ಲ, ಏನೋ ವೈಫಲ್ಯ ಇನಾಯತ್ ಅಲಿ ಬಿಟ್ರೆ ದನ್ ಭರತ್ ಶೆಟ್ಟಿ ವೈ ಅನ್ನೋ ಪ್ರಶ್ನೆ ಬರುತ್ತೆ. ಹೇಳ್ತೇನೆ, ಖಾಲಿ ಅಭಿವೃದ್ಧಿ ಒಂದೇ ಮಾನದಂಡ ಆಗುದಿಲ್ಲ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ. ಹಾಗೆ ಮೊಯ್ದಿನ್ ಬಾವ ಎಷ್ಟು ಅಭಿವೃದ್ಧಿ ಮಾಡಿದ್ರು ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಆಗ್ಲಿಲ್ಲ. ಮತದಾರರೊಟ್ಟಿಗೆ ಸಂಪರ್ಕ ಅದು ಇರಬೇಕು. ಭರತ್ ಶೆಟ್ಟಿಗೆ ಮತದಾರರಿಗೆ ಗ್ಯಾಪ್ ಇದೆ. ಸೊ ಕೆಲವು ಕ್ಷೇತ್ರಗಳಿಗೆ ಭರತ್ ಶೆಟ್ಟಿಯ ಪರಿಚಯ ಇಲ್ಲ, ಓಟಿನ ಸಮಯ ಬಂದಿದ್ದಾರೆ ಮತ್ತೆ ಬರಲೇ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಇದೆ. ಮತ್ತೆ ಬಿಜೆಪಿಯ ಕಾರ್ಯಕರ್ತರು ಏನಿದ್ದಾರೆ ಅವರು ಭರತ್ ಶೆಟ್ಟಿ ವಿರುದ್ಧ ವೈಮನಸ್ ಅನ್ನು ಹೊಂದಿದ್ದಾರೆ. ಅವರು ಕಾರ್ಯಕರ್ತರ ಕೆಲಸ ಮಾಡ್ತಾ ಇಲ್ಲ, ಮತ್ತೆ ಒಂದು ವರ್ಗದವರಿಗೆ ಮಾತ್ರ ಕಾಂಟ್ರಾಕ್ಟ್ ಕೊಡ್ತಿದ್ದಾರೆ, ಮತ್ತೆ ಯಾವ್ದಾದ್ರೂ ಒಂದು ಸಮಸ್ಯೆ ಇಟ್ಕೊಂಡು ಹೋದ್ರೆ ಅದು ಲಾಭದಾಯಕ ಅಂತ ಆದ್ರೆ ಅವರೇ ಅದನ್ನು ಮಾಡ್ಕೊಳ್ತಾರೆ, ವ್ಯಾಪಾರ ಮಾಡ್ಕೊಳ್ತಾರೆ, ಕಾರ್ಯಕರ್ತರಿಗೆ ಇದಕ್ಕೆ ಸ್ಪಂದಿಸುವುದಿಲ್ಲ. ಈ ಎಂತಕ್ಕೆಲ್ಲ ಕಂಪ್ಲೇಂಟ್ ಇದೆ ನಮ್ಮ ಹತ್ರ ಬಂದಿದೆ. ಕಾರಣಕ್ಕೋಸ್ಕರ 6,000 ಜನ ಮೊನ್ನೆ ಸೇರಿದ್ದಾರೆ. ಕಾರ್ಯಕರ್ತರಿಗೆ JDS ಬಿಜೆಪಿ ಬಿಜೆಪಿ ಅಂತ ಹೇಳಿದ್ರು, ಅದಕ್ಕೆ ಬಿಜೆಪಿ JDS ಬಿಜೆಪಿ ಇಬ್ಬರು ಒಟ್ಟಿಗೆ ಆಗ್ತಿದ್ದಾರೆ. ಇನ್ನೈತ ವಿರುದ್ಧ ಬಿಜೆಪಿ ಮತ್ತೆ JDS ಇಬ್ಬರು ಒಟ್ಟಿಗೆ ಆಗ್ತಿದ್ದೆ, ಇದು ಒಂದು ನಿದರ್ಶನ. ಇದಕ್ಕೆ ಸಾಕ್ಷಿ ಬೇಕಪ್ಪ. ಜನ ನೋಡಿದ್ದಾರೆ ಸಿದ್ದರಾಮಯ್ಯ ಅವರ 14 ಜನರಿಂದಲೇ ಎಲ್ಲ ಆದದಂತೂ ಎಲ್ಲ ರಾಜ್ಯದ, ಅದು ಇವರು ಗುಣಗುಣ ಹೇಳುವುದಂತ ಅಗತ್ಯ. ಇನಾಯತ್ ಅಲಿ ನೋಡಿ, ಇನಾಯತ್ ಅಲಿ ಅವರು
ಒಬ್ಬ ಉದ್ಯಮಿ, ಅವರು ಚುನಾವಣೆಗೆ ಸ್ಪರ್ಧೆ ಮಾಡುವ ಮೊದಲೇ ಅವರು ಕೊಡುಗೈ ದಾನಿ, ಒಂದು ಕೈಗೆ ಕಾಣದಾಗ ಇನ್ನೊಂದು ಕೈ ಕಾಣದಾಗೆ ಒಂದು ರೀತಿ ಅವರು ಎಲ್ಲ ಏನು ಅನಾರೋಗ್ಯ ಪೀಡಿತ ಇರೋದು ಆಸ್ಪತ್ರೆ ಬಿಲ್ ಕೊಡ್ತಾ ಇದ್ರು, ಅವ್ರು ಚುನಾವಣೆ ಉದ್ದೇಶದಿಂದ ಕೊಡ್ತಾ ಇದ್ದದ್ದಲ್ಲ, ಯಾವುದೇ ಮಂದಿರ ಮಸೀದಿ ಚರ್ಚ್ಗಳಿಗೆ ಅನುದಾನ ಕೊಡ್ತಾ ಇದ್ರು, ತನ್ನ ಹತ್ರ ದೆಹಲಿಯಿಂದ ಬಂದವ್ರಿಗೆ ಯಾವತ್ತೂ ಅವರು ನಿರಾಕರಣೆ ಮಾಡಲಿಲ್ಲ. ಆದ್ರೆ ಅವ್ರ ಚುನಾವಣೆ ಉದ್ದೇಶ ಇರಲೇ ಇಲ್ಲ, ಯಾಕೆಂದ್ರೆ ಅವ್ರದ್ದು ಸಾವಿರಾರು ಕೋಟಿ ರೂಪಾಯಿಯ ಒಂದು ಕಂಪನಿಯ ಒಡೆಯ ಅವರು. ಸೊ ಅವರ ಸಿ ಎಸ್ ಆರ್ ಫಂಡ್ ಇದೆಯಲ್ಲ, ಆ ಸಿ ಎಸ್ ಆರ್ ಫಂಡ್ ಇಂದ ಎಲ್ಲ ಏನು ವೈಟ ಕೊಡ್ತಿದ್ರು, ಬೇರೆ ಕ್ಯಾಶ್ ಮುಖಾಂತರ ಅಲ್ಲ ಚೆಕ್ ಮುಖಾಂತರ ಎಲ್ಲ ಆಸ್ಪತ್ರೆ ಬಿಲ್ ಕೊಡ್ತಾ ಇದ್ರು. ಕೆಲವರಿಗೆ ಮದುವೆ ಪಾಪ ಬಡ ಮಕ್ಕಳ ಇದು ಹೆಣ್ಮಕ್ಕಳಿಗೆ ಮದುವೆ ಆಗೋ ಮದುವೆಗೆ ಸಹಾಯ ಮಾಡ್ತಿದ್ರು. ಆ ರೀತಿ ಅವ್ರು ಕೊಡುಗೆ ಇದ್ದಾನೆ, ಅದು ಖಾಲಿ ಮಂಗಳೂರು ಉತ್ತರ ಕ್ಷೇತ್ರ ಅಂತಲ್ಲ, ಇಡೀ ಜಿಲ್ಲೆಯಲ್ಲಿ ಅವ್ರು ಕೊಟ್ಟಿದ್ದಾರೆ. ಭರಶೆಟ್ಟರು ಸೋಲ್ತಾರ ಅಂತ ಬಂದಾಗ ಯಾಕೆ ಭರಶೆಟ್ಟಿಯ ಬಗ್ಗೆ ನಾನು ಹೇಳಿದೆ ನೋಡಿ, ಅಭಿವೃದ್ಧಿ ಮಾಡಿರ್ಬೋದು, ಮಾಡಿದಾರೆ ತಗೊಳ್ತೀರಿ ಅಲ್ಲ ಅಭಿವೃದ್ಧಿ, ಈಗ ಅದಕ್ಕೆ ಕಾರಣ ಹೇಳ್ತಾರೆ ಪಿಎಂಎಫ್ಆರ್ ನಿಧಿಯಿಂದ ಮಾಡಿದ್ದಾರೆ ಮತ್ತೆ ನಾವು ಮಾಡಿದ್ದಾರೆ ಜನರು ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ರೆ ಕರೆಗಳು ಬರ್ತಾ ಇದೆ, ಜನರ ನಡು ನಾಳೆ ಹೇಗೆ ಹೋಗಿ ಓಟ್ ಕೇಳ್ತೀರಾ, ಇನ್ನ ತಲೆಗೂ ಓಟ್ ಕೊಡಿ ಬಲಶೆಟ್ಟರಿಗೆ ಓಟ್ ಕೊಡ್ಬಿಡಿ ಅಂತ ಏನನ್ನ ಮುಂದೆ ಇಟ್ಕೊಂಡು ಹೋಗ್ತೀರಾ ತಾವುಗಳು, ನಾವು ಹೇಳ್ತೀರಾ ಅಭಿವೃದ್ಧಿ ಮಾಡಿ ಈಗ ತಿಲಕರಾಜ್ ಅವರು ಸುರತ್ಕಲ್ನ ಯುಜಿಡಿ ಬಗ್ಗೆ ಹೇಳಿದ್ರು, ಅದು ಪಾಪದ ಕೂಸು ಅಂತ. ಈ ಯುಜಿಡಿ ಹಾಲಾಗ್ಲಿಕ್ಕೆ ಕಾರಣನೇ ಮೊಯ್ದಿನ್ ಭಾವ, ಯಾಕೆಂತ ಹೇಳಿದ್ರೆ ಅಲ್ಲಿ ಯುಜಿಡಿ ಪರ್ಫೆಕ್ಟ್ ಆಗಿರ್ಲಿಲ್ಲ, ಪ್ರಚಾರದ ತೆವಳಿಗೋಸ್ಕರ ನಾನು ಮಾಡಿದ್ದೇನೆ ಎಂಬ ತೋರ್ಪಡಿಗೋಸ್ಕರ ವಿನಯ್ ಕುಮಾರ್ ಸೊರಕ್ಕೆ ಮಿನಿಸ್ಟರ್ ಆಗಿದ್ದಾಗ ಅವರು ಒತ್ತಾಯ ಪೂರ್ವಕರ ಉದ್ಘಾಟನೆ ಮಾಡಿದ್ದು ಇದೇ ಮೊಯ್ದಿನ್ ಭಾವ, ಅದಾಗ ಕಮಿಷನ್ ಆಗಿರ್ಲಿಲ್ಲ. ಉದ್ಘಾಟನೆ ಆಗಿ ಎಷ್ಟು 10 ವರ್ಷ ಆಯ್ತು ಸರ್. ನಾನು ನಿಮ್ಮ ಹತ್ರ ಕೇಳಿದ ಭರಶೆಟ್ಟರ ವೈಫಲ್ಯ ಹೇಳಿ ಅಂತ ಬಂದ್ರೆ ಅವ್ರು ಮೊಯ್ದಿನ್ ಭಾವ್ರ ಭರಶೆಟ್ಟಿ ಅವರು ಜನರ ಕೈಗೆ ಸಿಗುವುದಿಲ್ಲ ಅಂತ ಒಂದು ದೊಡ್ಡ ಕಂಪ್ಲೇಂಟ್ ಇದೆ. ಓಕೆ, ಜನಸಂಪರ್ಕ ಕಡಿಮೆ ಆಗಿದೆ, ಮತದಾರರಿಗೆ ಅವರಿಗೆ ಗ್ಯಾಪ್ ಇದೆ. ಸಾಮಾನ್ಯ ಒಬ್ಬ ಯಾರು ಮತದಾರ ಅವರ ಮನೆ ಬಾಗಿಲಿಕ್ಕೆ ಹೋಗ್ಲಿ ಆಗೋಗ್ಲಿ, ಅವ್ರ ಫ್ಲಾಟ್ ಅಲ್ಲಿ ಇರುವವರು ಫ್ಲಾಟಿನ ಮೇಲೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತೇಳಿ, ಮತ್ತೆ ಅವರು ಯಾವುದೇ ಸಮಸ್ಯೆಗೆ ಸ್ಪಂದಿಸುವುದಿಲ್ಲ ಅಂತ ಇದೆ, ಕೆಲವರ ಕೆಲಸ ಕಾರ್ಯ ಆಗಲಿಲ್ಲ ಅಂತ ಇದೆ. ಈಗ ಅಭಿವೃದ್ಧಿ ಅಂತ ನಾನು ಹೇಳಿದೆ, ಯಾವುದು ಕಾಂಗ್ರೆಸ್ ಅವರು ಮಾಡಿರ್ಬೋದು ಮಾಡಿದ್ದಾರೆ, ಅದೇ ಅದನ್ನೇ ಮಾನದಂಡ ಆಗ್ಲಿಕ್ಕೆ ಆಗುದಿಲ್ಲ. ಮತದಾರರಿಗೆ ಸಿಗುವುದಿಲ್ಲ ಅಂತ ಹೇಳಿದ್ರು, ಯಾವ್ದಾದ್ರು ಒಂದು ಭಾಗದ ಬಗ್ಗೆ ಹೇಳಿ, ಅಲ್ಲಿ ಶಾಸಕ ಸಿಕ್ಕಿಲ್ಲ ಅಂತ ಹೇಳಿ, ಒಂದು ಭಾಗವನ್ನು ಉದಾಹರಣೆ ಕೊಟ್ಟು ಹೇಳಿ ನೀವು. ಬಿಜೆಪಿಯಲ್ಲಿ ಕೂಡ ನಮಗೆ ಫ್ರೆಂಡ್ಸ್ ಗಳು ಇರ್ತಾರೆ, ಅವರು ಹೇಳ್ತಾರೆ ಈ ಸತ್ಯಂಜಿ ನಿಕಲ್ಲ ಕಾಂಗ್ರೆಸ್ ಇರಲ್ಲ ಬತ್ತೆರಡು ಆತು ಮಾರ, ಈಗ ಮೇಯರ್ ಪ್ರಯೋಜನ ಇಜ್ಜಿ ಅಂತ ನಮ್ಮ ಹತ್ರ ಹೇಳ್ತಾರೆ, ಭರಶೆಟ್ಟು ಪ್ರಯೋಜನ ಇಜ್ಜಿ ಅಂತ ಹೇಳಿ ಎಷ್ಟೋ ಮಂದಿ ನಮ್ಮ ಸಂಬಂಧಿಕರು ಬಿಜೆಪಿ ಹೇಳ್ತಾರೆ, ಆ ಜನ ದಳ ಪ್ರಯೋಜನ ಇಜ್ಜಿ ಅಂತ ಕೆಲವೊಮ್ಮೆ ಅದು ಅಲ್ಲ ಅಲ್ಲ ಕೆಲವೊಂದ್ಸರಿ ಇರಬಹುದು. ಪುರುಷೋತ್ತಮ್ ಚಿತ್ರ ಅವರವರ ಆತ್ಮೀಯರು ಇರ್ಬೋದು, ಇವರಿಗೆ ನಮ್ಮ ಸ್ನೇಹ ಸಂಬಂಧ ಯಾಕೆ ಹಾಳಾಗಬಹುದು ಅಂತೇಳಿ ಸುಮ್ಮನೆ ಹೇಳಿರ್ಬೋದು. ಇಲ್ಲ ಇಲ್ಲ ಹಾಗೇನಿಲ್ಲ, ನಮ್ಮ ಕಾರ್ಯಕರ್ತರು ಅಂತೂ ಹೇಳುವುದಿಲ್ಲ ಖಂಡಿತವಾಗಿ. ಕರೆಗಳಿವೆ, ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ, ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್ ಸರ್, ಈಗ ಉತ್ತರದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಇರುವಂತವ್ರು ಯಾರು ಸರ್? ಅಲ್ಪಸಂಖ್ಯಾತರ ಓಟ್ಗಳು ಬಹಳಷ್ಟು ಇದೆ ಉತ್ತರದಲ್ಲಿ ಅಲ್ವಾ? ಬಹಳಷ್ಟು ಅಂತಲ್ಲ, ಪ್ರಬಲವಾಗಿ ಅಲ್ಲಿ ವೋಟರ್ಸ್ ಯಾರು ಯಾರು ಡಿಸೈಡ್ ಮಾಡ್ತಾರೆ? ಬಿಲ್ಲವರ್ಸ್ ಡಿಸೈಡ್ ಮಾಡ್ತಾರೆ. ಅಲ್ಪಸಂಖ್ಯಾತರಿದ್ದಾರೆ, ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ನ ಕೋಟೆಯು ಕೂಡ ಆಗಿತ್ತು, ಅದು ಹೇಗೆ ಬಿಜೆಪಿಗೆ ಈಗ ಕನ್ವರ್ಟ್ ಆಗಿದೆ, ಹಿಂದುತ್ವದ ಕೋಟೆ ಆಗ್ತಾ ಇದೆ ಈಗ? ಅದನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಹೇಗೆ? ಕೋಮುಗಲಭೆ. ಇಲೆಕ್ಷನ್ ಬಂದಾಗ ನೋಡಿ, ದೀಪಕ್ ರಾವ್ ಹತ್ಯೆಯಿಂದ ಕಾಂಗ್ರೆಸ್ ಅಲ್ಲಿ ಸೋತಿತ್ತು.
ಈ ಭಾವನೆಯನ್ನು ಎಲ್ಲರ ಮೇಲೆ ಅರಿಸಿಬಿಟ್ಟಿದ್ದಾರೆ ಅವರು. ಅಲ್ಲಿ ವಸ್ತುಸ್ಥಿತಿ ಇವತ್ತು ಜನ ನೋಡ್ತಾ ಇದ್ದಾರೆ, ಹಿಂದುತ್ವ ಜಾಗೃತ ಆಗದಿದ್ರೆ ಅಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗ್ತಾ ಇದೆ ಅನ್ನೋದನ್ನ ಜನ ನೋಡ್ತಾ ಇದ್ದಾರೆ. ಹಳೆ ಕಾಲ ಹೋಯ್ತು, ಇವತ್ತು ಸೋಷಿಯಲ್ ಮೀಡಿಯಾ ಇರಬಹುದು, ಕಾಂಗ್ರೆಸ್ ಇವತ್ತು ಜನ ನೋಡ್ತಾ ಇದ್ದಾರೆ, ವಿದ್ಯಾವಂತರಾಗಿದ್ದಾರೆ, ನಾವು ಮೈ ಮರೆತ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನ ಜನ ತಿಳ್ಕೊಳ್ತಾರೆ. ಬಹುಶಃ ಮೊಯ್ದಿನ್ ಬಾ ಅವರ ಆಡಳಿತದಲ್ಲಿದ್ದಾಗ ಅವರು ಎಂಎಲ್ಎ ಆದಾಗ ಅಲ್ಲಿ ಕೋಮು ಸೂಕ್ಷ್ಮವಾಗಿರುವಂತಹ ಉತ್ತರ ಆಗಿತ್ತು ಅಲ್ವಾ? ಈಗ ನೋಡುವಾಗ ಉತ್ತರ ಯಾವ ರೀತಿ ಇದೆ, ತಮ್ಮ ಪ್ರಕಾರ ಯಾವ ರೀತಿ ಇದೆ ಉತ್ತರ? ಈಗ ಕೂಡ ಕೋಮು ಸೂಕ್ಷ್ಮ ಪ್ರದೇಶವೇ, ಈಗಲೂ ಕಳೆದ ಬಾರಿ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿಯ ಚುನಾವಣೆ ತುಂಬಾ ಅಭಿವೃದ್ಧಿಯಿಂದ ಹೋಗ್ತಾ ಇದ್ದಾರೆ. ಬಿಜೆಪಿ ಅವರು ಹಿಂದುತ್ವದ ವಿಚಾರವಾಗಿ ಹೋಗ್ತಾ ಇಲ್ಲ, ಧರ್ಮದ ವಿಚಾರ, ಹಿಂದುತ್ವ ಅಂತ ಹೇಳ್ತಾರಲ್ಲ, ಅಭಿವೃದ್ಧಿ ಮತ್ತೆ ಹಿಂದುತ್ವ ಅಂತ ಹೇಳಿ. ಸೊ ಇವತ್ತು ಕೂಡ ಜನರ ಮನ ಕೆಡಿಸಿದ್ದಾರೆ, ಧಾರ್ಮಿಕ ಭಾವನೆಗಳನ್ನೆಲ್ಲ ಕೆರಳಿಸಿದ್ದಾರೆ. ಹಿಂದುತ್ವ ಅವರು ಹೇಳ್ತಾ ಇದ್ದಾರೆ. ನಮ್ಮ ಹಿಂದುತ್ವ ಅಂದ್ರೆ ಏನು? ನಮ್ಮ ಇವ್ರದ್ದು ಹಿಂದುತ್ವ ಇವ್ರದ್ದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಅದು ಕೋಮುವಾದ, ಮುಸಲ್ಮಾನರ ಅಥವಾ ಅಲ್ಪಸಂಖ್ಯಾತರ ಪರವಾಗಿ ಮಾತಾಡಿದ್ರೆ ಅದು ಜಾತ್ಯತೀತವಾದ. ಇವತ್ತು ನಾವು ಕೇಳುವಂತದ್ದು, ನಾವು ಸಾವರ್ಕರ್ ಒಬ್ರು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿದ್ರೆ ಇವರು ವಿರೋಧ ಮಾಡ್ತಾರೆ, ಯಾಕೋಸ್ಕರ ಮಾಡಬೇಕು? ಅಥವಾ ಯಾವುದೋ ಒಂದು ಈ ದೇಶದ ಈ ಮಣ್ಣಿನ ನಂಬಿಕೆಗಳ ಬಗ್ಗೆ ನಾವು ಮಾತಾಡಿದ್ರೆ ಅದನ್ನ ಹಿಂದುತ್ವ ಅಂತ ಹೇಳ್ಕೊಂಡು ವಿರೋಧ ಮಾಡ್ತಾರೆ, ಯಾಕೆ? ಯಾವತ್ತು ಕೂಡ ನಾವು ಮುಸಲ್ಮಾನರನ್ನ ವಿರೋಧ ಮಾಡುದು, ಕ್ರಿಶ್ಚಿಯನ್ರನ್ನ ವಿರೋಧ ಮಾಡುದಲ್ಲ. ಈ ಮಣ್ಣು, ಈ ರಾಷ್ಟ್ರೀಯತೆ, ಇಲ್ಲಿನ ನಂಬಿಕೆ ಏನಿದೆ ಅದಕ್ಕೆ ಗೌರವ ಕೊಡುವಂತ ಒಪ್ಕೋಬಹುದು, ಅದಕ್ಕೆ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ನಾವು ಕೋಟ್ಯಾಂತರ ದೇವರುಗಳನ್ನು ಒಪ್ಕೊಂಡಿದ್ದವರು, ನಮ್ಗೆ ಯಾವತ್ತು ಕೂಡ ಅಲ್ಲ ಮತ್ತು ಯೇಸು ಒಬ್ರು ದೇವರು ಅಂತ ಹೇಳ್ಕೊಂಡು ನಮ್ಗೆ ಹೆಚ್ಚಾಗುದಿಲ್ಲ. ಆದ್ರೆ ಯಾವಾಗ ಈ ಮಣ್ಣಿನ ವಿಚಾರ ಬರ್ತದೆ, ಇಲ್ಲಿನ ಸಂಸ್ಕೃತಿ ಬರ್ತದೆ, ಅದರ ವಿಚಾರ ಬಂದಾಗ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ಮಾತ್ರ ನಾವು ಅದನ್ನ ವಿರೋಧಿಸ್ತೇವೆ. ಹೊರತುಪಡಿಸಿ ಅವನ ಆರಾಧನಾ ಪದ್ಧತಿ ಏನಿದೆ ಅದರ ವಿಚಾರದಲ್ಲಿ, ಅದರ ಆಧಾರದ ಮೇಲೆ ನಾವು ಯಾವತ್ತು ಕೂಡ ಹಿಂದೂ ಅಥವಾ ಅಹಿಂದೂ ಅಂತ ಹೇಳಿ ನಾವು ತೀರ್ಮಾನ ಮಾಡುವಂತವರಲ್ಲ. ಓಕೆ ಓಕೆ, ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿ? ನಾನು ಸಂದೇಶ್ ಪೂಜಾರಿ ಅಂತ ಹೇಳಿ, ಸಂತೋಷ್ ನಗರದಿಂದ. ಸಂತೋಷ್ ನಗರ, ಸಂದೇಶ್ ಪೂಜಾರಿ, ಎಸ್ ಸರ್ ಮಾತಾಡಿ ಸರ್. ಹಾ, ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ಮೊದಲನೇದಾಗಿ ನಾನು ಪುರುಷೋತ್ತಮ್ ಚಿತ್ರಾಪುರ ಇದ್ದಾರಲ್ಲ, ನಿಮ್ಗೆ ತುಂಬಾ ಆಭಾರಿ ಆಗಿದ್ದೇನೆ. ಯಾಕೆಂತೇಳಿದ್ರೆ ನೀವೊಬ್ರು ವಿರೋಧ ಪಕ್ಷದ ನಾಯಕರಾಗಿ ಭರತ್ ಶೆಟ್ಟಿ ಅವರು ಮಾಡಿದ ಅಭಿವೃದ್ಧಿಯನ್ನು ನೀವು ಪಬ್ಲಿಕ್ ಆಗಿ ಒಪ್ಕೊಂಡಿದ್ರೆ, ಹಾಗಾಗಿ ನಿಮ್ಗೆ ನಾನು ಅಭಿನಂದನೆ ಕೊಡ್ತೇನೆ. ಯಾಕೆಂದ್ರೆ ವಿರೋಧ ಪಕ್ಷದವರು ಏನೇ ಕೆಲಸ ಮಾಡಿದ್ರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹೇಳುದೆ ಬಂದು ನೀವೇ ಪಬ್ಲಿಕ್ ಆಗಿ ಒಪ್ಪಿಕೊಂಡಿದ್ರೆ ನಮ್ಗೆ ತುಂಬಾ ಖುಷಿ ಆಗಿದೆ. ನಿಮ್ ಜೊತೆ ಮತದಾರರೆಲ್ಲರೂ ಒಪ್ಪಿ ಭರತ್ ಶೆಟ್ಟಿ ಅವರು ಹಿಂದಿನಿಗಿಂತ ಹೆಚ್ಚಿನ ಡೀಸರ್ ಮತ ವಿಜಯಶಾಲಿ ಆಗ್ತಾರೆ ಅಂತ ಹೇಳಿ ನಮ್ಗೆಲ್ಲರೂ ನಂಬಿಕೆ ಇದೆ. ಇನ್ನೊಂದು ಎರಡನೇದು, ನೀವು ಭರತ್ ಶೆಟ್ಟಿ ಅವರು ಪಬ್ಲಿಕ್ಗೆ ಸಿಗುದಿಲ್ಲ, ಕಾರ್ಯಕರ್ತರಿಗೆ ಸಿಗುದಿಲ್ಲ, ಅವರ ಗ್ಯಾಪ್ ಉಂಟು ಅಂತ ಹೇಳ್ತಿದ್ರಿ. ಫ್ಲಾಟ್ಗೆ ಹೋದ್ರೆ ಅವರನ್ನು ಬಿಡುದಿಲ್ಲ ಅಂತೇಳಿ. ನೀವು ಬೇಕಿದ್ರೆ ನಮ್ ಜೊತೆ ಬರ್ಬೋದು. ಸಾಮಾನ್ಯವಾಗಿ ಎಲ್ಲ ಕಾರ್ಯಕರ್ತರಾಗ್ಲಿ ಪಬ್ಲಿಕ್ ಯಾರಾದ್ರು ಹೋದ್ರು ಅವರು ಅಟ್ ಎನಿ ಟೈಮ್ ಸಿಗ್ತಾರೆ, ಕಾಲ್ ಮಾಡಿ ಹೋದ್ರು ಕೂಡ ಸಿಗ್ತಾರೆ, ಸೀದಾ ಹೋದ್ರು ಸಿಗ್ತಾರೆ. ಅದೊಂದು ಸುಳ್ಳು ಮಾಹಿತಿ. ಹಾಗಾಗಿ ಈ ತರ ಸುಳ್ಳು ಮಾಹಿತಿಯನ್ನು ಕೂಡ ಕೊಡ್ಬೇಡಿ. ಮುಂದಿನ ಮೇ 10ಕ್ಕೆ ನಾವು, ಮೇ 13ಕ್ಕೆ ಏನ್ ರಿಸಲ್ಟ್ ಬರ್ತದಲ್ಲ ಅವಾಗ ಎಲ್ಲರಿಗೂ ಗೊತ್ತಾಗ್ತದೆ ನಾವು ವಿಜಯಶಾಲಿಯಾಗಿ ಬರ್ತೇವೆ ಅಂತ ಹೇಳಿ. ನಮಸ್ತೆ, ಶಿವಪ್ರಸಾದ್ ಬೊಳ್ಳಜಿ ಅಂತ ಹೇಳಿ ಮಾತಾಡುದು. ನಮ್ಗೆ ಒಂದು ಪುರುಷೋತ್ತಮ್ ಚಿತ್ರ ನಮಸ್ಕಾರ. ನಮಸ್ಕಾರ. ನಿಮ್ಮ ಹತ್ರ ಒಂದು ನೇರ ಒಂದು ಕ್ವಶನ್ ಕೇಳ್ತೇನೆ. ನೀವು ಮನೆ ಮನೆಗೆ ಒಂದು 2,000 ಬರ್ತದೆ ಅಂತ ಒಂದು ಕಾಗದ ಕೊಡ್ತಾ ಹೋಗ್ತಿದ್ದೀರಿ. ಹಲೋ, ಯಾವ ಆಧಾರದ ಮೇಲೆ ಕೊಡ್ತಿದ್ದೀರಿ ನೀವು? ಅಂದ್ರೆ ನಿಮ್ಮ ಅಭ್ಯರ್ಥಿ ಮೊಯ್ದಿನ್ ಬಾಬು ಅವರೇ ಎಲ್ಲ ಮನೆ ಮನೆಗೆ ಸಾಧಾರಣ ಹೋಗಿ ಕೊಟ್ಟಿದ್ದಾರೆ, ಅವರೇ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ, ನಿಮ್ಮ ಅದಕ್ಕೆ ಗ್ಯಾರಂಟಿ ಇಲ್ಲ. ಇನ್ನು ಈ ಒಂದು ಕಾಗದಕ್ಕೆ ಯಾವ ರೀತಿ ಗ್ಯಾರಂಟಿ ಇಟ್ಟು? ಇನ್ನೊಂದು ಕ್ವಶನ್, ನೀವು ಕಾರ್ಪೊರೇಟರ್ ಆಗಿರುವಾಗ ಮೊಯ್ದಿನ್ ಬಾಬು ಶಾಸಕರಾಗಿದ್ರು, ಒಂದು 7th ಬ್ಲಾಕ್ ಒಂದು ಮನೆಗೆ ಹಕ್ಕುಪತ್ರ ಕೊಟ್ಟಿದ್ದೀರಿ, ಅದು ನಕಲಿ ಹಕ್ಕುಪತ್ರ, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೀವು ಜನರನ್ನು ಯಾವ ರೀತಿ ಒಂದು ಮಂಗ ಮಾಡ್ತೀರಿ ಅಂದ್ರೆ, ಈಗಿನ ಜನರು ಎಲ್ಲರೂ ಬುದ್ಧಿವಂತಾರೆ, ಎಲ್ಲ ಕಲ್ತಿದ್ದಾರೆ. ಒಂದು ಕ್ರಿಕೆಟ್ ಮ್ಯಾಚ್ ಗೆ ಹೋಗಿ ಅಲ್ಲಿ ಒಂದು ಡೊನೇಷನ್ ಕೊಟ್ರೆ ಯಾರು ಇದು ಬದಲಾಗುದಿಲ್ಲ, ಜನರಿಗೆ ಗೊತ್ತುಂಟು ಯಾವ ರೀತಿ ಮಂಗ ಮಾಡ್ತೀರಿ ಅಂತ. ಓಕೆ ಓಕೆ ಸರ್, ಇದು ತಮ್ಮ ಪ್ರಶ್ನೆ ಅಲ್ವಾ ಸರ್? ಅವರ ಅವರ ಪ್ರಶ್ನೆ ಗೊತ್ತು ಹೇಳ್ಬೇಕಾ? ಅದು ಗ್ಯಾರಂಟಿ ಕಾರ್ಡ್ ಮೊಯ್ದಿನ್ ಬಾಬು ಪಕ್ಷ ಬಿಟ್ಟು ಹೋದ್ರು ಅದು ಗ್ಯಾರಂಟಿ ಖಂಡಿತ ಸಿಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ, ನಾಡಿದ್ದು ಚುನಾವಣೆಯಲ್ಲಿ ನಮ್ಮ ಪಕ್ಷ ಬಹುಮತಕ್ಕೆ ಬಂದು ಸರ್ಕಾರ ಮಾಡಿದ್ರೆ ಪ್ರಥಮ ಕ್ಯಾಬಿನೆಟ್ ಅಲ್ಲಿ 2,000 ಕೊಡುವಂತದ್ದು, ಮನೆ ಯಜಮಾನಿ ಕೊಡುವಂತದ್ದು, ಅದು ಗ್ಯಾರಂಟಿ. ಅದನ್ನು ಯಾರು ಬದಲಾವಣೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದು ಮೊಯ್ದಿನ್ ಬಾಬು ಕಾಂಗ್ರೆಸ್ ಅಲ್ಲಿ ಇರಲಿ ಅಥವಾ ಬಿಜೆಪಿಗೆ ಹೋಗ್ಲಿ ಜೆಡಿಎಸ್ಗೆ ಹೋಗ್ಲಿ, ಅದು ಇದ್ದೇ ಇರ್ತದೆ. ಅದು ಪಕ್ಷದ ಗ್ಯಾರಂಟಿ, ಪಕ್ಷದ ಪ್ರಣಾಳಿಕೆ, ಅದರಲ್ಲಿ ಏನು ವ್ಯತ್ಯಾಸ ಆಗುವುದಿಲ್ಲ. ಅದು ನಮ್ಮ ಸರ್ಕಾರ ಬಂದ್ರೆ ಅದು ಎಷ್ಟು ವಸ್ತು ಸಾಧ್ಯ,
ಈಗಾಗಲೇ ಒಂದಷ್ಟು ಕಡೆಗಳಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಎಷ್ಟು ದೊಡ್ಡ ಬಜೆಟ್ ಬಿಜೆಪಿ ಕೊಡಬೇಕಾಗ್ತದೆ. ನೀವು ಖಂಡಿತ ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಭರವಸೆಗಳನ್ನು ಉಚಿತ ಆಶ್ವಾಸನೆಗಳನ್ನು ಕೊಟ್ಟಿದ್ದೀರಿ, ಅದನ್ನ ಎಷ್ಟು ನೀವು ಈಡೇರಿಸಿದ್ದೀರಿ ಎಲ್ಲವನ್ನೂ ಗೊತ್ತಿದೆ. ಒಂದ್ಸಾರಿ ಮಾಡಿ ಒಂದ್ಸರಿ ಮದ ತೆಗೆದುಕೊಳ್ಳುವ ಅನ್ನುವಂಥದ್ದು ಒಂದು ಸ್ಟ್ರಾಟಜಿ ಬಿಟ್ರೆ ಅದರಲ್ಲಿ ಯಾವುದೇ ವಸ್ತುತಿದ್ದ ಇಲ್ಲ. ಗ್ಯಾರಂಟಿ ಕೊಟ್ಟಿದೆ ಅದನ್ನು ಮಾಡಿಯೇ ಮಾಡ್ತೇವೆ, ಅದು ನಮ್ಮ ಗ್ಯಾರಂಟಿ. ಗ್ಯಾರಂಟಿ ಈಗಾಗಲೇ ಎಲ್ಲ ಒಂದ್ ಕಡೆ ಅಲ್ಲಿ ಅವರದೇ ಪಕ್ಷದವರು ಒಬ್ರು ಹಿರಿಯ ನಾಯಕರು ಸಚಿನ್ ಪೈಲಟ್ ಅವರು ಧರಣಿ ಕುತ್ಕೊಳ್ತಾರೆ, ನೀವು ಹೇಳಿದಂತ ಆಶ್ವಾಸನೆಗಳನ್ನ ಮಾಡ್ಲಿಲ್ಲ ಅಂತ ಹೇಳ್ಕೊಂಡು. ಅಂದ್ರೆ ಒಂದ್ಸಾರಿ ಚುನಾವಣೆ ಬಂದಾಗ ಏನಾದ್ರೂ ಒಂದು ಪೊಳ್ಳು ಆಶ್ವಾಸನೆ ಕೊಟ್ಟು ಜನರನ್ನು ಮನಸ್ಸನ್ನು ಡೈವರ್ಟ್ ಮಾಡಿ ಮತ ತಗೊಳ್ಳೋಣ ಆ ನಂತರ ಅಲ್ಲೋ ಅನ್ನೋಂಥದ್ದು. ಯಾಕಂದ್ರೆ ಇದು ಕೂಡ ಬಂದಾಗ ಒಂದಷ್ಟು ಜನ ಕೇಳಿದ್ರು ಲೆಕ್ಕಾಚಾರ ಹಾಕಿ ನೀವು ಒಂದು ಸಾವಿರ ಕೊಡ್ತೀರಿ ಅಂತ ಹೇಳಿದ್ರೆ ಎಷ್ಟು ನಿಮ್ಮ ಬಜೆಟ್ ಗೆ ಎಷ್ಟು ಹೊರೆ ಆಗ್ತದೆ. ಒಂದು ಸಾಕ್ಷಿ ತೋರಿಸಿ ಅಂತ ಹೇಳಿದ್ರೆ ಅವತ್ತಿಂದ ಇವತ್ತಿನವರೆಗೆ ಒಂದು ಹೇಳಿಲ್ಲ. ಹೇಳಿರುವಂತದ್ದು ಅಲ್ಲಿರುವಂತ ಹಣ ಬಂದ್ರೆ ಅಷ್ಟು ಅಷ್ಟು ನಮ್ಗೆ ಸರಿ ಸರಿ. ಈಗ ಅಲ್ಲಿ ಬರ್ತಾ ಇರುವಂತ ಪ್ರಶ್ನೆ ಗ್ಯಾರಂಟಿ ಕಾರ್ಡ್ ನ ವಿತರಿಸಿದ್ದೀರಾ ಅಂದ್ರೆ ಮನೆ ಮನೆಗೆ ಹೋಗಿದ್ದಾರೆ, ಜೊತೆಗೆ ಇನ್ನೊಂದ್ ಕಡೆ ತಮ್ಮ ಕಾಂಗ್ರೆಸ್ ನಿಂದ ಚಿಲ್ತಡ್ಕ ಅವರು ದಿವ್ಯ ಪ್ರಭಾವ್ ಅವರು ಕೂಡ ವಿತರಿಸಿದ್ದಾರೆ, ಅವರು ಕೂಡ ಹೋಗಿರುವಂತ ಹೇಳಿದಲ್ಲ ಯಾರು ವಿತರಿಸಿದವರು ಪಕ್ಷ ಬಿಟ್ಟು ಹೋದ್ರು ಅದು ಪಕ್ಷದ ಪ್ರಣಾಳಿಕೆ, ಪಕ್ಷ ಅದಕ್ಕೆ ಬದ್ಧತೆ ಬದ್ಧತೆಯನ್ನು ಪ್ರದರ್ಶನ ಮಾಡ್ತದೆ. ನಮ್ಮ ಪಕ್ಷದ ಸರ್ಕಾರ ಬಂದಾಗ ಖಂಡಿತ ಆ ಗ್ಯಾರಂಟಿಯನ್ನು ಈಡೇರಿಸುವಂತದ್ದು ನಮ್ಮ ಬದ್ಧತೆ. ಈಗ ನಾವು ಮೋದಿ ಅವರ ಹತ್ರ ಅದು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಕೇಳಿದ್ರೆ ಖಂಡಿತ ಅವ್ರು ಹೇಳ್ತಾರೆ ಇದು ಪ್ರಾಕ್ಟಿಕಲಿ ಮಾಡ್ಲಿಕ್ಕೆ ಆಗುವಂತದ್ದಲ್ಲ ಅಂತ. ಅವರೊಂದು ನಕಲಿ ಎಂತದ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತ ಅದು ಮೊಯ್ದಿನ್ ಬಾವ್ ಅವರು ಕೊಟ್ಟದ್ದು, ಅವ್ರ ಹತ್ರ ಹೋಗಿ ಕೇಳಿ ಅವರು ಮೊಯ್ದಿನ್ ಬಾವ್ ಅವರ ಮೊಯ್ದಿನ್ ಬಾವ್ ನಕಲಿ ಹಕ್ಕುಪತ್ರ ಕೊಟ್ಟದ್ದು ನಾವು ಕೊಟ್ಟದ್ದಲ್ಲ, ಕಾರ್ಪೊರೇಷನ್ ಕೊಟ್ಟದ್ದಲ್ಲ. ಸರಿ ಸರಿ ಸರಿ. ಮತ್ತೊಂದು ಕರೆ ಇದೆ, ಹಲೋ ಸರ್ ನಮಸ್ತೆ. ಓಕೆ ಮತ್ತೊಂದು ಕರೆ ಇದೆ, ಹಲೋ ಸರ್ ನಮಸ್ತೆ. ಎಸ್ ಸರ್, ತಮ್ಮ ಹೆಸರು ಎಲ್ಲಿದೆ ಸರ್? ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ಎಸ್ ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡಿ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಮಾಡಿ. ಜೊತೆಗೆ ಕಳೆದ ಬಾರಿಯ ಒಂದು ಚುನಾವಣೆಯಲ್ಲಿ ಯಾವ ರೀತಿ ಇತ್ತು, ಮತಗಳು ಯಾರು ಎಷ್ಟು ಪಡೆದ್ರು, ಎಷ್ಟು ಅಂತರದಲ್ಲಿ ಸೋತರು ಅನ್ನುವಂತಹ ವಿಚಾರ ಯಾವ ರೀತಿ ಇತ್ತು ಕಳೆದ ಬಾರಿಯ ಒಂದು ಚುನಾವಣೆ, ಜೊತೆಗೆ ಈ ಬಾರಿ ಯಾವ ರೀತಿ ಇರುತ್ತೆ May 13ಕ್ಕೆ ಗೊತ್ತಾಗುತ್ತೆ. ಕಳೆದ ಬಾರಿಯ ಬಗ್ಗೆ ಡೀಟೇಲ್ಸ್ ಬರ್ತದೆ ನೋಡಿ ಬನ್ನಿ. ಉತ್ತರದಲ್ಲಿ ಕಾಂಗ್ರೆಸ್ ಬಂಡಾಯ, ಅಲ್ಪಸಂಖ್ಯಾತ ನಾಯಕರ ನಡುವೆ ಬಿರುಕು, ಮತ್ತೆ ಭರತ್ ಶೆಟ್ಟರ ಬಿಜೆಪಿಯ ಭದ್ರಕೋಟೆಯತ್ತ ಉತ್ತರ, ಮಂಗಳೂರು ದಕ್ಷಿಣ ಬಂಟ್ವಾಳ ಮತ್ತು ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಮಂಗಳೂರು ಉತ್ತರ ಕಾರ್ಮಿಕರು, ತೋಟಿಗರು, ಮೀನುಗಾರರು ಮತ್ತು ವ್ಯಾಪಾರಸ್ಥರು ಇರುವಂತಹ ಕಾಸ್ಮೋಪಾಲಿಟನ್ ಪ್ರದೇಶ, 728,055 ಮತದಾರರು ಇರುವಂತಹ ಈ ಕ್ಷೇತ್ರದಲ್ಲಿ ಸುಮಾರು 65,000 ಬ್ಯಾರಿ ಮುಸ್ಲಿಮರು ಪ್ರಥಮ ಬಹುಸಂಖ್ಯಾತರು, ದ್ವಿತೀಯ ಸ್ಥಾನದಲ್ಲಿರುವಂತಹ ಬಿಲ್ಲವರು 45,000, ಬಂಟರು 35,000, ಮೊಗವಿದರು 15,000, ಕ್ರಿಶ್ಚಿಯನ್ನರು 10,000, ಪರಿಶಿಷ್ಟ ಜಾತಿ ಶೇಕಡ 7% ಮತ್ತು ಇತರ ಒಬಿಸಿ ಜಾತಿಯವರು, ತಮಿಳರು, ಮಲಯಾಳಿಗಳು ಇದ್ದಾರೆ. ಗುರುಪುರ ಕಡೆಯಲ್ಲಿ ಬುಡಕಟ್ಟು ಕುಡುಬಿ ಸಮುದಾಯದವರು ಇದ್ದಾರೆ. ಗ್ಯಾರಂಟಿ ಕಾರ್ಡ್ ಒಂಜಿ ವರಿಯಾಗ ಒಂಜಿ ಪೊಂಜೋಗ್ರು 8,000 ಕೊರೋಡು ಬಂದಂಡ ಇಡೀ ಕರ್ನಾಟಕ ಏತು ಪೊಂಜೋಲ್ಲೇರಿ ಮಗ್ಲ ಇಲ್ಲಾರ್ದ ಕಂತು ಕೊಡ್ತಾರೆ ಮಗ್ಲು.
ಅಸಾಧ್ಯ ಅಸಾಧ್ಯ ಎಲ್ಪ ಪಕ್ಷ ನಾನೇ ಇಂಚಿನ ಬದಲಾವಣೆ ಮಲ್ಪುನ್ ಮಗಳು ಯಾರು ಚೆನ್ನ ಮಾಡ್ತಾರೆ ಅವರಿಗೆ ಒಟ್ಟು ನಮಗೆ ಬಿಜೆಪಿ ಅಲ್ಲ ಕಾಂಗ್ರೆಸ್ ಅಲ್ಲ ನಮಗೆ ನಮ್ಮ ದೇಶ ಒಳ್ಳೇದಾಗಬೇಕಾದ್ರೆ ನಾ ಒಟ್ಟು ಆಗ್ತದೆ ನಾ ಪಾರ್ಟಿಗೆ ಇಲ್ಲ ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಒಳ್ಳೆ ಕೆಲಸ ಮಾಡ್ತಾರೆ ನಮ್ಗೆ ಸ್ಯಾಟಿಸ್ಫೈಡ್ ಇಲ್ಲ ಸರ್ ಬಿಜೆಪಿ ಎಂತಗೂ ಎಂತದು ಸಿಕ್ಕಲಿಲ್ಲ ಎಂತದು ಫೆಸಿಲಿಟಿ ಇಲ್ಲ ನಮ್ಮ ರೇಟ್ ದುಬಾರಿ ಜಿ ಎಸ್ ಟಿ ಜಿ ಎಸ್ ಟಿ ಮಾಡಿ ಎಲ್ಲ ಪ್ರಾಬ್ಲಮ್ ಆಗಿದೆ ಎಲ್ಲರಿಗೂ ಅದೇ ಹಾಗಾಗಿ ನಾವು ಕಾಂಗ್ರೆಸ್ ನಮಗೆ ಅದರಲ್ಲಿ ಸ್ವಲ್ಪ ಸ್ಯಾಟಿಸ್ಫೈಡ್ ಇದೆ ಜಾತಿ ಜಾತಿಗಳ ಮಧ್ಯೆ ರಾಜಕೀಯ ಇಲ್ಲ ಒಳ್ಳೆ ಎಲ್ಲರನ್ನು ನಾರ್ಮಲ್ ಆಗಿ ಕರ್ಕೊಂಡು ಹೋಗ್ತಾರೆ ನಾವು ಕಾಂಗ್ರೆಸ್ ನಮ್ದು ಏನಿದ್ರು ಕೈ ಕೈ ಬಿಟ್ಟರೆ ಬೇರೆ ಇಲ್ಲ ಮಾತ ರೋಡು ಸರಿ ಮಲ್ತೇರು ಉದೇ ಮಲ್ತಿದ್ದೇರು ಒಂಜಿ ಪತ್ತು ಜನ ಪೋಪಿನ ರೋಡು ಸರಿ ಮಲ್ಪೊಡೆ ಬರ್ತೇ ಒಂಜಿ ಮೇಟು ಧೂಳುಡು ಕುಲ್ಲೇರ ಅಪ್ಪುಜಿ ಎಕ್ಲೆ ಬೇರೋ ಕುಲ್ಲೇರ ಅಪ್ಪುಜಿ ಆಡೆ ಪೋಲೆ ಇಡೆ ಪೋಲೆ ಮಲ್ಪೇರು ಎಕ್ಲೆ ಒಂಜಿ ಸರಿಗಟ್ಟದ ವ್ಯವಸ್ಥೆ ಮಲ್ಪುಜೇರು ಅವ್ಳು ಮಾರ್ಕೆಟಿನ ಮೂಲೆಡು ಮಾರ್ಕೆಟಿ ಮಲ್ತಿದ್ದೇರು ಅಡೆ ಗೇರೆಗೆ ಒಂಜಿ ನರಮನಿ ಪೋಪುಜೇರು ಎಕ್ಲ ಬಜ್ಜಿದ ಜೀವನ ಪೋಡತ್ತೆ ಎಕ್ಲೆ ಏರು ಎಡ್ಡೆ ಮಲ್ತು ಕೊರ್ಪೇರು ಅಕ್ಲೆ ಓಟು ಬಾರ್ದು ಕೊರ್ಪ ನೆಟೆ ಖಜೆ ಬರ್ತದೆ ಕ್ಲೀನ್ ಮಲ್ಪುನ ಇಕ್ಕುಲು ಬಕ ಏರ್ಲ ಬರ್ಪುಜೇರು ಕಾರ್ಪೊರೇಷನ್ ದಕ್ಕಲು ಕೂಡ ಬರ್ಪುಜೇರು ಉದೇನ್ ಮತ ದಯ ಸಮಸ್ಯೆ ತೂಪುಜೇರು ಬಕ ಓಟು ಮಾಡೋಡಿಗೆ ಓಟು ಮಾಡೋಡಿಗೆ ಏರು ಎಡ್ಡೆ ಮಲ್ತದ ಕ್ಲ ರೋಡು ನೆಟೆ ಉದೇನ್ ಪೂರ ಸ್ವಚ್ಛತ ಮತ್ತು ಮಲ್ತದ ಕೊರಿಯರು ಅಕ್ಲೆ ಖಂಡಿತ ಓಟು ಮಾಡು ಜನ ತೂದು ಓಟು ಮಾಡು ಇಜ್ಜಿನ ಎಗ್ಲೆ ಪಾಪ ದಕ್ಕುಲತ್ತೆ ಒಂಜಿ 15,000 ಕೊರಾಡು ಎಗ್ಲ ಅವಳು ಎನ್ಮ ಓಟು 15,000 ದೀವಾಡು ದಯಪಡ್ಡ ಎಗ್ಲ ಜೀವನದ ಪ್ರಶ್ನೆ ಪಕ್ಷ ಮುಖ್ಯ ಅತ್ತು ಜನ ಅಕುಲು ಏರು ಕೆಲಸ ಮಲ್ಪ ಏರು ಅಕ್ಲೇನ್ ತೂದು ಬೇ ಓಟು ಮಾಡು ನಿಜ ಮಣಿಪದ ಕುಲ್ಲು ರಗಲೆ ಬಿಡ್ತಿ ಪಕ್ಷಲ ವ್ಯಕ್ತಿಲ ಮುಖ್ಯ ದೇಶ ಬೋಡು ಇಂಗ್ಲಿ ಏರು ಹೆಂಚಿನ ಬಂದ ಪೇರು ಬಂದ ಐಕ್ಯ ಎಂಗ್ಲೂ ಒಣೆ ಅತ್ತು ಎಂಗ್ಲೇ ಬೋಡೈನಿ ವ್ಯಕ್ತಿ ವ್ಯಕ್ತಿತ್ವ ಮಾತ್ರ ಬಕದಾಲ ಎಂಗ್ಲೇ ಬಿಡ್ತಿ ಅರ್ನ ವ್ಯಕ್ತಿ ಇಂದು ವ್ಯಕ್ತಿ ಬೋಡೋದು ಮಾತ್ರ ಎಂಗ್ಲು ಇಂಗ್ಲೇಗ ಭರತ್ ಶೆಟ್ಟರ್ ಎಡ್ಡೆ ಎಂಗ್ಲ ಒಂದು ರೋಡ್ ಮತ್ತು ಎಡ್ಡೆ ಮಲ್ದೇರು ಅದಕ್ಕೋಸ್ಕರ ಇಂಗ್ಲು ಅರೆಗೆ ಎಡ್ಡೆ ಎಂಗ್ಲ ಆಯ್ಕೆ ಮಲ್ತೊಂದಿಲ್ಲ ಬೆಣ್ದಿನ್ರೆ ಬಿಡಾಡು ಏರು ಕಾಂಗ್ರೆಸ್ ಬರ್ತಾನೆಲ್ಲ ಹಾಕ್ಕೊಂಡು ಬಿ ಜೆ ಪಿ ಬರ್ತಾನೆ ನಡಪೊಂಡು ಭರತ್ ಶೆಟ್ಟಿ ಬರ್ತಾನೆಲ್ಲ ಹಾಕ್ಕೊಂಡು ಬೊಕ್ಕ ಇರ್ನ ವಿನೇತಾಲಿ ಬರ್ತಾನೆಲ್ಲ ನಡಪೊಂಡು ಅಕುಲದಲ್ಲ ಎಂಗ್ಲೇ ಕಂದುಕೋರು ಪೂಜೆರು ಅಂಡಲ್ಲ ಲೋಕನ ಎಡ್ಡೆ ಆಲ್ಪಾಡು ಜನಕ್ಕೆ ಫೆಸಿಲಿಟಿ ಬೋರ್ಡು ಆತೆ ಕೆಲಸ ಅವಡು ಅವು ಇನಾಯತಲ್ಲಿ ಗೊತ್ತಿಜ್ಜಿ ಅಂಕಲ ಮೊಯ್ದಿನ ಭಾವ ಎಡ್ಡೆ ಕೆಲಸ ಮಲ್ದೇರು ಅವು ಏನು ಪಣಪೆ ಓಪನ್ ಭರತ್ ಶೆಟ್ಟರ್ ಮಲ್ದೇರು ಮಲ್ದೆ ಮಲ್ತಿ ಜೇಂದಿಜ್ಜಿ ಒಂದು 50-50 ಒಂದು ಜಂಕ್ಷನ್ ಇಜ್ಜಿ ಒಂದು ಸಿಗ್ನಲ್ ಇಜ್ಜಿ ಕರೆಕ್ಟ್ ತೋಡು ವ್ಯವಸ್ಥೆ ಇಚ್ಚಿ ಬರಡು ಭರತ್ ಶೆಟ್ಟಿಲ್ಲ ಬರಡು ಹಿನಾತಲ್ಲ ಬರಡು ಯಾ ಬರ್ಪೂಜಿ ಬರಡು ಚಿ ಬನ್ಪೂಜಿ ಆಂಡಲ್ಲ ಬತ್ತಂಡಲ್ಲ ಒಂದು ಜನಕ್ಕೆ ಸಪೋರ್ಟ್ ಮಾಡ್ತೆ ಎಡ್ಡೆ ಬೇಲೆ ಮನ್ಪೋಣ ಆತಿ ವ್ಯವಸ್ಥೆ ಮನ್ಪೋಡ ಆತಿ ಅನ್ಪಣಂದಿಲ್ಲ ದಯ ಬಂಡೈತೆ ಕಾಂಗ್ರೆಸ್ ಬಿ ಜೆ ಪಿ ಪಣ್ಣಾಗ ದುಮ್ಮುರ್ದಿನ ಚಿಗಿತ್ತಿ ನಾನೇ ಆಂಡ ಇತ್ತೇ ಡೆವಲಪ್ಮೆಂಟ್ ಪಣ್ಣಾಗ ಒಂಜಿ ಬಿ ಜೆ ಪಿ ದಾಖಲು ಒಂಜಿ ಸಾಧಾರಣ ಒಂಜಿ ಗುರಿನ ಪೂರ ಜಿಂಜಿ ಆದರೆ ಮಾರ್ಗ ಪೂರ ಎಡ್ಡೆ ಮಲ್ತೇರು ಯಾನ್ಲ ಕಾಂಗ್ರೆಸ್ ಎತ್ತಿನೇನೆ ಒಂಜಿ ಈ ಸತಿ ದಾದನ ಎಸ್ ನಮಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದರೆ ಒಳ್ಳೆಯದುಂಟು ಬಿ ಜೆ ಪಿ ಬಂದರೆ ನಮಗೆ ತುಂಬ ಅಂದರೆ ತುಂಬ ಟಾರ್ಚರ್ ಇದು ಆಗಿದೆ ಯಾಕಂದರೆ ಜನರಿಗೆ ಜನರು ನೋಡಿದರೆ ಆಗುವುದಿಲ್ಲ ಏನಾದರೂ ಚೇಂಜ್ ಮಾಡ್ಬೋದು ಸರ್ ಯಾಕಂದರೆ ನಮಗೆ ಯಾಕಂದರೆ ಅವರು ನಮಗಾಗಿ ಏನಾದರೂ ಮಾಡಬೇಕು ನಮಗೆ ಯಾವುದು ಬಂದರೂ ಕೂಡ ಇದು ಇಲ್ಲ ಮೊದಲು ಹೇಗೆ ಇದ್ದಿದ್ದೇವೆ ನಾವು ಕಾಂಗ್ರೆಸ್ ಇರುವಾಗ ಹೇಗಿದ್ದ ಅಣ್ಣ ತಮ್ಮಂದ್ರೆ ನಮಗೆ ಅಣ್ಣ ತಮ್ಮಂದ್ರೆ ಆಗಿರಬೇಕು ಒಬ್ಬರಿಗೆ ನೋಡಿದರೆ ಒಬ್ಬರಿಗೆ ಉರಿ ಆಗಬಾರ್ದು ಅವರನ್ನು ನೋಡಿದರೆ ನಮಗೆ ಆಗುವುದಿಲ್ಲ ನಮ್ಮನ್ನು ನೋಡಿ ಅವ್ರಿಗೆ ಆಗುವುದಿಲ್ಲ ಈಗ ಜನರದ್ದು ಪ್ರೀತಿಯೇ ಇಲ್ಲ ಹಾಗೆ ಆಗಿದೆ ಭರತ್ ಶೆಟ್ಟಿನ್ಲ ತೂದು ಓಟ್ ಬಾರ್ದಿನ ಮೋದಿನ ತೂದು ಓಟ್ ಬಾರ್ದು ಮೋದಿಗೆ ಎಂಕಲು ಅಲ್ವೇ ಸಪೋರ್ಟ್ ಎಂಕಲ್ಲ ಓಟ್ ಮಾಡುವ ಮೋದಿನ ತೂದು ಓಟ್ ಮಾಡ್ನು ಭರತ್ ಶೆಟ್ಟಿನೇ ತೂದು ಓಟ್ ಮಾಡ್ನ ದಯವಂಡ ಭರತ್ ಶೆಟ್ಟಿ ನೆಗೆಟಿವ್ ದೆತನು ಜೇರು ತೋಡ್ದ ಪ್ರಾಬ್ಲಮ್ ಉಂಟು ಅರಡ ಪನ್ನಾಗ ಆರು ಅಲ್ಪರ್ದ ಅಬ್ದಾಡು ಓದ್ತೇರು ಅಂಚಮಂತರ ಬಲ್ಯಾತೆ ಕರೆಕ್ಟ್ ಎಂಕ್ಲಿ ರಿಯಾಕ್ಟ್ ಮಂತ್ ಕೊಡತ್ತ ಅವು ಮಂತ್ ಒಂದಿಜ್ಜೇರು ಬಸ್ ಸ್ಟ್ಯಾಂಡ್ ಮಂತ್ ದೇರು ಅವು ಕರೆಕ್ಟ್ ಪ್ಲೇಸ್ ಡಿಜ್ಜಿ ಬಸ್ ಓಲಾ ಉಂತುಂಡು ಜನಕ್ಕೆ ಓಲಾ ಉಂತುವೇರು ಒಂದು ಪೂರ ಬಕ್ಕ ಟಾಯ್ಲೆಟ್ ವ್ಯವಸ್ಥೆ ಕಾವೂರ್ ಜಂಕ್ಷನ್ ಮೇಯ್ನ್ ಆವಡೆ ಮೈದಾನ ಕರೆಕ್ಟ್ ಮಂತದ ಕಾ ಟಾಯ್ಲೆಟ್ ಕರೆಕ್ಟ್ ಮಂತ್ ಬಲ್ಯತ್ತ ಅವು ಮಂತ್ ಒಂದಿಜ್ಜೇರು ಒಂಜಿ ಅವೊಂಜಿ ಪ್ರಾಬ್ಲಮ್ ಬಕ್ಕ ಓಟನ್ನು ಮಾತೇರ್ಲ ಪಾಡೋಡು ಓಟ್ ಏರೇ ಪಾಡುವೇರ ಅವು ಬೇತೆ ಮಂಗಳೂರು ನಗರ ಉತ್ತರ ವಿಧಾನಸಭಾ ಚುನಾವಣೆ ಫಲಿತಾಂಶ 2018 ಅಭ್ಯರ್ಥಿಯ ಹೆಸರು ಡಾಕ್ಟರ್ ವೈ ಭರತ್ ಶೆಟ್ಟಿ ಪಕ್ಷ ಬಿಜೆಪಿ ಹಂತ ಗೆದ್ದವರು ಮತ 98,648 ಮೊಯ್ದಿನ್ ಬಾಬಾ ಕಾಂಗ್ರೆಸ್ 72,000 ಮುನಿರ್ ಕಾಟಿಪಳ್ಳ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 2,472 2013 ಮೊಯ್ದಿನ್ ಬಾಬಾ ಕಾಂಗ್ರೆಸ್ ಗೆದ್ದವರು 69,080 ಎಸ್ ಇದು ಮಂಗಳೂರು ಉತ್ತರದ ಜನರು ಏನು ಹೇಳ್ತಾರೆ ಅವರ ಕ್ವಿಕ್ ರಿಯಾಕ್ಷನ್ ಯಾವ ರೀತಿ ಇದೆ ಜೊತೆಗೆ ಅವರ ಒಲವು ಯಾವ ರೀತಿ ಇದೆ ಅನ್ನೋದು ನೋಡ್ಕೊಂಡು ಬಂದ್ರಿ ಜೊತೆಗೆ
ಇದು ಈ ಬಾರಿಯ ಟ್ರೆಂಡ್ ಯಾವ ರೀತಿ ಇದೆ ಅನ್ನುವಂಥದ್ದು, ಆ ಟ್ರೆಂಡ್ ಇವರುಗಳಲ್ಲೇ ನಾನು ಕೇಳಿ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ, ಆದರೆ ಕ್ಷಮಿಸಬೇಕು, ಸಮಯದ ಅಭಾವ ತುಂಬಾ ಇದೆ, ಹಾಗಾಗಿ ಕರೆಗಳನ್ನು ಇನ್ನು ಮುಂದಕ್ಕೆ ಸ್ವೀಕಾರ ಮಾಡ್ತಾ ಇಲ್ಲ. ಅದ್ರ ಕೂಡ ಒಂದು ಕರೆ ಇದೆ, ನಾನು ಲಾಸ್ಟ್ ಆಗಿ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಇದು ಚೈತ್ರ ಭಟ್ ಅಂತ, ಸುರತ್ಕಲ್ ಇಲ್ಲ. ಚೈತ್ರ ಭಟ್ ಅವರು ಸರ್, ನಾನು ಪ್ಯಾನೆಲ್ ಅಲ್ಲಿ ಇರುವ ಎಲ್ಲಾ ಪ್ಯಾನಲಿಸ್ಟ್ ಗಳಿಗೆ ನಮಸ್ತೆ ಹೇಳ್ತಾ ಇದ್ದೀನಿ. ಇವರು ನಮ್ಮ ಜೆ ಡಿ ಎಸ್ ನ ವಕ್ತಾರರು ಏನ್ ಹೇಳಿದ್ರು, ಸುರತ್ಕಲ್ ಮಾರ್ಕೆಟ್ ನ ವಿಷಯಕ್ಕೆ ಬಂದ್ರು. ಸೊ ಸರ್, ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್, ಅದು ಸುರತ್ಕಲ್ ಮಾರ್ಕೆಟಿನ ಯಾರು ಅದನ್ನ ಪ್ರಾಬ್ಲಮ್ ಮಾಡಿದರೆ ಅವರು ನಿಮ್ಮ ಪಕ್ಷಕ್ಕೆ ಜಾಯಿನ್ ಆಗಿದ್ದಾರೆ. ಸೊ ನೀವು ನಿಮ್ಮ ಪಕ್ಷದಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಿ, ಯಾಕಂದ್ರೆ ನಿಮ್ ಪಕ್ಷನು ಹಾಳು ಮಾಡ್ಬಿಟ್ಟು ಹೋಗ್ಬಾರ್ದು ಅವರು. ಸೊ ಅದಕ್ಕೋಸ್ಕರ ಹಾಗೆ ನಮ್ಮ ಕಾಂಗ್ರೆಸ್ ನ ವಕ್ತಾರರು ಹೇಳಿದ್ರು, ಭರಶೆಟ್ಟಿ ಅವರು ನಮ್ಗೆ ಜನಗಳಿಗೆ ಕೈಗೆ ಸಿಗಲ್ಲ, ಅವ್ರ ಫ್ಲಾಟ್ ಗೆ ಹೋದ್ರೆ ಅವರು ಅಲ್ಲಿ ಒಳಗಡೆನೆ ಬಿಡಲ್ಲ ಅಂತ. ಸೊ ನಾನ್ ಕೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ ವಕ್ತಾರರಿಗೆ, ನಿಮ್ಮದೇ ಪಕ್ಷದಲ್ಲಿ ಇದ್ದ ಮೊಯ್ದಿಲ್ ಬಾಬಾ ಅವರು ಎಲೆಕ್ಷನ್ ಮುಗಿದ ಮೇಲೆ ಎಷ್ಟು ಜನಗಳಿಗೆ ಸಿಕ್ಕಿದ್ದಾರೆ, ಹಾಗೆ ಇವಾಗ ಯಾರು ಇನಾಯತ್ ಅಲಿಯನ್ನ ನೀವು ಕಾಂಗ್ರೆಸ್ ಇಂದ ನಿಲ್ಲಿಸ್ತಾ ಇದ್ದೀರಾ, ಅವರು ಎಷ್ಟು ಜನಗಳಿಗೆ ಪರಿಚಯ ಇದ್ದಾರೆ ಅಂತ ನಾನು ಕೇಳಬೇಕು. ಯಾಕಂದ್ರೆ ನಾನು ಸ್ವೇತ್ಕಾಲಿನ ಒಂದು ಸ್ವೇತ್ಕಾಲ್ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದವರಿಗೆ ನನಗೆ ಇನಾಯತ್ ಅಲಿ ಯಾರು ಅಂತ ನಿನ್ನೆ ಅಷ್ಟೇ ಗೊತ್ತಾಗಿದ್ದು ಅವ್ರ ಪೋಸ್ಟರ್ಸ್ ನೋಡಬೇಕ್ರೆ. ಸೊ ಅದಕ್ಕೆ ನಾನು ಕೇಳ್ತಾ ಇದ್ದೇನೆ, ಭರತ್ ಶೆಟ್ಟಿ ಯಾರು ಅಂತ ಪ್ರತಿಯೊಂದು ಮಂಗಳೂರು ಉತ್ತರ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತ ಆಗಿರ್ಬೋದು, ಪ್ರತಿಯೊಬ್ಬ ಜನತೆಗೆ ಭರತ್ ಶೆಟ್ಟಿ ಯಾರು ಅಂತ ಗೊತ್ತು. ಇವಾಗ ಕಾಂಗ್ರೆಸ್ ನಿಂದ ನಿಂತಿರೋ ವಿನಾಯತ್ ಅಲ್ಲಿ ಯಾರು ಅಂತ ಯಾರಿಗೂ ಕೇಳಿದ್ರು ಗೊತ್ತಿಲ್ಲ, ನಮ್ಮನೆ ನಮ್ಮ ಅಜ್ಜಿಯವರಿಗೆ ಕೇಳಿದ್ರು ಅವ್ರಿಗೆ ಗೊತ್ತಿಲ್ಲ ಯಾರು ಅದು ಅಲ್ಲಿ ಅಂತ ಕೇಳ್ತಾರೆ. ಈ ಚುನಾವಣೆಯಲ್ಲಿ ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಭರತ್ ಶೆಟ್ಟಿ ಅವರೇ ಮತ್ತೊಮ್ಮೆ ಜಯಶಾಲಿ, ಅದು ಏನಂದ್ರೆ 50,000 ಓಟ್ಗಳ ಅಂತರದಲ್ಲಿ ವಿನ್ ಆಗಿ ಬರ್ತಾರೆ ಅಂತ ನಮ್ಗೆ. ಓಕೆ ಸರ್, ಸರಿ 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 ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಇವರ ಮಾತಿಗೆ ಹೇಳ್ತೇನೆ ನೋಡಿ, ಇನ್ನು ಸಹ ಈ ಜನರು ಅದರಲ್ಲೇ ಇದ್ದಾರೆ, ಅವ ಮಾಡಿದ್ದು ಇವ ಮಾಡಿದಂತ. ನಾನು ಕೇಳ್ತೇನೆ, ಇವರಷ್ಟು ಭರಶೆಟ್ಟಿ ಅವರನ್ನು ಹೊಗಳಿದ್ರು, ಇವರು ಯಾಕೆ ಅವರ ಹತ್ರ ಹೋಗಿ ನೀವಾದ್ರೂ ಮಾಡಿ, ಈಗ ನೀವು ಸರ್ಕಾರದಲ್ಲಿದ್ದೀರಿ, ಕೇಂದ್ರದಲ್ಲಿ ನಿಮ್ಮ ಸರ್ಕಾರ, ರಾಜ್ಯದಲ್ಲಿ ನಿಮ್ಮ ಸರ್ಕಾರ, ನಮ್ಗೆ ಅವರದ್ದು ಇವರದ್ದು ಕತೆ ಬೇಡ, ಈಗ ಅದನ್ನು ಮಾರ್ಕೆಟ್ ಅನ್ನು ಓಪನ್ ಮಾಡಿಕೊಡಿ, ಜನಸಾಮಾನ್ಯರಿಗೆ ಒಂದು ಉಪಯೋಗ ಮಾಡಿಕೊಡಿ ಅಂತ ಯಾಕೆ ಹೆಂಗಸು ಹೇಳಿಕೆ ಆಗ್ತಾ ಇಲ್ಲ? ಆಲ್ರೆಡಿ ಹೇಳಿದ್ದಾರೆ, ಆಲ್ರೆಡಿ ಕೆಲಸನೂ ಮಾಡಿದ್ದಾರೆ, ಆಲ್ರೆಡಿ ಪೆನ್ಷನ್. ಈಗ ನಮ್ಮವರ ಪಾರ್ಟಿಗೆ ಬಂದಿದ್ರೆ ಅವರು ಕೂಡ ನಮ್ಮ ಪಾರ್ಟಿಗೆ, ನಮ್ಮ ಪಾರ್ಟಿಗೆ ಏನಾಗುದಿಲ್ಲ, ಪಾರ್ಟಿಗೆ ಏನ, ನಮ್ಗೆ ಇಲ್ಲಿ ಮೇನ್ ಕಾರಣ ಉದ್ದೇಶ ಇರೋದು ಜನಸಾಮಾನ್ಯರಿಗೆ ಒಳ್ಳೇದಾಗ್ಬೇಕು, ಅದು ಯಾರಿದ್ರೆ ತೊಂದ್ರೆ ಇಲ್ಲ, ಜನಸಾಮಾನ್ಯರಿಗೆ ಒಳ್ಳೇದಾಗ್ಬೇಕು. ಈಗ ಅಲ್ಲಿ ಪ್ರಾಬ್ಲಮ್ ಇರೋದು ಮಾರುಕಟ್ಟೆ ಇಲ್ಲ. ಕಳೆದ 5 ವರ್ಷದಲ್ಲಿ ಮೊಯ್ದಿನ್ ಬಾಬ್ ಅವರು ಏನೆಲ್ಲ ಅನಾಹುತಗಳನ್ನು ಮಾಡಿಕೊಂಡು ಬಂದಿದ್ದಾರೆ, ಅದನ್ನ 5 ವರ್ಷದಲ್ಲಿ ಸರಿ ಮಾಡುವಂತದ್ದು ದೊಡ್ಡ ಕೆಲಸ ಆಗಿದೆ ಈಗ ಬರೋಷರಿ. ಈಗ ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಮೋರಲ್ಲೂ ಕೂಡ ನಾನು ಒಂದು ವಿಚಾರ ಕೇಳಬೇಕು ಸರ್. ಈ ಸಂದರ್ಭ ಕಾಂಗ್ರೆಸ್ ಎಲ್ಲೊಂದ್ ಕಡೆ ನೆಕ್ ಟು ನೆಕ್ ಫೈಟ್ ಇತ್ತು, ಭರಶೆಟ್ರು ಅಥವಾ ಮೊಯ್ದಿನ್ ಬಾವ್ ಅಂತ ಬಂದಾಗ, ಅಥವಾ ಈಗ ಇನಾಯತ್ ಅಲಿ ಕೂಡ ನಾನು ಇಲ್ಲ ಅಂತ ಹೇಳಲ್ಲ, ಫೈಟ್ ಇದೆ, ಯುವಕರು ಭರಶೆಟ್ರು ಯುವಕರು, ಹಾಗಾಗಿ ಬಹಳಷ್ಟು ಫೈಟ್ ಇದೆ ಇನಾಯತ್ ಅಲ್ಲಿ. ಹೊಸ ಮುಖ ನಾವು ಅಲ್ಲಗಳಿವಂತಿಲ್ಲ, ಈ ಹಿಂದೆ ಭರಶೆಟ್ರು ಅಲ್ಲಿ ಬಂದಾಗಲೂ ಕೂಡ ಹೊಸ ಮುಖ ಭರಶೆಟ್ರು ಗೊತ್ತಿರಲಿಲ್ಲ ಯಾರಿಗೂ ಕೂಡ, ವೇದರಾಜ್ ಕಾಮತ್ ಅವರು ಹೊಸ ಮುಖ ಗೊತ್ತಿರಲಿಲ್ಲ ಯಾರಿಗೂ ಕೂಡ. ಆ ಹೊಸ ಮುಖಗಳು ಬರ್ತಾರೆ, ನೋ ಡೌಟ್. ಇನಾಯತ್ ಅಲಿ ಅವರು ಕೂಡ ನಾವು ಏನು ಅಲ್ಲಗಳಿವಂತಿಲ್ಲ, ಎಸ್ ಈಸ್ ಅ ಸ್ಟ್ರಾಂಗ್, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಆದರೆ ನನ್ನ ಒಂದು ಪ್ರಶ್ನೆ, ಯಾರು ಕೂಡ ಇನ್ನು ಈಗ ಒಂದು ಸ್ಪರ್ಧೆಯ ವಿಚಾರವಾಗಿ ಬಂತು, 50,000 ಇದನ್ನೇ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ, ಅಂದರೆ ಇಂಥ ಮಾರ್ಜಿನ್ಗಳನ್ನು ತಿಂಕ್ ಮಾಡ್ತಾ ಇದ್ದಾರೆ, ವೈ ಅನ್ನೋಂಥ ಪ್ರಶ್ನೆ, ಯಾಕೆ ಅಷ್ಟು ಸೋಲು ಅನ್ನುವಂಥದ್ದು ಹತ್ರ ಆಯ್ತು ನಮ್ಗಳಿಗೆ? ಅವರು ಓವರ್ ಕಾನ್ಫಿಡೆನ್ಸ್, ಹೀಗಾಗಿ ಫೋನ್ ಮಾಡಿದವರೆಲ್ಲರೂ ಬಿ ಜೆ ಪಿ ಬೆಂಬಲಿತರು. ಓಕೆ, ಭರತ್ ಶೆಟ್ಟಿ ಪರವಾಗಿ ಮಾತಾಡಿದವರು. ಸೊ ಅವರು 50,000 100,000 ಬೇಕಾದ್ರೂ ಹೇಳ್ಬೋದು, ಅದು ಒಪ್ಪುವಾಗಿಲ್ಲ. ಓಕೆ, ಅವರು ಅದೇ ರೀತಿ ಕಾಂಗ್ರೆಸ್ ನಿಂದ ಯಾಕೆ ಮೊಯ್ದಿನ್ ಬಾವ್ ಪರವಾಗಿ ಕಾಲ್ ಬಂದಿದ್ರು ಕೂಡ, ಮೊಯ್ದಿನ್ ಬಾವ್ ಅಥವಾ ಇನಾಯತ್ ಅಲಿ ಅಥವಾ ಕಾಂಗ್ರೆಸ್ ನಿಂದ ತಾವಿದ್ದೀರಿ, ಯಾಕೆ ಬರಲಿಲ್ಲ ಈ ಬಾರಿ ಕಾಂಗ್ರೆಸ್ ವಿನ್ ಆಗುತ್ತೆ, ಇನಾಯತ್ ಅಲಿ ಅವರು ಇದ್ದಾರೆ ನಾವು ಜಯಗಳಿಸಬೇಕು ಅನ್ನೋಂಥ ವಿಚಾರಗಳು ಯಾಕೆ ಬರಲಿಲ್ಲ, ಪ್ರಸ್ತಾಪಕ್ಕೆ ಬರಲಿಲ್ಲ? ಇನಾಯತ್ ಅಲಿ ಅವರು ಬಂದಿದ್ದಾರೆ ಹೊಸ ಮುಖ, ನಾವು ಲೀಡ್ ಅಲ್ಲಿ ವಿನ್ ಆಗ್ತೀವಿ ಅನ್ನೋದು ಈಗ ಕಾಲ್ ಬಂದ ಆತ್ಮಸ್ಥೈರ್ಯ ಧೈರ್ಯ ಯಾಕೆ ಬರಲಿಲ್ಲ ಕಾಂಗ್ರೆಸ್? ವಿಷಯ ಹೇಳ್ಬೇಕಾ ಸರ್, ಕೊನೆಯ ಹಂತದಲ್ಲಿ ಚುನಾವಣೆ ಲಾಸ್ಟ್ ಇವತ್ತು ನಾಮಪತ್ರ ಅಂತ ಬಂದಾಗ ಇವತ್ತಿನ ದಿನ ತಾವುಗಳು ಎಲ್ಲಿ ಹೋಗಿ ನಾಮಪತ್ರವನ್ನು ಹಾಕ್ತೀರಾ? ಈ ಜಟಾಪಟಿಯವನ್ನ ಈ ಒಂದು ಭಿನ್ನ ಮತವನ್ನು ಈ ಹಿಂದೆ ಶಮನ ಯಾಕೆ ಮಾಡಿಲ್ಲ? ಅಲ್ಲೇ ಸ್ವಲ್ಪ ಎಡವಟ್ಟಾಯ್ತು. ಈಗ ಜನರು ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ, ಯಾರಿಗೆ ಸಪೋರ್ಟ್ ಮಾಡ್ಬೇಕು? ನಮ್ಮ ನಾಯಕ ಎಷ್ಟು ದಿನ ಇದ್ದದ್ದು ಮೊಯ್ದಿನ್ ಬಾವ,
ಈಗ ಸಡನ್ ಆಗಿ ಬೇರೆ ಬ್ಯಾನರ್ ನಲ್ಲಿ ನಿಲ್ಲಿಸಿದ್ದೀರಾ ಅಂತ ಬಂದಾಗ ಇವರಿಗೆ ಸಪೋರ್ಟ್ ಮಾಡ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ಅವ್ರು ಸಪೋರ್ಟ್ ಮಾಡಿದ್ರೆ ಇವ್ರು ಏನ್ ಹೇಳ್ತಾರೆ, ಇವ್ರು ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ಇಂಥ ಪರಿಸ್ಥಿತಿಯಲ್ಲಿ ತಾವುಗಳು ಇದ್ದೀರಾ? ಇಲ್ಲ, ನಮ್ಮ ಕಾರ್ಯಕರ್ತರು ಬದ್ಧತೆಯಿಂದ ಕಾರ್ಯಕರ್ತರು, ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತದೆ ಅವರ ಹಿಂದೆ ಹೋಗುವಂತ. ಇವತ್ತು ಬಂದದ್ದೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೆ ಬಂದಿದ್ದಾರೆ. ಬೆರಳೆಣಿಕೆಯ ಜನ ಮೊಯ್ದೀನ್ ಭವನ ಹಿಂದೆ ಹೋಗಿರ್ಬೋದು, ಯಾಕೆಂದ್ರೆ ಅವರು ಅವರ ಹಿಂಬಾಲಕರು, ಪಕ್ಷದ ಕಾರ್ಯಕರ್ತರು ಅಂತ ಹೇಳಿಕೆ ನಾವು ಇಷ್ಟಪಡೋದಿಲ್ಲ. ಅವರು ಮೊಯ್ದೀನ್ ಭವ ಬಂದಾಗ ಕಾಂಗ್ರೆಸ್ ಆಗ್ತಾರೆ, ಮೊಯ್ದೀನ್ ಭವ ಜೆಡಿಎಸ್ ಹೋಗೋದು ಜೆಡಿಎಸ್ ಆಗ್ತಾರೆ. ಇದೇ ರೀತಿ ಮೊಯ್ದೀನ್ ಭವ ಎಂ ಎಲ್ ಎ ಆದಾಗ ಅವರ ಅಣ್ಣ ತಮ್ಮಂದರೆಲ್ಲ ಪಕ್ಷದ ವೇದಿಕೆಯಲ್ಲಿ ಬರ್ತಾ ಇದ್ರು. ಇದೇ ಫಾರೂಕ್ ಸಿದ್ದರಾಮಯ್ಯ ಮಾರ್ಕೆಟ್ ಉದ್ಘಾಟನೆ ಬಂದಿದ್ದಾಗ ಅದೇ ವೇದಿಕೆಯಲ್ಲಿ ಬಂದಿದ್ರು, ಆಗ ಅವರು ಕಾಂಗ್ರೆಸ್. ಮಮತಾ ಅಲ್ಲಿ ಬಿಜೆಪಿಯ ಪ್ರೋಗ್ರಾಮ್ಗೆ ಹೋಗ್ತಿದ್ರು, ಪಾರ್ಲಿಮರ್ ಇದ್ದಾಗ ಎಂ ಎಲ್ ಎ ಆಗಿದ್ದಾಗ ಬಿಜೆಪಿ ಪ್ರೋಗ್ರಾಮ್ಗೆ ಹೋಗ್ತಿದ್ರು, ಈಗ ಮೊಯ್ದೀನ್ ಭವ ಇದ್ದಾಗ ಅವರು ಬರ್ತಾ ಇದ್ರು, ಇವತ್ತು ಜೆಡಿಎಸ್ ನಾಮಿನೇಷನ್ ಹಾಕಿದಾಗ ಹೋಗಿದ್ದಾರೆ. ಸೊ ನಮ್ಮ ಪಕ್ಷದ ಕಾರ್ಯಕರ್ತರು ಯಾರಿದ್ದಾರೆ ಅವರು ಇವತ್ತು ಪಕ್ಷದ ಅಧಿಕೃತ ಅಭ್ಯರ್ಥಿಯ ಹಿಂದೆ ಇದ್ದಾರೆ. ಸರಿ, ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಅಕ್ಷಯ್ ಸುವರ್ಣ ಅವರು ಏನ್ ಹೇಳಿಕೆ ಇಷ್ಟಪಡ್ತಾರೆ ಈ ಬಾರಿಯ ಚುನಾವಣೆ ಲಾಸ್ಟ್ ರಿಯಾಕ್ಷನ್ ಉತ್ತರದಲ್ಲಿ ಏನಾಗುತ್ತೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರು ಈ ಎರಡು ರಾಷ್ಟ್ರೀಯ ಪಕ್ಷ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನು ನೋಡಿದ್ದಾರೆ. ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೇವಲ ಧರ್ಮ ಧರ್ಮದ ನಡುವೆ ವಿಷ ಬೀಜ ಬಿತ್ತುವುದನ್ನು ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ, ಅಭಿವೃದ್ಧಿ ಕೆಲಸವನ್ನು ಮಾಡಲಿಲ್ಲ. ಆದ ಕಾರಣ ಇದಕ್ಕೆ ಅಭಿವೃದ್ಧಿಗೆ ಒಂದೇ ಒಂದು ಪರ್ಯಾಯ ವ್ಯವಸ್ಥೆ ಅಂದರೆ ಜೆ ಡಿ ಎಸ್ ಯಾವುದು ಕುಮಾರನ ಸ್ವಾಮಿ ಅವರು ಏನು ಪಂಚರತ್ನ ಯೋಜನೆ ಮುಖಾಂತರ ಇಡೀ ರಾಜ್ಯದಲ್ಲಿ ಸುತ್ತಾಡಿಕೊಂಡು ಏನು ಅದನ್ನು ಅನುಷ್ಠಾನಕ್ಕೆ ತರ್ತಾರೆ, ಅದೇ ನಮಗೆ ಪರಿಹಾರ, ಅದೇ ನಮಗೆ ಪರ್ಯಾಯ. ಆದ ಕಾರಣ ಜನರು ಈ ಸಾರಿ ಜೆ ಡಿ ಎಸ್ ಅನ್ನು ಚುನಾಯಿತು. ಮೊಯ್ದೀನ್ ಭವ ಅಭಿವೃದ್ಧಿ ಮಾಡಲಿಲ್ಲ ಅಂತ ಅವರು ಒಪ್ಪಿಕೊಂಡು ಬಿಟ್ರು. ರಾಜ್ಯ ಪಕ್ಷಗಳು ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೇಳಿಲ್ಲ, ಜಿಲ್ಲೆಯಲ್ಲಿ ವ್ಯಕ್ತಿ ಹೇಳಿಲ್ಲ, ನಾನು ಪಕ್ಷ ಹೇಳಿದ್ದೆ. ಪುರುಷೋತ್ತಮ್ ಲಾಸ್ಟ್ ರಿಯಾಕ್ಷನ್ ಏನ್ ಹೇಳಿಕೆ ಇಷ್ಟಪಡ್ತಾರೆ ಈ ಬಾರಿಯ ಚುನಾವಣೆ? ಎಸ್ ಸರ್, ರಿಸಲ್ಟ್. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತಾರೆ, ಅದು ಎಷ್ಟು ಲೀಡಿಗೆ ಅಂತ ನಾನು ಹೇಳಿಕ್ ಆಗುದಿಲ್ಲ. ಬಿಜೆಪಿ ಮತ್ತು ನಮಗೆ ಫೈಟ್ ಇದೆ, ಜೆ ಡಿ ಎಸ್ ನಮಗೆ ಲೆಕ್ಕಕ್ಕಿಲ್ಲ. ಸೊ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ನಾವಂತೂ ಗೆದ್ದೇ ಗೆಲ್ತೇವೆ ಅಂತ ಆತ್ಮವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರಲ್ಲಿ ಕೂಡ ಆತ್ಮವಿಶ್ವಾಸ ಇದೆ. ನಮ್ಮದು ಹೊಸ ಮುಖ ಆಗಿದ್ರು ಕೂಡ ಒಬ್ಬ ಯುವಕ, ಸಂಭಾವಿತ ಯುವಕ, ವಿನಾಯಿತಿಯನ್ನು ನೋಡಿದವರು ಎಲ್ಲರೂ ಒಪ್ತಾರೆ, ಒಬ್ಬ ಸಜ್ಜನ ರಾಜಕಾರಣಿ ಅಂತ ಹೇಳಿ. ಹೌದು, ಹಾಗಾಗಿ ಭರವಸೆ ಇದೆ ತಮ್ಗಳಿಗೆ ಬರೀ ಗೆಲ್ತೀರಾ? ನಾವು ಬಹುತೇಕ ನಮ್ಮ ಕಾರ್ಯಕರ್ತ ಇರ್ಬೋದು, ನಾವೆಲ್ಲರೂ ಕೂಡ ಇವನ್ ಜನಸಾಮಾನ್ಯರ ಮನಸ್ಸಿಗೆ ಕೂಡ ಬಂದ್ಬಿಟ್ಟಿದೆ. ಯಾಕಂದ್ರೆ 50,000ಕ್ಕಿಂತಲೂ ಜಾಸ್ತಿ ಅಂತದರದಲ್ಲಿ ಗೆಲ್ತೇವೆ ಅಂತ. ಯಾಕೋ ಸುಮ್ಮನೆ ಗಾಳಿಯಲ್ಲಿ ಹೇಳುವಂಥದ್ದಲ್ಲ, ಯಾಕಂತ ಹೇಳಿದ್ರೆ ಕಳೆದ ಸಾರಿ ನಾವು 26,000 ಮತಗಳ ಅಂತರದಿಂದ ಗೆದ್ದಿದ್ವಿ. ಆನಂತರ ಲೋಕಸಭಾ ಚುನಾವಣೆ ಬಂದಾಗ ನಾವು ನಮ್ಮ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ 40,000ಕ್ಕಿಂತ ಹೆಚ್ಚಿನ ಲೀಡನ್ನು ಕೊಟ್ಟಿದ್ವಿ. ಆನಂತರ ನಡೆದಂಥ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ 22 ಸೀಟ್ಗಳನ್ನು ನಾವು ಗೆದ್ದಿದ್ದೀವಿ. ಪಂಚಾಯತ್ ನಂತರ ನಡೆದಂಥ ಪಂಚಾಯತ್ ಚುನಾವಣೆಯಲ್ಲಿ 13 ಪಂಚಾಯತ್ಗಳಲ್ಲಿ 8 ಪಂಚಾಯತ್ಗಳನ್ನು ನಾವು ಗೆದ್ದುಕೊಂಡಿದ್ದೇವೆ. ಇದೆಲ್ಲ ಆಧಾರದ ಮೇಲೆ ಅಲ್ಲಿ ಯಾವ್ಯಾವ ವೋಟಿಂಗ್ ಪ್ಯಾಟರ್ನ್ ಇದೆ ಎಲ್ಲವನ್ನು ಕೂಡ ನಮ್ಮ ಕಾರ್ಯಕರ್ತರು ಸರಿಯಾಗಿ ಅಧ್ಯಯನ ಮಾಡಿ ಅದರ ಜೊತೆಗೆ ಇವತ್ತೇನು ಈ ಗೊಂದಲಗಳಿದೆ ಅದರ ಆಧಾರದ ಮೇಲೆ ನಾವು ಆಲ್ರೆಡಿ ನಾವು ಡಬಲ್ ಕಳೆದ ಸಾರಿ 26,000ಕ್ಕಿಂತಲೂ ಡಬಲ್ ಓಟಿಗೆಲ್ಲ ನಾವು ವಿನ್ ಆಗ್ತೇವಂಥದ್ದು ನಮ್ಮದು ವಿಶ್ವಾಸ ಇತ್ತು. ಈಗ ಈ ಒಂದು ಸಣ್ಣ ಗೊಂದಲ ಏನಿದೆ ಅದರಿಂದಾಗಿ ಖಂಡಿತವಾಗಿಯೂ ನಾವು ನಮ್ಮ ಅಂತರ ಮತ್ತಷ್ಟು ಜಾಸ್ತಿ ಆಗ್ತದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇವತ್ತಿನ ಒಂದು ಈಗಿನ ಪ್ರೆಸೆಂಟ್ ಸಿಚುವೇಶನ್ಗಳನ್ನು ನೋಡಿದಾಗ ಬಹುಶಃ ಕಾಂಗ್ರೆಸ್ ಇವತ್ತು ಏನು ಪುರುಷೋತ್ತಮ ಚಿತ್ರಪ್ರ ಅವರ ಒಂದು ಯೋಚನೆ ಇದೆ, ಬಹುಶಃ ಆ ಹಂತಕ್ಕೆ ಕಾಂಗ್ರೆಸ್ ಹೋಗುವಂಥ ಯಾವುದೇ ಸಾಧ್ಯತೆಗಳಿಲ್ಲ. ಇಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಮೊಯ್ದೀನ್ ಬಾರ ಅವರಿಗೆ ಕೂಡ ಒಂದು ಅನುಕಂಪದ ಅಲೆಗಳು ಬರ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಒಟ್ಟು ಏನೇ ಇದ್ರೂ ಕೂಡ ನಮ್ಮ ಒಂದು ಗೆಲುವಿನ ಓಟ ಏನಿದೆ ಅದನ್ನು ಹತ್ರ ಕೂಡ ಸ್ವಲ್ಪ ಹತ್ರ ಕೂಡ ಬರಲಿಕ್ಕೆ ಇವ್ರಿಗೆ ಇಬ್ಬರಿಗೂ ಕೂಡ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟತೆ ನಮಗಿದೆ. ಓಕೆ, ಎಸ್, ಇದು ಧೈರ್ಯದಿಂದ ಇರುವಂತಹ ಬಿಜೆಪಿ ಪಕ್ಷ ಶಾಸಕರು ಡಾಕ್ಟರ್ ಭರಶೆಟ್ಟರು, ಜೊತೆಗೆ ಎಲ್ಲೋ ಒಂದು ಕಡೆ ಗೊಂದಲದಲ್ಲಿದೆ ಅನ್ನುವಂತಹ ವಿಚಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಇನಾಯತ್ ಅಲಿ ಅವರಲ್ಲಿದ್ದಾರೆ, ಜೊತೆಗೆ ಮೊಯ್ದೀನ್ ಭವ ಅವರು ಪಕ್ಷವನ್ನು ಬಿಟ್ಟು ಹೋದರು. ಆದರೆ ಇನಾಯತ್ ಅಲಿ ಅಂತ ಬಂದಾಗ ಯುವ ನಾಯಕ, ಹೊಸ ಮುಖ, ಎಲ್ಲೋ ಒಂದು ಕಡೆ ನೋಡಬಹುದು ಅನ್ನುವಂಥದ್ದು ಕಾಂಗ್ರೆಸ್ನವರ ವಿಚಾರ, ಅವರ ತಂತ್ರಗಾರಿಕೆ. ಇವೆಲ್ಲದ ಜೊತೆ ಮೊಯ್ದೀನ್ ಭವ ಅವರು ಈಗಾಗಲೇ ಕ್ಷೇತ್ರದಲ್ಲಿ ಓಡಾಡಿದ್ದಾರೆ, ಅವ್ರ ಬಗ್ಗೆ ಗೊತ್ತಿದೆ ಜನರಿಗೆ, ಒಂದು ಅವಕಾಶವನ್ನು ಕೊಡಬಹುದಿತ್ತು ಅನ್ನುವಂಥದ್ದು ಮತ್ತೊಂದು ವಾದ. ಇವೆಲ್ಲದರ ಜೊತೆಗೆ ಈ ಇಬ್ಬರ ಜಗಳ ಮೂರೇ ಅವರಿಗೆ ಲಾಭ ಆಗುತ್ತಂತ ಬಂದಾಗ ಇಲ್ಲ, ನಮ್ಗಳಿಗೆ ಲಾಭ ಅಂತ ಹೇಳಿದ್ರೆ ಜಾಕ್ ಪಾಟ್ ಅಲ್ಲಿ ಲಾಭ ಆಗುತ್ತೆ, ಲೀಡಲ್ಲಿ 50,000 ನಾವು ಜಯ ಗಳಿಸ್ತೀವಿ ಅನ್ನುವಂಥದ್ದು ಉತ್ತರದಲ್ಲಿ ಬಿಜೆಪಿ ಹೇಳ್ತಾ ಇರುತ್ತೆ. ಇವೆಲ್ಲದರ ಜೊತೆಗೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರವನ್ನ ಜನತೆ ಕೊಡ್ತಾರೆ ಯಾವಾಗ ಅಂತ ಬಂದಾಗ ಮೇ ಹದಿಮೂರಕ್ಕೆ ಉತ್ತರದಕ್ಕೆ ಉತ್ತರವನ್ನ ಜನರು ಕೊಡ್ತಾರೆ. ಅಲ್ಲಿ ಬಿಜೆಪಿಯ ಶಾಸಕರಾಗಿರುವಂತಹ ಭರಶೆಟ್ಟರು ಮತ್ತೆ ಬರ್ತಾರ, ಅಥವಾ ಕಾಂಗ್ರೆಸ್ನ ಇನಾಯತ್ ಅಲಿ ಹೊಸ ಮುಖ ಬರ್ತಾರ ಉದ್ಯಮಿ, ಅಥವಾ ಜೆ ಡಿ ಎಸ್ ನ ಮೊಯ್ದೀನ್ ಭವ ಅವರು ಬರ್ತಾರ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಎಸ್, ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ಭಾಗಿಯಾಗಿರುವಂತಹ ಅತಿಥಿಗಳು ಅಕ್ಷಯ್ ಸುವರ್ಣ ಅವರು, ಜಿಲ್ಲಾಧ್ಯಕ್ಷರು ಯುವ ಜನತಾ ದಳ, ಸರ್ ಥ್ಯಾಂಕ್ ಯು. ಅದೇ ರೀತಿ ತಿಲಕ್ ರಾಜ್ ಕೃಷ್ಣಾಪುರವರು, ಅಧ್ಯಕ್ಷರು ಬಿಜೆಪಿ ಉತ್ತರ ಮಂಡಲ, ಸರ್ ಥ್ಯಾಂಕ್ ಯು. ಅದೇ ರೀತಿ ಪುರುಷೋತ್ತಮ ಚಿತ್ರಾಪುರವರು, ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಸರ್ ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ. ನಾಟ್ ಓನ್ಲಿ ಕರಾವಳಿ ಭಾಗ, ರಾಜ್ಯದಲ್ಲೂ ಕೂಡ ಸುದ್ದಿ ಮಾಡಿತ್ತು ಇವತ್ತಿನ ದಿನ.
ಶಾಸಕರು ಮಾಜಿ ಶಾಸಕರು ಮೊಯ್ದಿನ್ ಬಾವ್ ಅವರು ಪಕ್ಷವನ್ನ ಬಿಟ್ಟು ಹೋಗಿ ಮತ್ತೊಂದು ಪಕ್ಷದಲ್ಲಿ ನಾಮಪತ್ರವನ್ನು ಸಲ್ಲಿಸಿರುವಂತಹ ವಿಚಾರ ಕಾಂಗ್ರೆಸ್ ನಲ್ಲಿ ಹೊಸ ಮುಖಕ್ಕೆ ಮಣೆ ಹಾಕಿರುವಂತಹ ವಿಚಾರ. ಜೊತೆಗೆ ಒಟ್ಟಿನಲ್ಲಿ ಕರಾವಳಿಯಲ್ಲಿ ಬಹು ನಿರೀಕ್ಷಿತವಾಗಿರುವಂತಹ ಒಂದು ಕ್ಷೇತ್ರ ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಅಭ್ಯರ್ಥಿ ಘೋಷಣೆಯಾಗಿದೆ. ಜೊತೆಗೆ ನಾಳೆಯಿಂದ ಫೀಲ್ಡಿಗೆ ಹೋಗಬೇಕು, ಕೆಲಸವನ್ನ ಮಾಡಬೇಕು. ಯಾರು ಜಯ ಗಳಿಸ್ತಾರೆ ಮೇ 13. ನಿರಂತರ ಸುದ್ದಿ ಹಾಗೂ ಮನೋರಂಜಕ್ಕಾಗಿ ನೋಡ್ತಾ ಇರಿ ನಮ್ಮ ಕೂಡಲೇ ನ್ಯೂಸ್ 20 ಫ್ರೆಂಡ್ಸ್. ಮುಸಲ್ಮಾನರನ್ನು ಒಂದು ಜಾತಿ ಅಂತ ಹೇಳಿದ್ರು. ಲೆಫ್ಟ್ ವರ್ಸಸ್ ರೈಟ್ ಅನ್ನೋ ಒಂದು ರೀತಿ